ಕೃಷ್ಣ, ನೀನು ಹುಟ್ಟಿದ ದಿವಸನೇ ನನ್ನ ಮಗ ಕೃಷ್ಣನು ಹುಟ್ಟಿದ್ದಾನೆ. ಅವನು ಯಾವಾಗಲೂ ಚೆನ್ನಾಗಿರಲಿ ಅಂತ ಆಶೀರ್ವಾದ ಮಾಡಪ್ಪ. ಕೃಷ್ಣ, 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 ಎದ್ದೇಳು ಮಗ. ಇವತ್ತು ನೀನು ಹುಟ್ಟಿದಬ್ಬ, ಬೇಗೆದ್ದು ಸ್ನಾನ ಮಾಡಿ ಕೃಷ್ಣನಿಗೆ ಪೂಜೆ ಮಾಡು. ಎದ್ದೇಳು ಮಗ. ಎಲ್ಲಿ ಹೊರಟದ ಇವನು? ದಾರಿ ತಪ್ಪಿದ ಮಗ ಮೂರನೇ ಸಲ ರಿಲೀಸ್ ಆಗ್ತಿದೆ. ಇವಾಗ್ಲೂ 100 ರೂಪಾಯಿ ಬ್ಲಾಕ್. ಮೂರ್ ಸಲ ರಿಲೀಸ್ ಆಗ್ಲಿ, 100 ಸಲ ರಿಲೀಸ್ ಆಗ್ಲಿ, ಅಣ್ಣವ್ರ ಪಿಚರ್ ಒಂದೇ ರೇಟ್. ಸರ್, ಇಂದ ತಗೊಳ್ಳ ರೈಟ್ ಹೇಳ. ನೋಡಿ, ಒಂದು ವಾರದಿಂದ ಬರ್ತಾ ಇದೇನೆ, ಬಟ್ ಬಂದು ಟಿಕೆಟ್ ಸಿಗ್ತಾ ಇಲ್ಲ ಸರ್. ಏನ್ ಸರ್, ಇವನ್ನ ಸಡನ್ ಮಾಡ್ಕೊಂಡ್ರೆ ನಿಮ್ ಕೇಳ ಸಿಗುತ್ತೇನ ಅಂತ. ಇವಿಲ್ ಹೂ ಇಡ್ತಿದ್ಯಾ? ಟಿಕೆಟ್ ತೋರಿಸು. ನಮಸ್ಕಾರ. ಯಾರೇ ಅದು? ಯಾರು? ಫ್ರೆಂಡ್ ಸರ್. ಸರ್, ನಾನು ನೋಡಿದ ಬ್ಲಾಕ್ ಮನ್ ಅಂತ ಕಾಣ್ತಿದ್ದೀನಿ. ನೋಡಿ ಸರ್, ನೋಡ್ಕೊಳ್ಳಿ ಸರ್. ಪ್ಯಾಂಟ್ ಬಿಸ ಸರ್? ಬೇಡ ಬೇಡ, ಸಾಕು. ನೀ ರಾಚಯ್ಯ? ಹಾ ಹಾ, ಮಾರಮ್ಮ ಡೆಸ್ಕ್. ನಿಮ್ಮಂತ ಪೊಲೀಸ್ನವ್ರು ಇದ್ರೆ ಕಿವಿಗೆ ಹೂವ ನೆಡ್ಬೋದು, ಟೋಪಿಗೆ ಟಿಕೆಟ್ ಸಿಗ್ತದೆ. ಶೋನಂದು. ಏನೋ ಕೃಷ್ಣ, ನಿನ್ ಹುಟ್ಟಿದ ಹಬ್ಬ ಅಂತ ಕೈ ರೈಸ್ ಆಗ್ತಿದ್ಯಲ್ಲೋ. ಇವತ್ತು ಕೃಷ್ಣ ಹುಟ್ಟಿದಬ್ಬನಾ? ನನ್ನ ಮಗನೇ, ಇಷ್ಟು ಬೇಗ ಮರ್ತ್ಬಿಟ್ಯಾ? ಹೋದ ಶೇಂಗೋ ಫುಲ್ ಮಜಾ ಮಾಡ್ಲಿಲ್ವೇನೋ? ಈ ನನ್ ಮಗ ಯಾವಾಗ್ಲೂ ಫ್ಲಾಶ್ ಬ್ಯಾಕ್ ಹೇಳ್ತಾರೆ, ಈಗಿನ ರನ್ನಿಂಗ್ ಸ್ಟೋರಿ ಹೇಳಲ್ಲ. ಹೇಳಪ್ಪ ಕೃಷ್ಣ ಪರಮಾತ್ಮ. ಬೇಗ ಹೇಳೋ ಮರಿಯ, ಎಲ್ಲಿ ಕರ್ಕೊಂಡು ಹೋಗ್ತೀಯಾ, ಏನ್ ತಿನ್ನಿಸ್ತೀಯಾ, ಬೇಗ ಹೇಳೋ. ಕಿರಿಸ್ಬೇಡಿ ಕಣ್ರ, ವರ್ಷಕ್ಕೆ ಒಂದ್ಸಲ ಹುಟ್ಟಿದ ಹಬ್ಬ ಬರುತ್ತೆ, ಅದನ್ನ ಎಂಜಾಯ್ ಮಾಡ್ದೇನ ಮನುಷ್ಯನ. ಹೇಗಿದ್ರು ಥಿಯೇಟರ್ ಕಲೆಕ್ಷನ್ ಡಬಲ್ ಆಗಿದೆ, ಜಮಾಯಿಸ್ಬಿಡೋಣ. ಕೆಂತಾ ಇದೀಯಾ? ನಾನು ಹಿಂಗ್ ಹೇಳಿಲ್ವಾ, ಮನೆ ಕೆಲ್ಸ ಮಾಡಬಾರ್ದು, ಅಡಿಗೆ ಕೆಲ್ಸ ಮಾಡಬಾರ್ದು, ಮಹಾರಾಣಿ ತರ ಕೂತಿರ್ಬೇಕು ಅಂತ ಎಷ್ಟು ಸಲ ಹೇಳಿದೀನಿ, ನನ್ ಮಾತೇ ಕೇಳಲ್ಲ ನೀನು. ಆಮೇಲೆ ಕೈ ನೋವು, ಕಾಲ್ ನೋವು, ಎದೆ ನೋವು ಅಂತ ಮಲ್ಕೊಂಡ್ಬಿಡ್ತೀಯ. ಆಮೇಲೆ ನಾನೇ ತಾನೇ ನಿನ್ ಸೇವೆ ಮಾಡ್ಬೇಕು. ಅಂಗಲ್ಲ ಕಣಮ್ಮ, ಇವತ್ತು ನಾನು ಹುಟ್ಟಿದಬ್ಬ, ನನ್ ಕೈಯಿಂದನೇ ಮಾಡಿ ತಿನ್ನಿಸ್ಬೇಕು ಅಂತ ಆಸೆ. ಇವತ್ತಲ್ಲ ನಾಳೆ ನಾನೇ ತಾನೇ ಮನೆ ಸೊಸೆಯಾಗಿ ಬರೋಳು, ಆಮೇಲೆ ಜೀವನ ಪೂರ್ತಿ ನಾನೇ ತಾನೇ ಅವನಿಗೆ ಬೇಸಾಕೋದು. ಹೌದು ಕಣಮ್ಮ, ಯಾರಿಲ್ಲ ಅಂದ್ರು, ಆದ್ರೆ ಇವತ್ತು ಅವನು ಹುಟ್ಟಿದಬ್ಬ, ಇವತ್ತಾದ್ರೂ ಸ್ವಲ್ಪ ಬೇಗ ಬರಬಾರ್ದ? ಯಾವತ್ ನಿನ್ ಮಗ ಕತ್ಲಾಗಕ್ ಮುಂಚೆ ಬಂದಿರೋದು? ಆ ಕೃಷ್ಣ ಹುಟ್ಟಿದ್ದು ಅರ್ಧರಾತ್ರಿಲಿ, ನಿನ್ನ ಮಗನ್ ಹೆತ್ತಿದ್ದು ಅರ್ಧರಾತ್ರಿಲಿ, ಅದಕ್ಕೆ ಅರ್ಧರಾತ್ರಿ ಮೀರೆ ಬರೋದು. ತಂಗಿ, 150 ರುಪೀಸ್ ತಳ್ಳಿ ಕಡೆ. ನಾನು ಈಗಲೇ ಬಸ್ ಇಟ್ಕೊಂಡು ಬೆಂಗಳೂರಿಗೆ ಹೋಗ್ಬಿಟ್ಟು ಅವನು ಹೇಳಿದ್ರು ಹುಡುಕಿ ಕರ್ಕೊಂಡು ಬಂದ್ಬಿಡ್ತೀನಿ. 50 ಕೊಡ್ಬೇಡ ಅತ್ತೆ, ನೀನು ಕೊಟ್ರೆ ನೇರವಾಗಿ ಸಾರಾ ಅಂಗಡಿಗೆ ಹೋಗ್ತಾನೆ, ಕುಡಿತಾನೆ, ಎಲ್ಲೋ ಬಿದ್ದಿರ್ತಾರೆ, ಆಮೇಲೆ ನಾನೇ ಹುಡ್ಕೊಂಡು ಹೋಗ್ಬೇಕು.
ಅಮ್ಮ ನೀ ಇನ್ನೂ ಮಲಗಿಲ್ವಾ? ನಿನ್ನಂತ ಮಕ್ಕಳನ್ನ ಹೆತ್ತವ್ರಿಗೆ ನಿದ್ದೆ ಎಲ್ಲಿ ಬರುತ್ತೆ? ಏ ಮುಚ್ಚೆ ಬಾಯ್ನ, ನಮ್ಮಿಬ್ರು ಮಧ್ಯೆ ದೊಡ್ಡ ಭಯ ಹಾಕಕ್ ಬಂದ್ಬಿಟ್ಲು. ಹೆಣ್ಣು ತಿರ್ಗಾಡ್ ಕೆಟ್ಲು, ಗಂಡು ಕೂತ್ ಕೆಟ್ಟ ಅಂತ ಗಾದೆ ಕೇಳಿಲ್ವಾ? ನಾನು ಗಂಡ್ಸು ಕಣೆ, ಮೈ ಬಗ್ಸಿ ಬೆವ್ರು ಸುರಿಸಿ ಚೆನ್ನಾಗಿ ದುಡಿಬೇಕು, ಆಗ್ಲೇ ಗಂಡ್ಸ ಕುಟ್ಟಿದ್ದಕ್ಕೆ ಸಾರ್ಥಕ ಅಲ್ವೇನಮ್ಮ? ಅದೂ ಅಲ್ದೆ 5 ಗಂಟೆ ಆದ ತಕ್ಷಣ ಆಫೀಸ್ ಫೈಲ್ ಮುಚ್ಚಿ ಬಸ್ ಹತ್ತಿ ಮನೆ ಬರಕ್ಕೆ ನಾ ಏನು ಸರ್ಕಾರಿ ಗುಮಾಸ್ತಿನ ಕೆಲಸ ಮಾಡ್ತಿಲ್ಲ. ಮೋಟರ್ ಮೆಕ್ಯಾನಿಕ್ ಎಷ್ಟು ಕಷ್ಟ ಇದೆ ಗೊತ್ತಾ? ಇಂಜಿನ್ ಬಿಚ್ಚಬೇಕು, ಇಂಜಿನ್ ದೊಡಿಸ್ಬೇಕು, ಆಯಿಲ್ ಚೇಂಜ್ ಮಾಡಬೇಕು, ಆ ಸ್ಕ್ರೂ ಬಿಚ್ಚಬೇಕಾಗಿ ಎಷ್ಟೊಂದು ಕೆಲಸ ಇದೆ. ಇದನ್ನ ಯಾತಕ್ಕೆ ಮಾಡ್ತೀನಿ? ನಿನಗೋಸ್ಕರ ಕಣಮ್ಮ, ನೀನ್ ಚೆನ್ನಾಗಿರ್ಬೇಕು ಅಂತ, ನಿನಗೆ ಯಾವ ಕಷ್ಟ ಬರಬಾರ್ದು ಅಂತ, ನಿನ್ನ ಒಳ್ಳೆ ಡಾಕ್ಟರ್ ತೋರಿಸ್ಬೇಕು ಅಂತ ಇದೆಲ್ಲ ಮಾಡ್ತಿದ್ದೀನಿ. ದಿನ ಲೇಟಾಗ್ಬರ್ತೀನಿ, ನಾನೇನಮ್ಮ ಮಾಡ್ಲಿ? ಬೆಂಗಳೂರಲ್ಲಿ ಬರಕ್ಕೆ ಎಷ್ಟು ತೊಂದರೆ ಇದೆ ಗೊತ್ತಾ? ಅಯ್ಯೋ ಕೃಷ್ಣ, ನೀನ್ ಎಷ್ಟೊಂದು ಕಷ್ಟ ಪಡ್ತೀಯ. ನನ್ ಕಷ್ಟ ಯಾರು ಅರ್ಥ ಮಾಡ್ಕೋತಿಲ್ವೇ? 150 ತಳ್ಳಿ ನಾನು ಈಗ್ಲೇ ಬಸ್ ಇಟ್ಕೊಂಡು ಬೆಂಗಳೂರು ಹೋಗ್ಬಿಟ್ಟು ಒಂದ್ ದೊಡ್ಡ ಹಾಸ್ಪಿಟಲ್ ಓಪನ್ ಮಾಡ್ಬಿಡ್ತೀನಿ. ಅದನ್ನ 10 ಟೇಬಲ್ ಹಾಕ್ಬಿಡ್ತೀನಿ, ನಿನ್ನ ಒಂದ್ ಟೇಬಲ್ ಅಲ್ಲಿ ಕೂಡಿಸ್ಬಿಡ್ತೀನಿ. ನೀನ್ ಹಾಸ್ಪಿಟಲ್ ಗೆಲ್ತಾ ಇರು, ನಾನು 2 ಕೈಯಲ್ಲಿ ದುಡ್ಡು ಎಣಿಸ್ಕೋತಾ ಇರ್ತೀನಿ. 50 ಮಾವ ಏನ್ ಅಮ್ಮ ಏನಮ್ಮ ಇದಲ್ಲ, ನಾನ್ ನ್ಯಾಯವಾಗಿ ದುಡ್ಕೊಂಡಿದ್ದೀನಿ ಮಾವ. ಹಾಸ್ಪಿಟಲ್ ಹಾಸ್ಪಿಟಲ್ ಅನ್ಕೊಂಡು ಇವ್ರು ನನ್ನ ಕೆಲ್ಸಬಿಡ್ತಾರೆ ಕಣಮ್ಮ. ನೀನ್ ಈ ತರನೇ ಹೇಳ್ಕೊಡ್ತಾ ಇರು, ಈಗ ಅರ್ಧ ರಾತ್ರಿ ಬರ್ತಾನೆ, ಆಮೇಲೆ ಬರೋದೇ ಇಲ್ಲ, ಹೋಗೋ. ಏ ಮುಚ್ಚೆ ಬಾಯ್ನ. ಅಲ್ಲಪ್ಪ, ಇವತ್ ನೀನ್ ಹುಟ್ಟಿದಬ್ಬ, ಇವತ್ತಾದ್ರೂ ಹೊತ್ತಿಗೆ ಮುಂಚೆ ಬಂದು ಒಂದ್ ಹೊತ್ತು ಊಟ ಮಾಡ್ಬಾರ್ದೇನಪ್ಪ? ನನ್ನ ಕ್ಷಮಸಮ್ಮ, ಇನ್ಮೇಲೆ ಕರೆಕ್ಟ್ ಟೈಮ್ ಬರ್ತೇನೆ, ಈಗ ಹೊಟ್ಟೆ ಹಸುವಾಗ್ತಿದೆ, ಊಟ ಹಾಕು. ಏನು ಹೋಗಿ ಮನೆಗೆ? ಯಾಕೆ ಹೋಗ್ಬೇಕು? ನಾವಿಬ್ರು ಒಂದೇ ತಟ್ಟೆಲಿ ಊಟ ಮಾಡ್ಬೇಕಲ್ವಾ? ಒಂದೇ ತಟ್ಟೆಲಿ ನಾವಿಬ್ರು. ಜಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ಹಲೋ ಹಲೋ, ಡಾಕ್ಟರ್ ಇದ್ದಾರಾ? ಇದ್ದಾರೆ ಮಗ, ಫೋನ್ ಕೊಡಿ 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 ಕೊಡಿ. ಹೇಯ್, ನಿನಗಲ್ವೋ ಗೊತ್ತು ಮಾಮ, ಡಾಕ್ಟರ್ ಮಾಮಗ್ ಫೋನು ಕೊಡಿ. ಮಾಮು ನಿಮ್ಗೆ ಹಾಸ್ಪಿಟಲ್ ಇಂದ ಫೋನು. ಹಲೋ, ಗುಡ್ ಮಾರ್ನಿಂಗ್ ಡಾಕ್ಟರ್, ಒಂದು ಎಮರ್ಜೆನ್ಸಿ ಡೆಲಿವರಿ ಕೇಸ್ ಬಂದಿದೆ, ತುಂಬಾ ಕಾಂಪ್ಲಿಕೇಟೆಡ್ ಆಗಿದೆ. ಹೌದಾ? ಓ ಮೈ ಗಾಡ್, ಆಪರೇಷನ್ ರೆಡಿ ಮಾಡಿ, ನಾ ಬರ್ತೀನಿ. ಓಕೆ ಡಾಕ್ಟರ್. ರೆಡಿ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹೋಗಿ ಬರ್ತೀನಿ. ಅಲ್ವೋ ರಾಮು. ಡ್ಯಾಡಿ, ನನ್ನ ತಿಂಡಿ ಕಾಫಿ ತಗೋಬಂತ, ಡಿಸ್ಟರ್ಬ್ ಆಗಬೇಡ, ನಾ ಅರ್ಜೆಂಟ್ ಹೋಗ್ಬೇಕು. ಅದಲ್ವೋ, ನಿನ್ನ ಅವತಾರ ನೋಡ್ಕೋ. ಓ ಮೈ ಗಾಡ್, ಮರ್ತೆ ಹೋಗುತ್ತೆ. ಏನ್ ಡ್ಯೂಟಿ ಕಾನ್ಶಿಯಸ್ ಆಗಿ ನಮಸ್ಕಾರ. ನಮ್ದು ಪತ್ನಿ. ಡೋಂಟ್ ವರಿ, ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್. ಹೇ ಭಗವಾನ್. ಡಾಕ್ಟರ್ ಭಯ, ಡೋಂಟ್ ವರಿ, ತಾಯಿ ಮಗು ಇಬ್ರು ಆರೋಗ್ಯವಾಗಿದ್ದಾರೆ. ಬಹುತ್ ಬಹುತ್ ಶುಕ್ರಿಯ, ನಮ್ಮ ಔಷಧ ಕುಡಿ ಪ್ರಾಣ ಉಳಿಸಿದ್ರಿ. ನಾನಲ್ಲ ಉಳಿಸಿದ್ದು, ಉಪರವಾಲೆ. ಹೋಗಿ ತಾಯಿ ಮಗು ನೋಡಿ. ಸಾರಿ ಸಿಸ್ಟರ್, ಔಟ್ ಪೇಷಂಟ್ ಜಾಸ್ತಿ ಇದ್ದಾರೆ ಅಂತ ಕಾಣುತ್ತೆ, ಒಬ್ಬೊಬ್ಬರ ಕಳಿಸಿ. ಸಿಸ್ಟರ್ ಸೆಂಡ್ ದೆಮ್ ಒನ್ ಬೈ ಒನ್. ಓಕೆ ಸರ್. ಸರ್. ಎಸ್, ವಾಟ್ಸ್ ಅ ಪ್ರಾಬ್ಲಮ್? ಡಾಕ್ಟರ್, ನಾನು ಅವಿನಾಶ್. ಓ ಡಾಕ್ಟರ್ ಅವಿನಾಶ್, ಐ ಆಮ್ ಸಾರಿ, ಪ್ಲೀಸ್ ಸಿಟ್ ಡೌನ್. ಸರ್, ಜಾಂಡಿಸ್ ಪೇಷಂಟ್ಗೆ ಟೆಂಪರೇಚರ್ ನಾರ್ಮಲ್ ಆಗಿದೆ. ವೆರಿ ಗುಡ್, ಬಟ್ ಸ್ಟಿಲ್ ಯು ಫಾಲೋ ಅಪ್ ವಿತ್ ದ ಬ್ಲಡ್ ಟೆಸ್ಟ್ ಅಂಡ್ ಆಲ್. ಆಯ್ತು ಸರ್. ಓಕೆ ಸರ್. ಡಾಕ್ಟರ್ ಅವಿನಾಶ್, ನಂಗೆ ಸ್ವಲ್ಪ ಅರ್ಜೆಂಟ್ ಅಪಾಯಿಂಟ್ಮೆಂಟ್ಸ್ ಇದೆ, ಪೇಷಂಟ್ಸ್ ನೀವೇ ನೋಡ್ಬಿಡ್ತೀರಾ? ಡೆಫಿನೆಟ್ಲಿ ಸರ್. ಥ್ಯಾಂಕ್ ಯು ಸರ್. ಸಪೋರ್ಟ್. ಎಸ್ ಎಸ್. ಡಾಕ್ಟರ್, ಅಲ್ಲ ಆಚೆ ಹೋಗ್ತೀನಿ ಅಂತ ಹೇಳಿದ್ರಿ, ಈಗ ಪುನಃ ಬರ್ತಾ ಇದ್ದೀರಲ್ಲ. ಆಮೇಲೆ ಹೋಗ್ತೀನಿ. ಇಂಜೆಕ್ಷನ್ ಕೊಟ್ಟು. ಸಾರಿ, ಇಟ್ಸ್ ಆಲ್ ರೈಟ್. ಸಿಸ್ಟರ್,
ಡಾಕ್ಟರ್ ಇಷ್ಟು ವರ್ಷ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ರು ಇವನ್ನ ಅರ್ಥ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಮೈ ಡಿಯರ್ ಲೇಡಿ, ಲವ್ ಸಿಂಫೋನಿ ಇವತ್ತು ಹೊಡೆದೇ ಹೊಡಿಬೇಕು, ಜಾಕ್ಪಾಟು ಜಾಕ್ಪಾಟು ಹೊಡಿಬೇಕು. ನಮಸ್ಕಾರ ಸರ್. ಇನ್ನೊಂದ್ಸಲ ಈ ಬುಕ್ ನಿನ್ ಕೈಯಲ್ಲಿ ನೋಡಿದ್ರೆ ಡಿಸ್ಮಿಸ್ ಮಾಡ್ಬಿಡ್ತೀನಿ. ಭಾವ ಬಾರೋ ಜಗಪತಿ, ನೀನು ನನಗಿಂತ ದೊಡ್ಡ ಶ್ರೀಮಂತಾನೆ ಇರಬಹುದು, ನಿನ್ನ ಮಗ ದೊಡ್ಡ ಡಾಕ್ಟರ್ ಆಗಿರ್ಬಹುದು, ಆದ್ರೆ ಏನ್ ಪ್ರಯೋಜನ? ನಿನ್ ನೋಡು, ಡ್ರೆಸ್ ಹಾಕೊಳ್ಳೋದಕ್ಕೆ ಒಂದು ಟೇಸ್ಟ್ ಬೇಡವಾ? ಒಳ್ಳೆ ಉಡುಪಿ ಹೋಟೆಲ್ ಸಪ್ಲೈಯರ್ ತರ ಇದೆಯಲ್ಲ, ಆದ್ರೆ ಈ ಲೈನ್ ಜಗಪತಿ ನೋಡು, ವೈಟ್ ಅಂಡ್ ವೈಟ್ ಹೇಗಿದೆ ಕಾಂಬಿನೇಷನ್. ಅಷ್ಟೇ ಅಲ್ಲ, 24 ಗಂಟೆ ಒಂದು ಚೂರು ಕರೆ ಆಗದಾಗ ಮೇಂಟೈನ್ ಮಾಡ್ತೀನಿ, ಹೇಗಿದೆ? ದಟ್ ಈಸ್ ಲೈನ್ ಜಗಪತಿ ರಾವ್. ಲೇ ದಾಮು, ಲೇ ವಿಶಾಲ್ ನೋಡಿ ಬೇಡ, ನನಗೂ ಒಂದು ಲೋಟ ಕಾಫಿ ಬಗ್ಸೋ ಬೇಗ. ಪಕ್ಕದಲ್ಲೇ ದೊಡ್ಡ ಮನೆ ಇದೆ, ಮನೆಯಲ್ಲಿ ಗ್ಯಾಸ್ ಸ್ಟವ್ ಇದೆ, ಅದನ್ನು ಒಂದಿನ ಹೊಚ್ಚಲ್ಲ. ಬೆಳಗ್ಗೆ ತಿಂಡಿ ಕಾಫಿ, ಮಧ್ಯಾಹ್ನ ಊಟ, ಸಂಜೆ ತಿಂಡಿ ಕಾಫಿ, ರಾತ್ರಿ ಊಟ ಎಲ್ಲ ಇಲ್ಲೇ ಓಸಿಲ್ ಜಮಾಸ್ತಿಯಾ? ಇದನ್ನೆಲ್ಲ ಕೇಳೋದಕ್ಕೆ ನೀನ್ ಯಾರೋ? ಮೊದಲು ಮನುಷ್ಯನಿಗೆ ಯೋಗ್ಯತೆ ಇರಬೇಕು, ಒಂದು ಕೆಪಾಸಿಟಿ ಇರಬೇಕು. ಆ ಕೆಪಾಸಿಟಿ ನನಗಿದೆ. ನಾನು ಒಂದು ಸುಂದರವಾದ ಹುಡುಗಿಗೆ ತಂದೆ, ಜನ್ಮ ಕೊಟ್ಟು ತಂದೆ ಕೊಡೋ, ಆ ಪಾಯಿಂಟ್ ಇಟ್ಕೊಂಡೇ ಅಧಿಕಾರ ಚಲಾಯಿಸ್ತಾ ಇರೋದು. ಆ ಕೆಪಾಸಿಟಿ ನನಗಿರೋದ್ರಿಂದಲೇ ಅಡ್ವಾನ್ಸ್ ಆಗಿ ಕಾಫಿ ತಿಂಡಿ ಎಲ್ಲ ಶುರು ಮಾಡಿರೋದು. ಇಷ್ಟಕ್ಕೆ ಯಾರ ಭಾವನ ಸೋದರತ್ತೆ ಸೊಸೆ ತಮ್ಮನ ಮೈದಾ ಅಂತ ದೊಡ್ಡ ಸಂಬಂಧ ಹೇಳ್ಕೊಂಡು ಪುಟ್ಕೋಸಿ ಸಂಬಂಧ ಇಲ್ಲಿ ಹಾಕಿದ್ಯಾ? ನಾನು ಮನ್ಸು ಮಾಡಿದ್ರೆ ಢಮಾರ್ ಢಮಾರ್ ಅನ್ಸ್ಬಿಡ್ತೀನಿ. ಯಾವತ್ತಿದ್ರು ನೋಡ, ನನ್ನ ಮಗಳು ಈ ಮನೆಗೆ ಸೊಸೆಯಾಗಿ ಬರೋಳು, ಏನ್ ಭಾವ? ನೀವೇನು ಗಾಬರಿ ಆಗ್ಬೇಡಿ, ಅಲ್ಲಿ ಕರ್ಕೊಂಬನ್ನಿ. ಡೋಂಟ್ ವರಿ, ಎವ್ರಿಥಿಂಗ್ ಬಿ ಓಕೆ. ಏನ್ ಭಾವ, ನೀನ ನೋಡ್ತಿದ್ರೆ ಮೈಯೆಲ್ಲ ಬಿಸಿ ಏರಿ ಸುಟ್ಟೋಗ್ತಿದೆ. ಒಂದ್ ಬಕೆಟ್ ಐಸ್ ವಾಟರ್ ಹಾಕೋ, ಕಮ್ಮಿ ಆಗುತ್ತೆ. ಒಳ್ಳೆ ರೊಮ್ಯಾಂಟಿಕ್ ಹೀರೋ ಇದ್ದಾಗಿದ್ಯಾ? ಹುಡುಗಿರ್ ಮೈ ಬಿಸಿ ಐಸ್ ವಾಟರ್ ಇಂದ ತಣ್ಣಗಾಗುತ್ತೆ ಅಂತ ತಿಳ್ಕೊಂಡಿದ್ಯಾ? ಇಂಪಾಸಿಬಲ್. ನೀ ಹತ್ರ ಬಂದು ತಬ್ಕೊಂಡು ಲಬಕ್ ಅಂತ ಮುಚ್ಚಿ ಕೊಟ್ರೇನೆ ಆಟೋಮೆಟಿಕ್ ಆಗಿ ತಣ್ಣಗಾಗುತ್ತೆ. ರಾಧಾ, ನಾನು ಡ್ಯೂಟಿ ಇರ್ಬೇಕಾದ್ರೆ ನಾನು ಡಿಸ್ಟರ್ಬ್ ಮಾಡ್ಬಾರ್ದು ಎಷ್ಟು ಹೇಳಿದ್ರೆ? ಪ್ಲೀಸ್ ಗೋ, ಪ್ಲೀಸ್ ಗೋ, ಪ್ಲೀಸ್ ಗೋ. ಬೇರೆ ಹುಡುಗಿರೆಲ್ಲ ಬಂದ್ರೆ ಬಾಯ್ ತೆಗಿ, ನಾಲ್ಗೆ ತೆಗಿ, ಎದೆ ಮೇಲೆ, ಹೊಟ್ಟೆ ಮೇಲೆ, ಕಾಲೆಲ್ಲ ಕಿಸ್ ಕಿಸ್ ಗೆ ನೋಡ್ತೀಯಾ? ಇಟ್ಸ್ ಮೈ ಪ್ರೊಫೆಷನ್, ಇಟ್ಸ್ ಮೈ ಲವ್ ಸೆಷನ್. ಓ ಗಾಡ್. ಭಾವಾ, ಈ ಬ್ಯೂಟಿ ಜೊತೆ ಡ್ಯೂಟಿ ಮಾಡೋದು ಬಿಟ್ಟು ಆ ರೋಗಿಗಳ ಜೊತೆ ಡ್ಯೂಟಿ ಮಾಡ್ತಾ ಇದೀಯಾ? ರಸಿಕತೆನೇ ಇಲ್ಲ. ನನಗೆ ರಸಿಕತೆನೆ ಬೇಕಾಗಿಲ್ಲ. ಗೆಟ್ ಔಟ್, ಗೆಟ್ ಔಟ್. ಐ ಸೆಡ್ ಗೆಟ್ ಔಟ್. ಆರ್ ಯು ಸೀರಿಯಸ್? ಆಫ್ ಕೋರ್ಸ್ ಐ ಆಮ್ ಸೀರಿಯಸ್. ಗೆಟ್ ಔಟ್. ಯೆಸ್. Go! Go! Hey! Don't touch us! Go! Hey! White and white! Hey, Daddy! Yeah, Amma! Nan batte ala haal maabuchyala, Amma! Nin batte haal adru parvagila! Nan life haal agtide! Life, ha? ಅಲ್ಲಮ್ಮ, ಬೆಳಿಗ್ಗೆ ಬಾವನ್ ಮಾತಾಡ್ಸ್ಕೊಂಡ್ ಬರ್ತೀನಿ ಹಾಸ್ಪಿಟಲ್ ಹೋದವಳು ಊರ್ ಸಿಂಗಿ ಮಾರಮ್ಮಂತರ ಉರ್ ಅಂತ ಬರ್ತಾ ಇದೆಯಲ್ಲ. ಅಲ್ಲಮ್ಮ ರಾಧಾ, ಏನಾಯ್ತು? ಬಾವನ್ ಮಾತಾಡ್ಸ್ಕೊಂಡ್ ಆಸ್ಪತ್ರೆಗೆ ಹೋದ್ರೆ ನನಗ್ ಬೈಟ್ ಕಾಣಿಸ್ಬಿಡೋದ? ನೋಡಮ್ಮ, ನೀ ಬೇಜಾರು ಮಾಡ್ಕೋಬೇಡ. ಅವನು ಮೂಡಿ ಡ್ಯೂಟಿ ಕಾನ್ಶಿಯಸ್, ಅವನ ಲವ್ ಕಾನ್ಶಿಯಸ್ ಗೆ ನೀನೆ ಮೆಲ್ಲಗೆ ತಿರುಗಿಸ್ಕೋಬೇಕು. ನೋಡ್ರಪ್ಪ, ಇಲ್ಲೊಂದು ಒಂದೊಂದು ಟಿಕೆಟ್ ಎಷ್ಕೊಳ್ತೀರಾ ಹೇಳಿ? ಒಂದೇ ರೇಟ್, 200 ರೂಪಾಯಿ. ಯಾರು ಕೊಡ್ತೀರಾ ಹೇಳಿ? 250. ಯಾರಪ್ಪ ಅದು? ಸಿನಿಮಾ ಬಂದಿದ್ರಾ?
ಬಸ್ ಇಟ್ಕೊಂಡು ಬೆಂಗಳೂರಿಗೆ ಬಂದೆ, ಒನ್ 50 ರುಪೀಸ್ ಬೇಕಾಗಿತ್ತು, ನೀನ್ ಕೊಡ್ತೀಯಲ್ವಾ ಈಗ? ಕೊಡ್ತೀನಿ, ಆದ್ರೆ ನಾನ್ ಬ್ಲಾಕ್ ಮಾಡೋ ವಿಷಯ ಅಮ್ಮನ ಹೇಳ್ಬಿಡ್ಬೇಡ, ಹೇಳ್ಕೇಳಿದ್ರೆ ಇಟ್ಕೊಂಡು ಮೂಗ್ನ ಕಚ್ಬಿಡ್ತೀನಿ. ನಾನೇನ್ ಕೊಡ್ತಿದ್ದೀನ ಹೇಳಕ್ಕೆ? 50 ರುಪೀಸ್ ಚಿಲ್ರ ಇನ್ನೊಂದಿನ ಇಟ್ಕೊ. ಅಯ್ಯೋ ಥ್ಯಾಂಕ್ ಯು, ಥ್ಯಾಂಕ್ ಯು ಗುರು. ಅವನು ಕುಡ್ದು ಓಡಿಸ್ತಾರೆ. ಹಲೋ ಮಿಸ್ಟರ್, ಈ ಕಡೆ ಬನ್ನಿ. ಏನ ಸೂಟು ಬೂಟು ಹಾಕೊಂಡ್ಬಿಟ್ಟಿದ್ಯಾ? ಏನು ಸೈಕಲ್ ಹೋಗಿ ಕಾರ್ ಬಂದ್ಬಿಟ್ಟದೆ ನೋಡ, ಚೆನ್ನಾಗದೆ. ಇದ್ರಲ್ಲಿ ನೀನು ನನ್ ಮಗಳು ಇಬ್ರು ಕುಂತ್ಕೊಂಡು ಹೋಯ್ತಿದ್ರೆ ಜುಮ್ ಅಂತ ಇರತ್ತೆ. ಅಳಿಮಯ್ಯ, ಒಂದು 50 ತಳ್ಳಿಲ್ಲ. ವಾಟ್ 50? ಗೆಟ್ ಔಟ್. ಏ ಅಳಿಮಯ್ಯ, ನನ್ನ ಹತ್ರಲ್ಲೇ ಲಾಟ್ಗೆ ಆಡ್ತೀಯಾ? ಥಿಯೇಟ್ರಿಂದ ಯಾರ್ದೋ ಕಾರ್ ಕತ್ಕೊಂಡ್ ಬಂದ್ಬಿಟ್ಟು ನನ್ನೇ ಗೆಟ್ ಔಟ್ ಅಂದ್ಯಾ? ನೀನ್ ಗೆಟ್ ಔಟ, ನಾನ್ ಗೆಟ್ ಔಟ, ನೋಡೇ ಬಿಡ್ತೀನಿ. ತಂಗ್ಯವ್ವ, ನೀನ್ ಹೇಳ್ತಿರೋದಿಲ್ಲ ನಿಜನ ರಂಗಣ್ಣ? ಸತ್ಯನಮ್ಮ, ನೋಡು ನಾನ್ ಕುಡ್ದಿರೋ ಸಾಲ ಯಾಣೆಗೂ ನಾನ್ ಹೇಳಿದ್ದೆಲ್ಲ ನಿಜ. ನಿನ್ ಮಗ ಕಷ್ಟಪಟ್ಟು ದುಡ್ದು ಸಂಪಾದನೆ ಮಾಡ್ತೀನಿ ಅಂತ ಹೇಳಿದ್ದೆಲ್ಲ ಬರೀ ಸುಳ್ಳು. ಥಿಯೇಟರ್ ಮುಂದೆ ಬ್ಲ್ಯಾಕ್ ಅಲ್ಲಿ ಟಿಕೆಟ್ ಮಾಡೋದನ್ನ ನಾನೇ ನನ್ನ ಕಣ್ಣಾರ ನೋಡಿದ್ದೀನಿ. ನಾನು ಬರ್ತೀನಮ್ಮ, ನೀನು ನೆಮ್ಮದಿಯಾಗಿ ನಿದ್ದೆ ಮಾಡು. ಮರ್ಯಾದೆ ದೇವ್ರ ವಿಗ್ರಹ ನಾನು ಇಡ್ತೀನೋ ಇಲ್ಲ ಊರಿನ ಜನಗಳನ್ನೆಲ್ಲ ಕರೀಲ. ಬೇಡ ಬೇಡ ಲಕ್ಷ್ಮೀ. ನೀನು ಒಂದ್ ಹೆಣ್ಣ, ಜೀವನದಲ್ಲಿ ನಿನ್ನ ಮುಖ ನೋಡ. ಯಾಕೆ ಅಳ್ತಾ ಇದೀಯ? ಆ ಭಗವಂತ ನನ್ನ ಇನ್ನು ಯಾಕೆ ಕರ್ಕೊಂಡಿಲ್ಲ ಅಂತ ಅಳ್ತಾ ಇದ್ದೀನಪ್ಪ. ನನ್ನ ಮಗ ನನ್ನ ಕಡ್ಡೆದ್ರಿಗೆ ಕೆಟ್ಟ ಹಾಳಾಗ್ತಾ ಇರೋದನ್ನ ನೋಡ್ಬೇಕು ಅಂತ ನನ್ನ ಹಣೆಯಲ್ಲಿ ಬರ್ದಿರೋವಾಗ ಅಳದೆ ನಾನಿನ್ನೇನಪ್ಪ ಮಾಡ್ಲಿ? ನಾನೇನ್ ಕೆಟ್ಟ? ಈಗ ನೀನ್ ಎಲ್ಲಿಂದ ಬರ್ತಾ ಇದ್ಯಾ? ಅದೇ ಮೆಕ್ಯಾನಿಕ್. ಒಂದೇ ಟಿಕೆಟ್ 200, ಒಂದೇ ಟಿಕೆಟ್ 200, ಒಂದೇ ಟಿಕೆಟ್ 200, ಬಾಲ್ಕನಿ 200. ನೀ ಯಂಕಮ್ಮ ಸಿನಿಮಾ ಥಿಯೇಟರ್ ಮುಂದೆ ನಿಂತ್ಕೊಂಡು ಬ್ಲಾಕ್ ಟಿಕೆಟ್ ಮಾರ್ತೀಯಾ? ಇಲ್ಲಿ ಬಂದು ಕಾರು ರಿಪೇರು ಇಂಜಿನ್ ಅಂತ ರೇಲ್ ಬಿಡ್ತೀಯಾ? ಒಂದೇ ಟಿಕೆಟ್ 200 ಏನಿದು? ಮುಚ್ಚೋ ಬಾಯಿ. ಥಿಯೇಟರ್ ಮುಂದೆ ಬ್ಲಾಕ್ ಟಿಕೆಟ್ ಮಾರೋದಕ್ಕೆ ನಾಚಿಕೆ ಆಗೋಲ್ವೇನೋ ನಿನಗೆ? ಹುಟ್ಟುಗುಣ್ಣ ಸುಟ್ಟರು ಹೋಗಲ್ವಂತೆ, ಅದೇ ರಕ್ತ ತಾನೇ? ಆ ಬುದ್ಧಿ ನಿನ್ ಬಿಟ್ಟು ಎಲ್ಲೋಗುತ್ತೆ? ಎಲ್ಲ ನನ್ ಕರ್ಮ ಕಣೋ. ಈ ಬ್ಲಾಸ್ಟ್ ಇಂದ ಯಾರು ಕೈವಾಡಿದೆ ಅಂತ ನನಗೆ ಗೊತ್ತು. ಕೃಷ್ಣ, ಅಯ್ಯ, ನಾನು ಥಿಯೇಟರ್ ಹತ್ರ ಬ್ಲಾಕ್ ಟಿಕೆಟ್ ಆದ್ರೂ ಮಾರ್ತೀನಿ, ಇಲ್ಲ ಬಾಂಬ್ ಹಾಕಿ ಬ್ಲಾಸ್ಟ್ ಆದ್ರೂ ಮಾರ್ತೀನಿ, ಅದನ್ನ ಕೇಳಕ್ ನೀವ್ ಯಾರ್ರಿ? ಹೋದ್ರೆ ಹೋಯ್ತು ಅಂತ ದುಡ್ಡು ಕೊಟ್ರೆ ಕುಡ್ಕೊಂಡ್ಬಂದು ಅಮ್ಮನ ಹತ್ರ ಚಾಡಿ ಹೇಳ್ತೀರಾ? ಆರ್ ಡಿ ಎಕ್ಸ್ ಬಾಂಬ್ ಹಾಕಿ ಬ್ಲಾಸ್ಟ್ ಆಗ ಇದೆ ಗೊತ್ತಾ? ಚಾಕು ಚಾಕು ಇಟ್ಕೊಂಡು ತಿಳಿದ್ರೆ ಬಾಡಿ ಆಚೆ ಬಂದ್ಬಿಡ್ಬೇಕು. ಏನ ಏನಮ್ಮ ತಲೆ ಬಚ್ಕೋತಾ ಇದೆ? ಹೇಳ್ದೊನ್ನಲ್ಲೋ ತಪ್ಪು ಮಾಡ್ದೊನ್ನ. ಈ ರೀತಿ ಅನ್ಯಾಯವಾಗಿ ತಂದ ದುಡ್ಡಲ್ಲಿ ತಿಂದು ಬದುಕೋದಕ್ಕಿಂತ ಎಲ್ಲಾದ್ರೂ ಹೋಗಿ ಸಾಯೋದ್ಮೇಲೂ. ಯಾಕಮ್ಮ ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ಹೋಗಿ ಬೇಷ ಮಾಡ್ಕೋತೀನಿ ನೀನು? ಹೌದಪ್ಪ, ಇವತ್ತು ಚಿಕ್ಕ ವಿಷಯ ನಾಳೆ ದೊಡ್ಡ ವಿಷಯ,
ಈ ರೀತಿ ತಪ್ಪು ಮಾಡಿನೇ ನಿಮ್ಮಪ್ಪ ನನ್ನ ಬಿಟ್ಟು ಹೊರಟೋದ್ರು. ನನಗೆ ಯಾರಿದ್ದಾರೋ, ಇರೋದು ನೀನೊಬ್ನು. ನೀನು ನನ್ನ ಬಿಟ್ಟು ಹೊರಟೋದ್ರೆ ನಾನು ಎಲ್ಲೋಗ್ಲಿ, ಏನ್ ಮಾಡ್ಲಿ? ಹೌದಮ್ಮ, ಹೌದು ಸೀತಾ, ಅಮ್ಮನ ಇಷ್ಟು ಇಲ್ದರೆ ಕೆಲಸ ಮಾಡೋ ಮಕ್ಕಳು ಅವ್ರ ಮಕ್ಕಳ. ಅಮ್ಮ, ಇವತ್ತಿಂದ ನಾಳೆಯಿಂದ ಸಿನಿಮಾ ತೆರೆ ಮುಂದೆ ನಾನ್ ಬ್ಲಾಕ್ ಟಿಕೆಟ್ ಮಾಡೋದಿಲ್ಲ ಕಣಮ್ಮ. ಇವಾಗ ಸಂತೋಷ ಆಯ್ತಾ? ಸಂತೋಷ ಆಯ್ತಾ? ಹಾ, ಲೇಟಾಗಿ ಬಂದಿದ್ಕೆ ಕಣ್ಣೀರು ಹಾಕಿದ್ದು ಆಯ್ತು, ಮುಖಕ್ಕೆ ಮಂಗಳಾಟ ಮಾಡಿಸ್ಕೊಂಡಿದ್ದು ಆಯ್ತು. ಊಟ ಮಾಡ್ತೀನಿ ಅಂತ ಒಂದ್ ಮಾತು ಕೇಳ್ತೇಮ್ಮ. ನೀನ್ ಊಟ ಮಾಡ್ತೇಮ್ಮ? ನೀನ್ ಬಿಟ್ಟು ನಾನು ಯಾವತ್ತಪ್ಪ ಊಟ ಮಾಡಿದ್ದೀನಿ? ಇದನ್ನೇ ಕಣಮ್ಮ ಮದರ್ ಸೆಂಟಿಮೆಂಟ್ ಅನ್ನೋದು. ನಡಿಯಮ್ಮ, ಊಟ ಮಾಡ ನಡಿ. ಹಾ ಕೃಷ್ಣ, ಒಂದು ಫಿಫ್ಟಿ. ಎಷ್ಟು ಫಿಫ್ಟಿ? ಪುಟಿ ಕುಡ್ದಿದ್ ನಶೆ ಎಲ್ಲ ಇಳಿದೋಯ್ತು, ಒಂದು ಫಿಫ್ಟಿ. ನಮ್ದು ತುಂಡಿಗೆ ಜೊಲ್ಚಿಸ್ಕೊಂಬರ್ತಲ್ಲ ನಾಯಿ, ಹಾಕ್ ಬಿಡ್ತಿದ್ದಾನೆ ಕಾಫಿಗೋಸ್ಕರ. ನಮಸ್ಕಾರ ಸರ್. ಏನ ಬೆಳಿಗ್ಗೆ ಬೆಳಿಗ್ಗೆನೆ ಗಂಡ್ಸತ್ ಮುಂಡೆ ಗೊಣಗ್ದಂಗ್ ಗೊಣಗ್ತಾ ಇದ್ಯಾ? ಅಯ್ಯೋ ಇಲ್ವಲ್ಲ, ನೀವು ಹೆಣ್ಣೆ ತೋರು, ನಿಮ್ಮನ್ನ ನೋಡ್ಕೋಬೇಕು, ಅದು ನಮ್ ಜವಾಬ್ದಾರಿ. ಕೂತ್ಕೊಳ್ಳಿ ಸರ್. ಭವ, ಹೇಗಿದೆ ನನ್ ಕಾಂಬಿನೇಷನ್? ಬ್ಲ್ಯಾಕ್ ಅಂಡ್ ಬ್ಲ್ಯಾಕ್, ಟೋಟಲಿ ಬ್ಲ್ಯಾಕ್ ಪೇಪರ್. ನೋ, ಹೋದ ಜನ್ಮದಲ್ಲಿ ನೀ ಹಂದಿಯಾಗಿ ಹುಟ್ಟಿರ್ಬೇಕು. ನೀ ಇಟ್ಟಾಗಿರೋದು ನಿನ್ ಹಣೆಲೇ ಬರ್ದಿಲ್ಲ ಬಿಡು. ಮಾವ, ನಿಮ್ ಎಲ್ಲಾ ಬಟ್ಟೆಗಳು ಕೊಳಲೆ ಆಗದ್ರದಕ್ಕೊಂದು ಐಡಿಯಾ ಕೊಡ್ಲ? ಏನದು? ನಿಮ್ ಎಲ್ಲಾ ಬಟ್ಟೆಗಳನ್ನ ಬಿಚ್ಚಿ ಒಗದು ಇಸ್ತ್ರಿ ಮಾಡಿ ಹ್ಯಾಂಗರ್ಗೆ ನೀಟಾಗಿ ನೇತಾಕ್ಬಿಡಿ. ಆಮೇಲೆ ನಾನೇನ್ ಹಾಕೊಳ್ಳಿ? ಇಟ್ಕೊಳ್ಳಿ. ಭಾವ, ಇಲ್ಲಿ ರಾಧಾ ಬಂದ್ಲಲ್ಲ, ಎಲ್ಲಿ? ಇಲ್ಲಿ ನೀವು ನಮ್ ತಲೆ ತಿಂತಿರೋ ಹಾಗೆ ಅಲ್ಲಿ ನಿಮ್ ಮಗಳು ನಮ್ ಮಾಮು ತಲೆ ತಿಂತಿರ್ಬೇಕು. ಅಯ್ಯಪ್ಪ, ಐ ಡೋಂಟ್ ಲೈಕ್ ದಿಸ್ ಟೈಪ್ ಆಫ್ ಬಿಹೇವಿಯರ್. ಒಂದ್ ಹೆಣ್ಣಿನ ತರ ಬಿಹೇವ್ ಮಾಡು. ಏನು ಹೆಣ್ಣು ಅಂದ್ರೆ? ದೊಡ್ಡ ಬಟ್ಟಿಟ್ಕೊಂಡು, ಒಂದು ಬುಟ್ಟಿ ಹೂ ಮುಡ್ಕೊಂಡು, ಗಂಡಸಿಗೆ ಹೆದರ್ಕೊಂಡು, ಮೂಲೆಯಲ್ಲಿ ನಿಂತ್ಕೊಂಡು ಬಗ್ಗಿ ನೋಡ್ತಿರ್ಬೇಕಾ? ನಾನ್ ಮಾಡ್ರನಾದ್ರೂ ನಾನು ಹೆಣ್ಣೇನೆ, ಗೊತ್ತಾ? ಏನು ಗೊತ್ತಾ? ಹೇ ಬಾಯ್ ಬಡ್ಕಿ, ಹಾಸ್ಪಿಟಲ್ ಬಂದ್ರೆ ಅಲ್ಲೂ ತಲೆ ತಿಂತೀಯ, ಇಲ್ಲಿಗೆ ಬಂದ್ರೆ ಇಲ್ಲೂ ತಲೆ ತಿಂತೀಯ. ನಿಂಗೆ ಬೇರೆ ಕೆಲಸನೇ ಇಲ್ವಾ? ಒಳ್ಳೆ ಕೆಲಸ ಕೊಡ್ತೀನಿ. ಅರೆ ಡಾಕ್ಟರ್ ಭಯ, ಡಾಕ್ಟರ್ ಭಯ, ನಿಮ್ದುಕ್ಕೆ ನಿಮ್ದುಕ್ಕೆ ಯಾರು ನೀವು? ನಮ್ದುಕ್ಕೆ ಮರಿಯಲ್ಲ, ನಿಮ್ದುಕ್ಕೆ ಮರ್ತರು. ಆ ದಿನ ನಮ್ದು ಮಗುದು ನೀವು ಪ್ರಾಣ ಉಳಿಸಿದ್ರಿ. ಓ ಏನಿದು ಕ್ಯಾಪು, ಈ ಡ್ರೆಸ್ಸು, ಈ ಸೈಕಲು, ಓ ಎಕ್ಸಸೈಜು, ಅಚಾಯ್ ಅಚಾಯ್. ಡಾಕ್ಟರ್ ಭಯ, ಅದು ನಮ್ದು ಮನೆ, ನಮ್ದು ಮನೆಗೆ ಬಂದ್ಬಿಟ್ಟು ನಮ್ದು ಮನೆ ಪವಿತ್ರ ಮಾಡಿ. ಬನ್ನಿ ಡಾಕ್ಟರ್ ಭಯ, ಬನ್ನಿ ಡಾಕ್ಟರ್ ಭಯ, ಬನ್ನಿ ಬನ್ನಿ. ಅರೆ ಭಾಗವಂತಿ, ನಮ್ದು ಮನೆಗೆ ರಾಘವೇಂದ್ರ ಆಸ್ಪತ್ರೆದು ಡಾಕ್ಟರ್ ಶ್ರೀರಾಮ್ ಬಂದಿದ್ದಾರೆ. ಬನ್ನಿ ಡಾಕ್ಟ್ರೆ, ನೀವು ಕೂತ್ಕೊಳ್ಳಿ ಬನ್ನಿ. ಅರೆ ಬೇಗ ಹಣ್ಣು ಹಂಪಳ ಎಲ್ಲ ತಗೊಂಡ್ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ ಡಾಕ್ಟ್ರೆ, ಕೂತ್ಕೊಳ್ಳಿ. ನಮಸ್ಕಾರ. ತಗೊಳ್ಳಿ ಡಾಕ್ಟ್ರೆ. ಹಣ್ಣು ಹಂಪಳ ತಗೊಳ್ಳಿ ಡಾಕ್ಟ್ರೆ. ನಮ್ದಕ್ಕೆ ಸಾಕು, ನಿಮ್ದಕ್ಕೆ ಅದು ಜ್ಯೂಸ್ ಮಾಡ್ಕೊಂಡು ಕುಡ್ಕೊಳ್ಳಿ. ಓ, ಆರೋಗ್ಯಕ್ಕೆ ಒಳ್ಳೇದು, ಡಾಕ್ಟರ್ ಹೇಳಿದ್ದಾರೆ. ನಮ್ದು ಮಗುಗೆ ಆಶೀರ್ವಾದ ಮಾಡಿ. ಆಯ್ತು ಬರ್ತೇನೆ. ಲುಲು ಲುಲು ಲುಲು, ಮಗುಗೆ ಹಸುವಾಗಿದೆ, ಹಾಲು ಕುಡಿಸಿ. ಆಯ್ತು ಡಾಕ್ಟರ್. ನಾರ್ಮಲ್ ಆಗಿದೆ, ಕೋರ್ಸ್ ಚೇಂಜ್ ಮಾಡಿದ್ದೀನಿ, ಈಗ ಅಲ್ಲೇ ಹೋಗ್ತಾ ಇದ್ದೀನಿ, ಚೆಕ್ ಮಾಡ್ತೀನಿ. ವೆರಿ ಗುಡ್. ಹಾಗೇನೆ
ವಾರ್ಡ್ ನಂಬರ್ 14 ಪೇಷಂಟ್ ತಿಮ್ಮಯ್ಯ ಇದಾರಲ್ಲ ಅವ್ರಿಗೂ ಮೆಡಿಸಿನ್ ಕೋರ್ಸ್ ಚೇಂಜ್ ಮಾಡ್ಬಿಡಿ. ಇದೇನಪ್ಪ ಇದು, ಈ ಡಾಕ್ಟರ್ ಹಚ್ಚ ನನ್ನ ಥರನೇ ಉಟ್ಬಿಟ್ಟಿದ್ದಾನೆ. ಇದು ಒಳ್ಳೆ ಚಾನ್ಸ್, ವರ್ಕೌಟ್ ಮಾಡ್ಬೋದು. ಕ್ಯಾರಿ ಆನ್. ಥ್ಯಾಂಕ್ ಯು ಸರ್. ಡಾಕ್ಟರ್, ಒಟ್ಟು ಇವತ್ತು 20,000 ಕಲೆಕ್ಟ್ ಆಗಿದೆ. 20,000 ಬ್ಯಾಂಕ್ ಕಟ್ಬಿಡಿ. ಓಕೆ ಸರ್. ಗೋ ಹೋಗಿ. ಕೃಷ್ಣ, ಎಷ್ಟು ವರ್ಷದಿಂದ ಬ್ಲಾಕ್ ಟಿಕೆಟ್ ಮಾಡ್ತಾ ಇದೆಯಾ? ಯಾವತ್ತಾದ್ರೂ ಇಷ್ಟೊಂದು ಕೂಡಿದ್ಯಾನು? ಇಂಥ ಅವಕಾಶ ಬಿಟ್ಟು ಬಿಡಕಣೋ, ಬಿಡಬೇಡ. ಈ ರೀತಿ ಅನ್ಯಾಯವಾಗಿ ತಂದ ದುಡ್ಡಲ್ಲಿ ತಿಂದು ಬದುಕೋದಕ್ಕಿಂತ ಎಲ್ಲಾದ್ರೂ ಹೋಗಿ ಸಾಯೋದ್ ಮೇಲೂ. ಅಮ್ಮ, ಇವತ್ತಿಂದ ನಾಳೆಯಿಂದ ಸಿನಿಮಾ ಥಿಯೇಟರ್ ಮುಂದೆ ನಾನು ಬ್ಲಾಕ್ ಟಿಕೆಟ್ ಮಾಡೋದಿಲ್ಲ ಕಣಮ್ಮ. ಅಮ್ಮ ಹೇಳಿದ್ದು ಥಿಯೇಟ್ರಲ್ಲಿ ಬ್ಲಾಕ್ ಟಿಕೆಟ್ ಮಾಡಬೇಡ ಅಂತ. ಇದನ್ನೇ ನಲ್ವಲ್ಲ ಕೃಷ್ಣ, ಲಕ್ಕು, ಬೆಸ್ಟ್ ಆಫ್ ಲಕ್ಕು, ಗುಡ್ ಲಕ್ಕು. ಕೃಷ್ಣ, ಯಾಕೋ ಹಿಂಗೆ ಗಡಿಬಿಡಿ, ನಿಧಾನ ಜಮಾಯಿಸು. ಜಮ 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 ಜಮ. ನಮಸ್ಕಾರ ಸರ್. ನಮಸ್ಕಾರ. ಓ ನಮಸ್ಕಾರ. ಬನ್ನಿ ಡಾಕ್ಟ್ರೆ. ನಮಸ್ಕಾರ. ನಮಸ್ಕಾರ. ತಾವು ಆರ್ಡರ್ ಕೊಟ್ಟಿದ್ದ ಸೂಟ್ಸು, ಮ್ಯಾಚಿಂಗ್ ಶರ್ಟು, ಟೈ ಎಲ್ಲ ರೆಡಿ ಆಗಿದೆ. ರಮಾನಂದ, ಡಾಕ್ಟರ್ ಸಾಹೇಬ್ ಡ್ರೆಸ್ ಎಲ್ಲ ತಗೊಂಡು ಕಾಲಿ ಬಿಡಪ್ಪ. ಎಷ್ಟಾಯ್ತು ನೋಡಿ, ಮ್ಯಾಚಿಂಗ್ ಶರ್ಟು, ಶೂಸು, ಟೈ ಎಲ್ಲ ಸೇರಿ ಒಟ್ಟು 36,550 ರೂಪಾಯಿ ಆಗಿದೆ ಡಾಕ್ಟ್ರೆ. ಐ ಆಮ್ ಸಾರಿ. ಪ್ಲೀಸ್. ಥ್ಯಾಂಕ್ಸ್. ನೋಡಿದೆ ತಮಯ್ಯ, ಡಾಕ್ಟರ್ ಎಂಥ ಬ್ರಿಲಿಯಂಟು, ಅವ್ರ ಮರು ಅಷ್ಟೇ ಬ್ರಿಲಿಯಂಟ್ ಆಗಿದೆ. ಹಾಯ್ ಮಾಮು. ಹಾಯ್. ಬಟ್ಟೆಲ್ಲ ತಗೊಂಬಿಡು. ಓಕೆ ಮಾಮು. ನಮಸ್ಕಾರ ಸರ್. ನಮಸ್ಕಾರ. ಬನ್ನಿ ಡಾಕ್ಟ್ರೆ. ನಮಸ್ಕಾರ. 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 ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಸುರಿಗ ಸೂಟ್ ಬೇಕಾಗಿತ್ತೆ ಡಾಕ್ಟ್ರೆ. ಮೊನ್ನೆ ಹೇಳ್ಕೊಟ್ಟ ಸೂಟು, ಅದು ಫಿಟ್ಟಿಂಗ್ ಸರಿಯಾಗಿತ್ತಾ? ಪರವಾಗಿಲ್ಲ. ಹೌದಾ? ತಿರ್ಗ ಬೇಕಾಗಿತ್ತೇನ? ನೋಡಿ, ಹೊಸ ಹೊಸ ಡಿಸೈನ್ಸ್ ಎಲ್ಲ ಬಂದಿದೆ. ಇದು ಮೊನ್ನೆ ಹೊಲ್ಕೊಟ್ಟಿದ್ ಡಿಸೈನು, ಯಾವ್ದು ಬೇಕಾ ನೋಡಿ ಹೇಳಿ. ಹೊಸದಲ್ಲೇನು ಬೇಕಾಗಿಲ್ಲ, ಮೊನ್ನೆ ಹೊಲ್ಸಿದ್ದು ಇದೇ ಕಲರ್. ಹೌದು, ಇದೇ ಕಲರ್ ಹೊಲ್ಕೊಟ್ಟಿದ್ದ. ಇದೇ ಕಲರ್ ನಲ್ಲಿ ಇನ್ನೆಲ್ಲ ಸೂಟ್ ಹೊಲಿರಿ. ಆಯ್ತಾಯ್ತು. ಇದೇ ಕಲರ್ ಅಲ್ಲ, ಇದೇ ಕಲರ್. ಸೇಮ್ ಟು ಸೇಮ್. ಸೇಮ್ ಟು ಸೇಮ್. ಹೊಸದ್ ಬೇರೆ ಕಲರ್ಸ್ ಎಲ್ಲ ಬಂದಿರುವಾಗ ಹಾಕೋ. ನಾನು ಹೇಳ್ದಷ್ಟು ಕೇಳು ಕೋತಿ ಮುಂಡದೆ. ಸರಿ, ಮತ್ತೆ ಈ ಆರ್ಡರ್ ಫಾರಂಗೆ ಒಂದ್ ಸೈನ್ ಹಾಕೊಟ್ಬಿಡಿ. ಮಟಾಶ್ 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 ಮಟಾಶ್. ನನಗೆ ಅರ್ಜೆಂಟ್ ಬೇಕು, ಬೇಗ ಹೊಲ್ಕೊಡಿ. ಅಯ್ಯೋ, ಸಾಯಂಕಾಲಕ್ಕೆಲ್ಲ ನಿಮ್ ಡೆಲಿವರಿ ಕೊಟ್ಬಿಡ್ತೀನಿ. ಬರ್ಲ ಸಾಯಂಕಾಲಕ್ಕೆಲ್ಲ ಕೊಟ್ಬಿಡ್ತೀನಿ. ಅಯ್ಯಪ್ಪ ಅಯ್ಯೋ, ಏನ್ ಡಾಕ್ಟ್ರಪ್ಪ, ಒಂದೊಂದ್ಸಲ ಒಂದೊಂದ್ ತರ ಇರ್ತಾರಲ್ಲ ಇವರು. ಲಂಗ, ದಾವಣಿ, ಜಡೆ, ಒಳ್ಳೆ ಮಾರಮನ್ ಡ್ರೆಸ್ ತರ ಕಾಣ್ತಿದೆ. ಓಕೆ ಕೋತಿ. ಸೂಟು ಬೂಟು ಹಾಕೊಂಡ್ರೆ ನಾನು ಕಾಣ್ತೀನಿ ರಾಣಿ ಮಹಾರಾಣಿ ತರ. ಯಂಕಮ್ಮ, ನಂಗೇನ್ ಕಮ್ಮಿ? ಹೇ ಸತ್ಯ ಭಾಮಿ ಗೋಪಾಲ. ಗೋಪಾಲ ಹೇ
ಸೋನಿಕಾಗೆ ಆಸರ್ ಸಂಪುಡ ಬಿಜಲನಿಗೆ ಸಂಜೆ ಕೊಟ್ರಿಯ ಪಿಳ್ಳೆಗೆ ಕ್ಲೀನ್ ಬೋಲ್ಡ್ ಆಲೆಡಿಯ ನಾನು ನಿನಗೆ He's a bold man. Bold but clean bold. Man, man. He's a bold man. Bold but clean bold. Man, man. He's a golden man. Manasina pettalli dina barutannappa. Love jokes heltanne. Ha ba 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 ba. First and lover is a gentleman. Uh-huh. Second and lover is a angel man. Uh-huh. Third and lover is a bundle man. Uh-huh. Fourth and lover is a pistol man. Man, man. He's a gentleman. First and best hand. Man, man. He's a gentleman. First and best hand. Man, man. He's a lovely man. ಲವ್ವಿಗೆಲಾಡ್ಯಾರು ಗೋಪಾಲ ಗರ್ಲ್ಸಿಗೆ ಗಾಡ್ಯಾರು ಸಿಕ್ಕಿಗೆ ಮಾಸ್ಟರ್ ಯಾರು ಗೋಪಾಲ Mathha is a sexy hero. No. Devendra is a proxy hero. No. Shri Rama is a human hero. No. Shri Krishna is a common hero. Hero, avne nan hero. Hero, hero. Baro, andre baro hero. Hero, hero. ಕೋತಿಗೆ ಅಂಗಿ ಚಡಿ ಆಗ್ದಂಗಿದೆ ಅಯ್ಯೋ ಅಯ್ಯೋ ಸಗಣಿಕಾಯಿ ಬ್ರೆ ಮುಟ್ಬಿಟ್ಟ ಅದ್ರ ವಾಸನೆ ಹೋಗ್ಬೇಕಾದ್ರೆ ಒಂದ್ ಬಾಟಲ್ ಸೆಂಡ್ ಹೋಗ್ಬೇಕಾಗುತ್ತೆ. ಏ ಮಾರ ಮಾಡಿಸ್ಕೋ ಬಿಚ್ಚ ಬಿಚ್ಚ ನಾನು ಬಿಚ್ಚಲ್ಲ ಏನೋ ಮಾಡ್ತೀಯ ಅದ್ರ ಬಿಚ್ಚ ನೋಡ್ತಿದ್ರೆ ಹೆಂಗ್ ಬಿಚ್ಚೋದು ಆ ಕಡೆ ಹೋಗು ಅಯ್ಯೇ ಹೋಗು ಸಿಸ್ಟರ್ ಎಸ್ ಸರ್ ಎನಿ ಮೋರ್ ಪೇಷಂಟ್ಸ್ ನೋ ಡಾಕ್ಟರ್ ನಾ ಅರ್ಜೆಂಟ್ ಮನೆಗೆ ಹೋಗ್ತಿದ್ದೀನಿ ಏನಾದ್ರೂ ಇಂಪಾರ್ಟೆಂಟ್ ಕೇಸ್ ಬಂದ್ರೆ ಮನೆಗೆ ಫೋನ್ ಮಾಡಿ
ಕೃಷ್ಣ, ಯಾವತ್ತಾದ್ರೂ ಇಂಥ ಗಾಡಿನ ಮುಟ್ಟಿದೆಯೇನೋ? ಜಮ 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 ಜಮ. ಓ, ಅದು ರೂಮ್ ಏನೋ ಮರ್ತೋಗ್ಬಿಟ್ಟೆ. ಅದಕ್ಕೆ ಮತ್ತೆ ರೂಮ್ ಅಂತ ಹೇಳಿ ವಾರ್ಡ್ ಕಡೆ ಹೋಗ್ತಾ ಇದ್ದೀರಾ? ಐ ನೋ. ಬಾಯ್ ಬಾಯ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಹಿಂಗೇನ ಕೆಲಸ ಮಾಡೋದು? ನಾನೇನ್ ಸರ್ ಮಾಡಿದೆ? ನಮ್ ರೂಮ್ನ ಕ್ಲೀನ್ ಮಾಡ್ದ? ಬೆಳಿಗ್ಗೆ ಬಂದ ತಕ್ಷಣ ನಿಮ್ ರೂಮೇ ಸರ್ ಕ್ಲೀನ್ ಮಾಡಿದ್ದು. ಹೇಳ್ತಿದ್ದೇನೆ, ನಮ್ ತಾಯಿನ ಸರ್, ನಮ್ಮ ಅಪ್ಪನೇ ಸರ್, ಬನ್ನಿ ಸರ್, ತೋರಿಸ್ತೀನಿ. ನಾನ್ ಸರ್, ಬನ್ನಿ ಬನ್ನಿ ಸರ್, ಬನ್ನಿ. ಎಲ್ಲ ಕ್ಲೀನ್ ಮಾಡಿದ್ದೀನಿ. ರೂಮ್ ಇಲ್ಲಿ ಕ್ಲೀನ್ ಮಾಡಿದ್ದೀನಿ, ಅಲ್ಲಿ ಕ್ಲೀನ್ ಮಾಡಿದ್ದೀನಿ, ಇಲ್ಲಿ ಕ್ಲೀನ್ ಮಾಡಿದ್ದೀನಿ, ಅಲ್ಲೆಲ್ಲ ಕ್ಲೀನ್ ಮಾಡಿದ್ದೀನಿ ಸರ್. ನೋಡಿ, ಹೇಳೋದು ಏನದು? ವರ್ಸ ಏನದು? ಕೊಡಲೆ ಕೊಡಲೆ ಅದು. ಹಾ, ಫೇಸ್ಬುಕ್ ಯಾವ್ದು ಕಟ್ಟಿದ್ಯಾ? 2 4 6 8 10 ಬರುತ್ತೆ ಆಪತ್ತು. ಯಾಕೆ ಸರ್ ಮುಳುಗೋಗ್ತೀಯ? 3 5 7 9 11 ಇದ್ರ ಮೇಲೆ ಕಟ್ಟು. ಬರುತ್ತೆ ಸರ್. ಬರ್ದಿದ್ರೆ ನಾನು ಕೇಳು. ಥ್ಯಾಂಕ್ ಯು, ಥ್ಯಾಂಕ್ ಯು. ಈ 3 5 7 9 11 3 5 7 9 11 ಜಾಕ್ ಪಟ್ಟು ದೊಡ್ಡ ಡಾಕ್ಟರ್ ಹೇಳಿದ್ರು ಸರ್. ಸಿಸ್ಟರ್, ನಮ್ ಡಾಕ್ಟರ್ ಬಿಹೇವಿಯರ್ ದಿನ ದಿನ ಬದಲಾಗ್ತಾ ಇದೆ ಅಲ್ವಾ? ಹೌದು ಡಾಕ್ಟರ್. ಹಲೋ, ಮೈಕ್ ಟೆಸ್ಟಿಂಗ್, 1 2 3 1 2 3. ಕೃಷ್ಣ ಕೃಷ್ಣ, ನರಿಯ ಸೀರೆ ಕದ್ದ, ರಾಧೆಯ ಮನವ ಗೆದ್ದ, ಕಳ್ಳರ ಕಳ್ಳ ಕೃಷ್ಣನು ಬಂದ ಬಂದ. ಯಾಕೆ ಕಷ್ಟ ಕಪ್ಪಾಯ್ತ? ಡಾಕ್ಟರಿಗೆ ಮೋಡಿ ಹಾಕಿದ ಕೃಷ್ಣ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ, ಬನ್ನಿ ಬನ್ನಿ. ಕೆಲಸ ಮಾಡ್ತಿದ್ದೀನಿ ಅಂತ ಟೆಸ್ಟ್ ಮಾಡ್ತಿದ್ದೆ. ಕೆಲಸ ಮಾಡ್ತಿದ್ಯಾ? ಈ ಕೆಲಸ ಮಾಡ್ತಿದ್ದೆ. ತಮ್ಗೇನ್ ರೋಗ? ರೋಗ ನಿಮ್ಗೇನಾಗಿದೆ ಡಾಕ್ಟ್ರೇ? ಅದು ಒಂದು ವಾರದಿಂದ ವಾಂತಿ ಆಗ್ತಿದೆ. ತಿಂದಿದ್ದೇನು ಜೀರ್ಣನೇ ಆಗ್ತಿಲ್ಲ, ಹೊಟ್ಟೆಲೆಲ್ಲ ಗುಳುಗುಳು ಅಂತಿದೆ. ಅಷ್ಟೇನಾ? ನಿಂಬೆ ಹಿಂಡ್ಕೊಂಡು ಗೋಲಿ ಸೋಡಾ ಕುಡಿದ್ಬಿಡಿ. ಗೋಲಿ ಸೋಡಾನ? ಅಯ್ಯೋ, ತಮಾಷೆಗೆ ತಮಾಷೆಗೆ. ಬರ್ಲಾ ಟೆಸ್ಟ್ ಮಾಡಿಸ್ಕೊಳಕ್ಕೆ? ಬನ್ನಿ ಬನ್ನಿ, ಬರ್ಲೇಬೇಕಲ್ಲ. ಮಟಾಸ್ ಮಟಾಸ್. ಚೆನ್ನಾಗಿದೆ. ತಿರ್ಗಿಲ್ಲ ಯಾಕೆ? ಟೆಸ್ಟ್ ಮಾಡೋಕೆ. ಟೆಸ್ಟ್ ಮಾಡೋಕೆ. ಹೇಳಿ ಡಾಕ್ಟ್ರೆ. ವಾಂತಿ ವಾಂತಿ ಆಗ್ತಾ ಇದೆ. ತಿಂದಿದ್ದು ಜೀರ್ಣ ಆಗ್ತಾ ಇಲ್ಲ, ಒಂದು ವಾರದಿಂದ ಆಗ್ತಾ ಇದೆ. ಹೇಳಿದ್ನಲ್ಲ ಡಾಕ್ಟ್ರೆ. ಏನ್ ಹೇಳಿ? ಅದು ಅದೇ 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 ಅಂದ್ರೆ ನಾನು. ಎಷ್ಟು ತಿಂಗಳು ಡಾಕ್ಟ್ರೆ? ಇಷ್ಟು 4 ತಿಂಗಳ? ಹೌದು. ಅಯ್ಯೋ ಡಾಕ್ಟ್ರೆ,
ಮದುವೆಗೆ 5 ವರ್ಷ ಆದ್ಮೇಲೆ ನಾನಿದೇ ಫಸ್ಟ್ ಟೈಮ್ ಬಸ್ರಿ ಆಗಿರೋದು. ಈ ವಿಷಯ ನಮ್ಮ ಯಜಮಾನ್ರಿಗೆ ಹೇಳಿದ್ರೆ ಎಷ್ಟು ಖುಷಿ ಆಗ್ತಾರೆ ಗೊತ್ತಾ? ಯಾವ್ದಾದ್ರೂ ಒಳ್ಳೆ ಔಷಧಿ ಬರ್ಕೊಡಿ ಡಾಕ್ಟ್ರೆ. ಕೆಮ್ಮು ನೆಗಡಿ ತಲೆನೋವಿನ ಶೀಘ್ರ ಉಪಶಮನಕ್ಕಾಗಿ ವಿಕ್ಸ್ ಆಕ್ಷನ್ 500. ಬರ್ತೀನಿ ಡಾಕ್ಟ್ರೆ. ಆಯ್ತು. ಆ ಫೀಸ್? ಅಯ್ಯೋ ಸಂತೋಷದಲ್ಲಿ ಮರ್ತೇ ಬಿಟ್ಟಿದ್ದೆ. ತಗೊಳ್ಳಿ ಬರ್ಲ. ಬಹಳ ಸಂತೋಷ, ಬಹಳ ಸಂತೋಷ. ಡಾಕ್ಟರ್, ಬಿಲ್ ಅಮೌಂಟ್ ಎಷ್ಟು ಕಲೆಕ್ಟ್ ಆಗಿದೆ ನೀವು ಅದನ್ನು ಕೊಟ್ರೆ ನಾನು ಬ್ಯಾಂಕಿಗೆ ಕಟ್ತೀನಿ. ಬ್ಯಾಂಕ್ ಅದ್ಯಾಕೆ ದಂಡಕ್ಕೆ? ನಾನು ಇಟ್ಕೋತೇನೆ. ಅಲ್ಲೆಷ್ಟಿದೆ? 8,000 ಇದೆ ಡಾಕ್ಟರ್. ಆದ್ರೆ ಕೊಡು. ಗಿಲ್ಕಿ ಗಿಲ್ಕಿ ಊಲಲ್ಲ. ಓ ಜಿಲೇಬಿ ತೆಗಿದ. ಬ್ಯಾಂಕ್ ಅಂತ ಬ್ಯಾಂಕ್, ಈ ಕೃಷ್ಣ ಬ್ಯಾಂಕ್ ಹಾಕೋತೀನಿ. ನಮಸ್ಕಾರ ಡಾಕ್ಟ್ರೆ. ನಿಮ್ಗೆ ನಿಮ್ಗೆ ನಾನೇ ಇವತ್ ಪೇಪರ್ ನೋಡಿದ್ರ? ಮರ್ತ್ಬಿಟ್ಟೆ. ಏನಾಯ್ತು? ನಮ್ ದೇಶದಲ್ಲಿ ಕಳ್ಳರು ಜಾಸ್ತಿ ಆಗ್ಬಿಟ್ರು ಸರ್. ಯಾರೋ ಶ್ರೀಮಂತರ ಮಗಳನ್ನ ಕಿಡ್ನಾಪ್ ಮಾಡ್ಬಿಟ್ಟು 10 ಲಕ್ಷ ರೂಪಾಯಿ ಡಿಮಾಂಡ್ ಮಾಡ್ತಿದ್ದಾರೆ ಕಳ್ಳನ ಮಕ್ಕಳು. ಕಳ್ಳರು ಅಂತ ಹೇಳಿದಲ್ಲ, ಕಳ್ಳನ ಮಕ್ಳು ಬೇರೆನು ಬಂದಿದೇನ? ಅದು ನಿನ್ನೆಯಿಂದ ಜ್ವರ ತೆಲ್ಲು ನೆಗಡಿ ಒಂದೇ ಸಮ ಇದೆ ಸರ್. ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಒಂದ್ ಕ್ವಾರ್ಟರ್ ಮಾಡಿರಿ, ಅದು ವರ್ಣ ಸಿಸ್ಟರ್ ಇರ್ತಾರ ಅವ್ರ ಔಷಧಿ ಕೊಡ್ತಾರೆ. ಫೀಸ್ ಇಲ್ಲಿ ಕೊಡಿ, ಔಷಧಿ ಒಳಗಡೆ ಕೊಡ್ತಾರೆ. ಫೀಸ್ ಇಲ್ಲ. ಏನಿದು ಸರ್? ನಾನು ಯಾವ ಅವತ್ತ ಸರ್ ಕೊಡೋದು? ಇವತ್ತು ನಾನು 100 ಮಾಡಿದ್ದೀನಿ. 100? ಪೇಪರ್ ಕೊಡಿ. ಹಲೋ ಮಿಸ್ಟರ್ ರಾಘವೇಂದ್ರ ರಾವ್, ನಾನ್ ಹೇಳೋದನ್ನ ಗಮನ ಇಟ್ಟು ಕೇಳು. ನಾವು ಬ್ಲಾಕ್ ಮೇಲ್ ಗ್ರೂಪ್. ಅದಕ್ಕೇನು ಇವಾಗ? ಬರೋ ಶುಕ್ರವಾರ ಸಂಜೆ 7 ಗಂಟೆಗೆ ಸರಿಯಾಗಿ ನಮ್ಮವನೊಬ್ಬ ನಂದಿ ಬೆಟ್ಟದ ಹತ್ರ ಬ್ಲಾಕ್ ಡ್ರೆಸ್ ಹಾಕೊಂಡು ಕಾಯ್ತಾ ಇರ್ತಾನೆ. ಅವನ ಕೈಗೆ 40 ಲಕ್ಷ ಕ್ಯಾಶ್ ಕೊಡ್ಬೇಕು. ವಾಟ್ ನಾನ್ಸೆನ್ಸ್ ಆರ್ ಯು ಟಾಕಿಂಗ್? ನಾನು ಒಂದು ಪೈಸಾನು ಕೊಡೋದಿಲ್ಲ, ನನಗದ ಅಗತ್ಯನೂ ಇಲ್ಲ. ನಿನ್ನ ಮಗ ಡಾಕ್ಟರ್ ಶ್ರೀರಾಮ್ ಜೀವಂತವಾಗಿರ್ಬೇಕು ಅನ್ನೋದಾದ್ರೆ ಆ ಹಣ ನಮಗ್ ತಲುಪಲೇಬೇಕು. ಇಲ್ಲ, ಅವನ ಹೆಣ ನಿನ್ನ ಮನೆ ಮೇನ್ ಡೋರ್ ನಲ್ಲಿ ನೇತಾಡ್ತಾ ಇರುತ್ತೆ. ಹಲೋ 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 ಹಲೋ. ಇತ್ತೀಚೆಗೆ ಬ್ಲಾಕ್ ಮೇಲ್ ಗ್ರೂಪ್ ಅನ್ನೋ ಕ್ರಿಮಿನಲ್ಸ್ ಹಾವಳಿ ಜಾಸ್ತಿ ಆಗ್ತಾ ಇದೆ. ಅದಕ್ಕೋಸ್ಕರ ನಮ್ಮ ಡಿಪಾರ್ಟ್ಮೆಂಟ್ ಅವ್ರನ್ನ ಹಿಡಿಯೋದಕ್ಕೆ ತಕ್ಕ ಪ್ರಯತ್ನ ಮಾಡ್ತಾ ಇದೆ. ಡೋಂಟ್ ವರಿ ಮಿಸ್ಟರ್ ರಾವ್, ನೀವು ನಿಮ್ ಮಗ ಧೈರ್ಯವಾಗಿರಿ. ನೆಕ್ಸ್ಟ್ ಟೈಮ್ ಫೋನ್ ಮಾಡಿದ್ರೆ ನಮಗ್ ಫೋನ್ ಮಾಡಿ. ಓಕೆ? ಯಾರ್ರಿ? ಯಾರ್ರಿ? ನಾನು. ಯಾಕೋ ಸೈಕಲ್ ತುಳಿತಿದ್ಯಾ? ನಿನಗೆ ಯಾಕೋ? ನಾನ್ ಸೈಕಲ್ ಆದ್ರೂ ತುಳಿತೀನಿ, ಇಲ್ಲ ನಡ್ಕೊಂಡಾದ್ರೂ ಹೋಗ್ತೀನಿ. ಅದಲ್ಲ, ನೀನು ಕಾರ್ ರಿಪೇರಿ ಕೊಟ್ಟಿದ್ಯಾ? ನಾನ್ ಡ್ರಾಪ್ ಮಾಡ್ತೀನಿ ಬಾ. ನಿನಗೆ ಈಗ ಟೈಮ್ ಸರಿಯಾಗಿಲ್ಲ, ಸೈಕಲ್ ತುಳಿಬಾರ್ದಪ್ಪ. ಯೋ, ಜಮ್ನಿ ಸರ್ಕಸ್ ನೋಡಿದ್ಯಾ? ಅಲ್ಲಿ ಒಂದ್ ಸೈಕಲ್ ಮೇಲೆ 20 ಜನ ಕೂರಿಸ್ಕೊಂಡು ತುಳಿತಾರೆ. ನಾನ್ಯಾರು ಗೊತ್ತಾ? ಕನ್ನಡಿಗ. ಅದೇ 500 ಜನ ಕೂರಿಸ್ಕೊಂಡು ತುಳಿತೀನಿ. ಅದಲ್ಲ ಕಣೋ, ತಗ್ಯಾಕ ಇನ್ನೊಂದ್ಸಲ ಕಣೋ ಹೇಣೋ ಅಂದ್ರೆ ದಾವಡೆ ಹಾಲು ಉದುರಿಸ್ಬಿಡ್ತೀನಿ. ಹೋಗ. ನಂದವಡೆ ಇವನು? ಸಮಥಿಂಗ್ ಇಸ್ ರಾಂಗ್. ಇವನ್ ಹ್ಯಾಕ್ ಕಾಪಾಡ್ಕೊಳ್ಳಿ ನಾನು. ಮಿಸ್ಟರ್ ರಾಘವೇಂದ್ರ ರಾವ್, ಪೊಲೀಸ್ ಸ್ಟೇಷನ್ ಹೋಗಿ
ಕಂಪ್ಲೇಂಟ್ ಕೊಟ್ಟು ಬರ್ತಾ ಇದೀಯಾ? ಅವ್ರು ಯಾರೂ ನಿನ್ನನ್ನು ಕಾಪಾಡೋಕ್ಕಾಗಲ್ಲ, ಯಾಕೆಂದ್ರೆ ಅನಾಹುತ ಆದ್ಮೇಲೇನೆ ಪೊಲೀಸ್ನವ್ರು ಬರೋದು ಆಚಾರ. ನೆನ್ ಸಾಯಿಸೋದು 5 ನಿಮಿಷದ ಕೆಲಸ. ಚೂರಿ ಹಾಕ್ಬೋದು, AK-47 ನಿಂದ ಶೂಟ್ ಮಾಡ್ಬೋದು, RDX ಬಾಂಬ್ ನಿಂದ ಬ್ಲಾಸ್ಟು ಮಾಡ್ಬೋದು. ಅದು ನನ್ನ ಸ್ಟೈಲ್ ಅಲ್ಲ. ನೀನು ಮಾಡಿರೋ ತಪ್ಪಿಗೆ 10 ಲಕ್ಷ ರೂಪಾಯಿ ಪೆನಾಲ್ಟಿ. ಒಟ್ಟು 50 ಲಕ್ಷ ರೂಪಾಯಿ ಬರೋ ಶುಕ್ರವಾರದೊಳಗಡೆ ನನ್ನ ಕೈ ಸೇರ್ಬೇಕು. ಇಲ್ಲ ಅಂದ್ರೆ ತಂದೆ ಮಗನ ಜೋಡಿ ಶವ ಮೆರವಣಿಗೆಯಲ್ಲಿ ಹರಿಶ್ಚಂದ್ರ ಘಾಟ್ ಹೋಗುತ್ತೆ. ಹುಷಾರ್. ಗುಡ್ ಈವ್ನಿಂಗ್ ಡ್ಯಾಡ್. ಹೇ ಹೋಗ ಡ್ಯಾಡಿ ಅಂತ ಈ ಗೊತ್ತಾಯ್ತ ನಿಂಗೆ? ವಾಟ್ ಯು ಮೀನ್? ರಸ್ತೆನಲ್ಲಿ ಏನಂದ್ಯೋ ನೀನು? ನನ್ನ ದವಡೆ ಹಲ್ ಉದುರಿಸ್ತೀನಿ ಇದೆಲ್ಲ. ಬಾ ಬಾರೋ ಉದುರಿಸೋ. ಡ್ಯಾಡ್ ಆರ್ ಯು ಆಲ್ ರೈಟ್? ಸುತ್ತಿಗೆ ಕೊಡ್ಲ ಇಲ್ಲ ಗಡಾವಿ ಕೊಡ್ಲ? ಯಾಕೆ ಏನೇನೋ ಮಾತಾಡ್ತಿದ್ರಲ್ಲ, ನನಗೇನು ಅರ್ಥ ಆಗ್ತಿಲ್ಲ. ಐ ಆಮ್ ರಿಯಲಿ ಗೆಟಿಂಗ್ ಕನ್ಫ್ಯೂಸ್ಡ್. ಗಡಾರಿ ಗಿಡನ್ ಅಂತಿದ್ರ ಏನ್ ವಿಷಯ? ನಿನಗೆ ಕನ್ಫ್ಯೂಷನ್, ನನಗೆ ಟೆನ್ಷನ್. ಟೆನ್ಷನ್? ಅವನು ಯಾವನು ಫೋನ್ ಮಾಡಿ 50 ಲಕ್ಷ ರೂಪಾಯಿ ಕೊಡದೇ ಇದ್ರೆ ನಮ್ಮಿಬ್ಬರನ್ನು ಸಾಯಿಸ್ತೀನಿ ಅಂತ ಹೆದರಿಸ್ತಾ ಇದ್ದಾನೆ. ನಾನು ಈ ವಿಷಯ ನಿಂಗೆ ತಿಳಿಸೋಣ ಅಂತ ತಾಪತ್ರಯ ಪಡ್ತಾ ಇದ್ರೆ ನೀನು ಹುಚ್ಚುಚ್ಚ ಕಾಡ್ತಾ ಇದೀಯ. ಓ ಅದ ವಿಷಯ. ಡ್ಯಾಡ್ ಇವತ್ತು ಡೇಟ್ ಏನು? April 1st. ಅದೇ ಯಾರೋ ನಿಮ್ಮನ್ನ ಫೋನ್ ಮಾಡಿದ್ದಾರೆ. ಅದು ಅಲ್ಲದೆ ಈ ನಡುವೆ ಕ್ರೈಮ್ ಫಿಲ್ಮ್ ನೋಡೋದು ಜಾಸ್ತಿ ಅಲ್ವಾ, ಅದ ನೋಡಿ ಇನ್ಸ್ಪೈರ್ ಆಗಿರ್ಬೇಕು ಅಷ್ಟೇ. ಅಷ್ಟಕ್ಕೆ ನೀವು ಗಾಬರಿ ಆಗ್ಬಿಡದ? ನೀವು ಬಿ ಪಿ ಟ್ಯಾಬ್ಲೆಟ್ಸ್ ತಗೊಂಡ್ರ? ಆಲ್ ರೈಟ್ ಫಾರ್ ಯು. ಓ ಇವತ್ತು April 1st, ಅದಕ್ಕೆ ಇವನು ಕೂಡ ರಸ್ತೆಯಲ್ಲಿ ನನ್ನ ಫೋನ್ ಮಾಡಿದಾನೆ. ಲಾಸ್ಟ್ ನೋರು ಶೋ ಮಾಡ್ರಮ್ಮ. ಅಯ್ಯೋ ಇನ್ನೊಂದು ಆಟ ಹಾಕ್ಲಾ? ಯಾಕೆ ದುಡ್ಡೆಲ್ಲ ಖಾಲಿ ಆಯ್ತಾ? ಮರಿ ಏಯ್ ಮುಚ್ಕೊಳ, ಅಷ್ಟು ಸರಿಸ ಬಿಟ್ಬಿಡ್ತೀನ. ಏಯ್ 1,000 ರೂಪಾಯಿ ಕೊಡ. ಅಣ್ಣ ನನ್ನ ಹತ್ರ ಇಲ್ಲಣ್ಣ. ನೀವೇ ಕೊಡ 1,000 ರೂಪಾಯಿ. ಕೊಡ್ತೀನಿ, ಆದ್ರೂ ಬಡ್ಡಿ ಆಗುತ್ತೆ. ಎಷ್ಟು ಬಡ್ಡಿ? 115 ರೂಪಾಯಿ ಅಷ್ಟೇ. ಅಷ್ಟೇ ತಾನೆ? ಕೊಡ ತಗೋ. ಏಯ್ ಅಕ್ಕ ಬಿಡ. ಗಿಲಿಕಿ 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 ಬನ್ನಿ ಬನ್ನಿ. ಥ್ಯಾಂಕ್ಸ್. ಬನ್ನಿ ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ನಿಮ್ಗೇನ್ ರೋಗ? ಅಂದ್ರೆ ನಿಮ್ಗೇನಾಗಿದೆ? ಕೆಮ್ಮ, ಜ್ವರನ, ನಗಡಿನ? ಇಲ್ಲ ಅದೇನು ಇಲ್ಲ. ನೋವು ಎಲ್ಲೋ ಇಲ್ಲಿ. ನರ್ಸ್? ಶೂ, ನರ್ಸ್ ತೋರ್ಸೋಕೆ ಇಲ್ಲ ನರ್ಸಿಂಗ್ ರಾವ್ ತೋರ್ಸೋಕೆ ನಾನು ಇಲ್ಲಿಗೆ ಬರ್ಲಿಲ್ಲ. ನಾನು ಬಂದಿದ್ದು ಡಾಕ್ಟರ್ ತೋರ್ಸೋಕೆ. ಹೌದೌದೌದು, ನಾನೇ ಡಾಕ್ಟರ್ ಶ್ರೀರಾಮ್. ನಿಮ್ಮ ಹೆಸರು? ಹುಣ್ಸೆ ತಕ್ಕಮ್ಮ. ಹುಣ್ಸೆ ತಕ್ಕಮ್ಮ ಯಾಕೆ? ಚೆನ್ನಾಗಿಲ್ವಾ? ಅಯ್ಯೋ ಬೊಂಬಾಟಾಗಿದೆ. ನಿಮ್ಗೆ ಏನಾಗಿದೆ ಅಂತ ಹೇಳಲ್ವಲ್ಲ? ಏನು ಅಂತ ಹೇಳಿ, ನರಗಳೆಲ್ಲ ಗಿಟಾರ್ ತಂತಿ ತರ ಹೊಡ್ಕೋತಾ ಇದೆ, ಮೈಯೆಲ್ಲ ಫ್ರೀಸ್ ಆಗ್ಬಿಟ್ಟಿದೆ, ಕಣ್ಣಿಗೆ ನಿದ್ದೆ ಇಲ್ಲ, ನನ್ನ ಹಾರ್ಟ್ ಬೀಟಿಂಗ್ ಲಬ್ ಡಬ್ ಲಬ್ ಡಬ್ ಅನ್ನೋಕ್ ಬದಲು ಲವ್ 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 ಅಂತ ಹುಡ್ಕೋತಾ ಇದೆ. ಅರ್ಥ ಆಗೋಯ್ತು, ಬಂದ್ ಬಿತ್ಕೊಳ್ಳಿ, ಮಾಡ್ತೀನಿ. ಟೆಸ್ಟ್ ಟೆಸ್ಟ್. ಇಲ್ಲಿದೆಯಾ? ಇಲ್ಲಿ ನೋವಿದೆಯಾ? ಇಲ್ಲಿ ನೋವಿದೆಯಾ? ನೋಡಿ ಒಂದ್ಸತಿ ತಕೊಂಬರೆ. ನೋವು ಎಲ್ಲಿದೆ ಅಂತ ಸರಿಯಾಗಿ ಹೇಳದೆ ಹೋದ್ರೆ ಬಾಟಮ್ ಇಂದ ಟಾಪ್ ವರ್ಗೂ ಕೈ ಇಡ್ಬೇಕಂತೆ. ಬಾವಾ ಮೈ ಸ್ವೀಟ್ ಬಾವಾ. ತರಿ ಲಕ್ಕಡಿ ಕಪೂಲ್, ಒಳ್ಳೆ ಇಂಪ್ರೂವ್ಮೆಂಟ್ ಆಗಿದ್ಯಾ. ನೀನು ಬರೀ ಡಾಕ್ಟರ್ ಅಲ್ಲ, ಒಳ್ಳೆ ಆಕ್ಟರ್ ಕೂಡ. ನೀನು ಅಷ್ಟೇ ಒಂದ್ಸತಿ ತಕೊಮ್ಮ, ಚೆನ್ನಾಗಿ
ನೀನು ಹೊರದ ತಕ್ಷಣ ಮೈ ಬಿಸಿ ಎಲ್ಲ ಭಾವ ಯಾವಾಗ ನೋಡಿದ್ರು ಸಿಡಿಮಿಡಿ ಅಂತಾನೆ ಇದ್ದೆ ಇವತ್ತು ನೀನು ಒಳ್ಳೆ ಮೂಡಲ್ಲಿದೀಯ ಪ್ಲೀಸ್ ಸ್ವೀಟ್ ಆಗಿ ನನ್ನ ಹೆಸರನ್ನ ನಿನ್ನ ಬಾಯಲ್ಲಿ ಒಂಚಲ ಕರಿ ಸಿಕ್ಕಾಕೊಂಡ್ಬಿಟ್ಟೆಲೋ ದೇವರೇ ಕಾಪಾಡ್ಬೇಕು ಒಂದ್ ಐಡಿಯಾ ಹುಡ್ಕೋ ಒಂದ್ ಕೆಲಸ ಮಾಡು ಹೇಗ್ ಸ್ವೀಟ್ ಕರಿಬೇಕು ಅಂತ ನೀನೇ ಹೇಳ್ಬಿಡು ನಥಿಂಗ್ ಡೂಯಿಂಗ್ ಇನ್ನೊಂದ್ ಕೆಲಸ ಮಾಡೋಣ ನಿನ್ನ ಹೆಸರನ್ನ ನಾವಿಬ್ರು ಒಟ್ಟಿಗೆ ಸೇರಿ ಹೇಳೋಣ ಐಡಿಯಾ ಒಂಥರ ಚೆನ್ನಾಗಿದೆ ಕಮ್ ಆನ್ ಸ್ಟಾರ್ಟ್ ಭಾವ ಡ್ಯಾಡಿ ನಿನ್ನ ಹತ್ರ ಒಂದು ಕೇಳು ಅಂದ್ರು ಕೇಳು ಅದು ನನ್ನ ಮದ್ವೆ ವಿಷಯ ಅಷ್ಟೇನಾ ಮಾಡ್ಕ ಈ ಗಿಲ್ಕಿ ಸಖತ್ತಾಗಿದೆ ಜುಮ್ ಜುಮ್ ಮಾಮು ಬಾಯಿ 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 ಒಳಗೆ ಕೋಲ್ ಮಾಲ್ ನಡೀತಾ ಇದೆ ವಾಟ್ ನಿನಗೂ ರಾಧಾಗೂ ಮದುವೆ ಫಿಕ್ಸ್ ಮಾಡ್ತಾ ಇದಾರೆ ಮೈ ಗುಡ್ನೆಸ್ ಡ್ಯಾಡಿ ಎಸ್ಸತ್ತಿ ಹೇಳಿದ್ರು ಅತ್ತನೇ ಮಾಡ್ಕೊಳ್ಳಲ್ಲ ಐ ಡೋಂಟ್ ಲೈಕ್ ಎಸ್ ಮಾಮು ಅವ್ರ ಡ್ರೆಸ್ ಅವ್ರ ಸ್ಟೈಲು ಅವ್ರ ಫಾಸ್ಟ್ನೆಸ್ ಇದ್ಯಾವುದು ನಿಂಗೆ ಸೂಟ್ ಆಗಲ್ಲ ಅಂತ ನನಗೆ ಅರ್ಥ ಆಗುತ್ತೆ ಆ ಮುದಿ ರಿಟೈರ್ ಆದವು ಗೊತ್ತಾಗಲ್ವೇ ಎಸ್ ಎಸ್ ದೇ ಡೋಂಟ್ ಅಂಡರ್ಸ್ಟ್ಯಾಂಡ್ ಮೀ ಈಗೇನು ಮಾಡೋದು ನೋಡು ನೀನು ಇಲ್ಲೇ ನಿಂತಿದ್ರೆ ಅವ್ರು ಬಂದು ನನ್ನ ಬಲೆ ಹಾಕಿ ಬಿಡ್ತಾರೆ ಮೊದಲಿನಿಂದ ಜಾಕಾಯಿ ಮಾಡು ಯೋರ್ ಐಟ್ ಎಸ್ ನಾನೆಲ್ಲ ಹೇಳ್ಬಿಟ್ಟೆ ಏನ್ ಹೇಳಿದೆ ಅದೆಲ್ಲ ಹೇಳೋಕಾಗುತ್ತಾ ಯುವರ್ ಟೀಸಿಂಗ್ ಮೀ ನೋ ಐ ಆಮ್ ಲವಿಂಗ್ ಯು ಓ ಗಾಡ್ ಅಳಿ ಅಂದ್ರೆ ಯು ನೀವಿಷ್ಟು ಬೇಗ ಮದುವೆ ಗ್ರೀನ್ ಸಿಗ್ನಲ್ ಕೊಡ್ತೀರಾ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ನನ್ನ ಮಗಳು ರಾಧಾ ನಿಮ್ ಕೈ ಹಿಡಿಯೋದಕ್ಕೆ ಅದ್ ಎಷ್ಟು ಅದೃಷ್ಟ ಮಾಡಿದಾಳೋ ಏನ್ ಹೇಳ್ತಿದೀರ ಮೈ ಸನ್ ನೀನು ಮದುವೆ ಆಗಿ ಸೊಸೆನ್ ಮನೆಗೆ ಕರ್ಕೊಂಡ್ ಬಂದ್ಬಿಟ್ರೆ ನಾನು ಯಾಳು ಕಾಳು ಕೈನಲ್ಲಿ ರುಚಿ ಇಲ್ದೆ ಇರೋ ಅಡಿಗೆನ ದಿನ ತಿನ್ನೋದು ತಪ್ಪತ್ತೆ ಮಧ್ಯರಾತ್ರಿವರೆಗೂ ನಿಂಗೋಸ್ಕರ ಕಾಯ್ಕೊಂಡು ಕೂತಿರೋದು ತಪ್ಪತ್ತೆ ಅಲ್ದೆ ಸಾಯಂಕಾಲ 6 ಗಂಟೆಗೆ ಸರಿಯಾಗಿ ಆಟೋಮ್ಯಾಟಿಕ್ ಆಗಿ ಮನೆಗೆ ಬಂದ್ಬಿಡ್ತೀಯಲ್ಲ ನೀನು ಡ್ಯಾಡಿ ನಾ ಇವಳ ಮದುವೆ ಆಗ್ತೀನಿ ಅಂತ ಯಾರು ಹೇಳಿದ್ರು ಲಕ್ಷ್ಮಿ ಕಪೂರ್ ಲಕ್ಷ್ಮಿ ಕಪೂರ್ ಎಲ್ಲ ವಿಷಯ ಗೊತ್ತಾಗೋಯ್ತು ಅಂತ ನಾಟಕ ಆಡ್ತಿದ್ಯಾ ಹೆಂಗೆ ನನ್ನ ಮಗಳು ಸೂಪರ್ ನನ್ನ ಡ್ರೆಸ್ ಸೂಪರ್ ಭಾವ ಮುತ್ತು ಕೊಟ್ಟ ವಿಷಯ ಯಾರಿಗೂ ಹೇಳಿಲ್ಲ ಯಾಕೆ ಗೊತ್ತಾ ಎಲ್ಲರಿಗೂ ಲೈವ್ ಆಗಿ ತೋರ್ಸಕ್ಕೆ ಯೋ ಸ್ಟೂಪಿಡ್ ಕ್ಯಾ ಸೀನ್ ಹೈ ವಾ ವಾ ಕ್ಯಾ ಸೀನ್ ಹೈ ಕಾಫಿ ಚಲೋ ಕಾ ಸೀನ್ ಹೈ ರೀ ಡಾಕ್ಟ್ರೆ ಬೇಗ ಬನ್ರಿ ಬರಲ್ವಾ ಸರಿ ನಾನೇ ಮೇಲೆ ಬರ್ತೀನಿ ಜಿಲಿಕಿ 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 ವಾಟ್ ಔಟ್ ಗೆಟ್ ಔಟ್ ಸರ್ ಗೆಟ್ ಔಟ್ ಗೆಟ್ ಔಟ್ ಸ್ಟೂಪಿಡ್ ಏನಾಗ್ತಾ ಇದೆ ಮೈ ಗುಡ್ನೆಸ್ ಓ ಗಾಡ್ ಹಲೋ ಹಲೋ ಬಿ ರಾಧಾನ ಏನು ಹೌದು ಸಂಜೆ 4 ಗಂಟೆಗೆ ಏನು ಕೆಲಸ ಇಟ್ಕೋಬೇಡ ನಾನು ಬಂದು ನಿನ್ನ ಪಾರ್ಕ್ ಕರ್ಕೊಂಡು ಹೋಗ್ತೀನಿ ಅಂತ ನೀನಾಗ ನೀನೇ ಹೇಳಿ ವಾಟ್ ಇಸ್ ದಿಸ್ ವಾಟ್ ನಾನು ನಿನ್ನ ಪಾರ್ಕ್ ಕರ್ಕೊಂಡು ಹೋಗ್ತಿದ್ದೀನಿ ನೋಡ್ದ್ಯಾ ನೋಡ್ದ್ಯಾ ಆಗ್ಲೇ ಮರ್ತ ಹೋಗಿದ್ಯಾ ನಿನ್ನೆ ಮುತ್ತು ಕೊಡ್ತಾ ಹೇಳಿದ್ದು ಮರ್ತ್ ಬಿಟ್ಟಿಯಾ ಮೈ ಗುಡ್ನೆಸ್
ಓಕೆ ಓಕೆ ಬಾಬಾ, ಎಲ್ಲಿ ಕೊಟ್ಟೆ ಹ್ಯಾಕ್ ಕೊಟ್ಟೆ ಅಂತ ಈವ್ನಿಂಗ್ ಬಂದು ಹೇಳ್ತೀನಿ. ನೀನು 3:45 ರೆಡಿ ಆಗಿರು, ಓಕೆ? ಬಂದು ಪಿಕ್ ಮಾಡ್ತೀನಿ, ಓಕೆ ಸ್ವೀಟ್ ಹಾರ್ಟ್. ಸಮಥಿಂಗ್ ಇಸ್ ಹ್ಯಾಪನಿಂಗ್. ಹತ್ತು ದಿವಸದಿಂದ ನಾನು ಟೆಸ್ಟ್ ಮಾಡಿ ನೀವೇನು ಹೇಳಿದ್ರಿ? ಟೆಸ್ಟಾ? ನಾನಾ? ಹಾ. ಏನು ಹೇಳ್ದೆ? ನಾನು ತಾಯಿ ಆಗ್ತಿದ್ದೀನಿ ಅಂತ ಹೇಳಿರಲಿಲ್ಲ? ಹೇಳಿದ್ನ? ಓಕೆ, ಜ್ಞಾಪಕ ಇಲ್ಲ. ಅದಕ್ಕೇನು? ಏನಾ, ನಾನು ತಾಯಿ ಆಗ್ತಿದ್ದೀನಿ ಅಂತ ಎಷ್ಟೊಂದು ಖುಷಿ ಪಟ್ಟಿದ್ದೆ, ಅದೇ ಖುಷಿ ನಮ್ಮ ಯಜಮಾನ್ರಿಗೆ ಹೋಗಿ ಹೇಳಿದೆ. ಅಟ್ಟದ ಮೇಲೆ ಇದ್ದವರು ಬಿದ್ದು ಕಾಲು ಮುರ್ಕೊಂಡ್ರು. ಸೋ ಸ್ಯಾಡ್. ವೇರ್ ಇಸ್ ದ ಪೇಷಂಟ್? ನಿಮ್ಮ ಮತ್ತೆ ಕರ್ಕೊಂಡು ಬರ್ತೀನಿ, ಪುತ್ತೂರ ಕಳಿಸ್ದೆ. ವೆರಿ ಗುಡ್, ವೆರಿ ಗುಡ್. ಏನ್ ವೆರಿ ಗುಡ್? ನಾನು ಗರ್ಭಿಣಿ ಆದ ವಿಷಯ ಏನು? ನೋಡಿ ಮೇಡಮ್, ನಾ 10 ದಿವಸದಿಂದ ಯಾರಿಗೂ ಗರ್ಭಿಣಿ ಮಾಡಿಲ್ಲ. ಐ ಮೀನ್ ಗರ್ಭಿಣಿ ಅಂತ ಯಾರಿಗೂ ಹೇಳಿಲ್ಲ. ಹೇಳಿಲ್ವಾ? ನೋಡಿ, ನೀವೇ ನಿಮ್ ಕೈಯಲ್ಲಿ ಬರ್ಕೊಟ್ಟಿರೋ ಔಷಧಿ. ಒಂದು ನಿಮಿಷ. ವಾಟ್ ಆಕ್ಷನ್ 500 ಬಸರಿಗೆ? ಇದು ನನ್ನ ಕೈ ಬರಹ ಅಲ್ಲ, ನಿಮ್ ಕೈ ಬರಹ ಅಲ್ಲ, ಎಲ್ಲ ನನ್ನೇ ಬರಹ. ಮುಚ್ಕೊಳ್ಳಿ. ಏನದು? ಇದು ಒಂದು ನರ್ಸಿಂಗ್ ಹೋಮ್, ನೀವೊಬ್ಬ ಡಾಕ್ಟ್ರು, ನನ್ನ ಕರ್ಮ ನನ್ನ ತಾಯಿ ಆಗ್ತಿದ್ದೀರಂತೆ, ನೀವೇ ಆಗಿ. ಅಯ್ಯೋ ದೇವ್ರೇ, ವಾಟ್ ದ ಹೆಲ್ ಇಸ್ ಹ್ಯಾಪನಿಂಗ್? ಮೈ ಗಾಡ್. ನಮಸ್ಕಾರ ಸರ್. ನಮಸ್ಕಾರ ಡಾಕ್ಟ್ರೇ. ಯಾರು? ನಾನು ಸರ್, ಕ್ಯಾಶ್ ಟೆಕ್ಸ್ಟೈಲ್ ಇಂದ ಬಂದೀನಿ. ಐ ಆಮ್ ಸಾರಿ, ಮೈ ಹುಷಾರ್ ಅಲ್ವಾ? ನನಗೇನು ಸರ್, ನಾನು ಆರೋಗ್ಯವಾಗಿದ್ದೀನಿ. ಒಂದ್ ಬಿಲ್ ಬ್ಯಾಲೆನ್ಸ್ ಇತ್ತಲ್ಲ ಸರ್. ಯಾವ ಬಿಲ್? ಅದೇ ಸರ್, ಅವತ್ ನೀವು ಬಂದು ತಗೊಂಡ್ರಲ್ಲ, 4 ಸೂಟು, 4 ಟೈ, 4 ಜೊತೆ ಶೂ, ಅದ್ರ ಬಿಲ್ಲು. ಅದಕ್ಕೆ ನಾವು ಚೆಕ್ ಕೊಟ್ಟಲ್ಲ. ಮತ್ತೆ ಬಂದು ಅದೇ ತರ 4 ಸೂಟು 4 ಟೈ ಎಲ್ಲ ಬೇಕು ಅಂತ ಆರ್ಡರ್ ಮಾಡಿದ್ರಲ್ಲ, ಅದ್ರ ಬಿಲ್ಲು. ವಾಟ್ ಯು ಮೀನ್? ನೀವೇ ಸೈನ್ ಮಾಡಿದಿರಲ್ಲ ಸರ್. ನೋಡಿ ಇಲ್ಲಿ, ಹೇಳೋದೆಲ್ಲ ನಿಜನಾ? ಎಸ್. ಆಸ್ಪತ್ರೆಯಲ್ಲಿ ಪ್ರಿಸ್ಕ್ರಿಪ್ಷನ್ ಪ್ಯಾಡ್ ಮೇಲಿರೋ ಸೈನ್ಗು, ಬಟ್ಟೆ ಅಂಗಡಿಲಿ ಆರ್ಡರ್ ಬಿಲ್ ಮೇಲಿರೋ ಸೈನ್ಗು ಸ್ವಲ್ಪನೂ ವ್ಯತ್ಯಾಸನೇ ಇಲ್ಲ. ಸಮಥಿಂಗ್ ಇಸ್ ರಾಂಗ್ ಸಮ್ವೇ. ಅದು ಅಲ್ಲದೆ ರಾಧಾ ಬೇರೆ ಫೋನ್ ಮಾಡಿದ್ಲು, ನಾನು ಅವಳ ಪಾರ್ಕ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ನಂತೆ. ನಾನು ಇವತ್ತೆಲ್ಲ ಅವಳ ಹತ್ರ ಮಾತಾಡಲಿಲ್ಲ ಕಣ. ನೀ ಹೇಳ್ತಾ ಇರೋದನ್ನ ಕೇಳಿದ್ರೆ ಒಳ್ಳೆ ಡಿಟೆಕ್ಟಿವ್ ಸ್ಟೋರಿ ಇದ್ದಂಗಿದೆ. ಏನಂತೆ? ಡಿಟೆಕ್ಟಿವ್ ಸ್ಟೋರಿ ಇದ್ದಂಗಿದೆ ಎಂದೆ. ಒಂದ್ ನಿಮಿಷ. ಹಲೋ ಹಲೋ, ಯಾರು ಮಾತಾಡ್ತಿರೋದು? ಇನ್ಯಾರು? ಡಾಕ್ಟರ್ ಶ್ರೀರಾಮ್. MBBS, MS, A to Z, ಆಲ್ ಓಕೆ. ಕಣ್ಣನ್ ಮಕ್ಕಳು, ಹೆಸರು ಕೇಳ್ತಷ್ಟ ಕಟ್ ಮಾಡ್ಬಿಟ್ರಲ್ಲ. ಡಾಕ್ಟರ್. ಹಾಯ್ ಗಿಲ್ಕಿ. ಕಾಲ್ ಅಂತಾರಲ್ಲ ಸೆರಾಕ್ಸ್ ಕಾಪಿ. ಹೋಗಿ ಡಾಕ್ಟರ್, ಒಂದೊಂದ್ಸಲಿ ಒಂದೊಂದು ರೀತಿ ಆಡ್ತೀರ, ನೀವನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ನನ್ ಬಗ್ಗೆ ನನಗೆ ಅರ್ಥ ಆಗ್ತಿಲ್ಲ. ಹಾಯ್ ರಾಧಾ. ಹೇ, ಕಮ್ ಆನ್ ಕಮ್ ಆನ್. ಹಾಯ್. ಶೋ ಶೋ. ಆಹಾ, ಅಲ್ಲಿ.
ಇದೆಲ್ಲ ಸಾಕು ಸೂಪರ್ ಅಮ್ಮ ಬ್ರಹ್ಮನ್ ಬ್ರಷ್ ಇನ್ ಸ್ಟೋಕು ಹೇ ಬ್ಯೂಟಿ 440 ಬೆಳಕು ಕೊಡ್ತೀಯಾ ಇಲ್ಲ ಬೆಂಕಿ ಇಕ್ತೀಯ ಬೆಳಕು ಕೊಡ್ತೀಯಾ ಇಲ್ಲ ಬೆಂಕಿ ಇಕ್ತೀಯ ಏನು ಇದು ಮುಡ್ತಲ್ಲೆಲ್ಲ ಶಾಕು ಜಾಕಿರ್ ಹಸೆನ್ ತಬಲಾ ಮೇಲಿನ ಸ್ಟ್ರೋಕು ಅರ್ಜೆಂಟ್ ಕೆಲಸ ಇದೆ ನೀ ಹೋಗು ನಾಳೆ ಮೀಟ್ ಮಾಡ್ತೀನಿ ಡಾರ್ಲಿಂಗ್ ಬಾಯ್ ಬಾಯ್ ಹನುಮಂತು ಬಂದೇನಾ ತಗೋ ಓ ಸೈಕಲ್ ಕೇಸ Thank you.
ಇದು ಬಡ್ಡಿಗೆ ಆಸೆ ಪಟ್ಟು ದುಡ್ಡು ಕೊಟ್ಟೆ ಆ ಬಡ್ಡಿಗಿಂತ ಆಟೋ ಚಾರ್ಜ್ ಜಾಸ್ತಿ ಆಗೋಯ್ತಲ್ರು ಒಳ್ಳೆ ತರಲೆ ಆಗೋಯ್ತಲ್ಲ ಅಲ್ಲ ರಾತ್ರಿ ಬಂದ್ರೂ ಸಿಗಲ್ಲ ಬೆಳಿಗ್ಗೆ ಬಂದ್ರೂ ಸಿಗಕ್ಕಿಲ್ಲ ಇವತ್ತು ಎಷ್ಟೊತ್ತಾದ್ರೂ ಸರಿ ಕಾದು ಅವನು ಹಿಡಿಯಲೇಬೇಕು ಇವತ್ತು ಅವನ ಸುಮ್ಮನೆ ಬಿಡಬಾರ್ದು ಬರ್ಲಿ ಅವನ ಕೈ ಕಾಲು ಕತ್ತರಿಸಿ ಸಿಟಿ ಮಾರ್ಕೆಟ್ ಅಲ್ಲಿ ಕೆಜಿ ಲೆಕ್ಕಲ್ಲಿ ಮಾರ್ತೀನಿ ಫಿನಿಶ್ 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 ಕೃಷ್ಣ ತಪ್ಪಿಸ್ಕೊಂಡೋಗ್ತಾ ಇದ್ದಾನೆ ನಮ್ಮವ್ರಿಗೆ ಹೇಳ್ಬೇಕು ಏನು ಎಷ್ಟೊತ್ತಾದ್ರೂ ಇನ್ನು ಬರ್ಲಿಲ್ವಲ್ಲೋ ಅಂದ್ರೆ ಇದೇ ದಾರಿಲಿ ಬರ್ಬೇಕು ಅವನು ಅಣ್ಣ ಕೃಷ್ಣ ಕಳ್ಳನ್ ತರ ಮನೆಗೆ ಹೋಗ್ತಾ ಇದ್ದಾನೆ ನಾನು ನೋಡ್ದೆ ಆ ನನ್ನ ಮಗ ಎದುರಾಕೊಂಡು ಗಲಾಟೆ ಮಾಡಿದ್ರೆ ತಪ್ಪಿಸ್ಕೊಂಡು ಬಿಡ್ತಾನೆ ಏನಾದ್ರೂ ಪ್ಲಾನ್ ಮಾಡಿ ಹಿಡಿಲೇಬೇಕು ಗಲಾಟೆ ನಿಮ್ಗಂತೂ ಮಾಡೋ ಕೆಲ್ಸ ಇಲ್ಲ ಬೀದಿ ಗೂಳಿಗಳ ತರ ಓಡಾಡ್ತಾ ಇರ್ತೀರ ಕೃಷ್ಣ ಮನೇಲಿಲ್ಲ ಇದ್ರು ಬರಲ್ಲ ಅಮ್ಮ ತಂಗಿ ನಾವು ಕೃಷ್ಣನ್ ಕರ್ಕೊಂಡು ಹೋಗಿ ಬಂದಿಲ್ಲಮ್ಮ ನಿನ್ನೆ ಲಕ್ಕಿ ಡಿಪಲ್ಲಿ ಅವನಿಗೆ 10,000 ರೂಪಾಯಿ ಬಂದಿದೆ ಅದ್ರಲ್ಲಿ ನಮ್ ಸಾಲ 4,000 ಹಿಡ್ಕೊಂಡು ಮಿಕ್ಕಿದ 6,000 ಕೊಟ್ಟೋಗೋಣ ಅಂತ ಬಂದ್ವಿ ಅವನಿಗೆ ಅದೃಷ್ಟ ಇಲ್ಲ ಬನ್ರ ಲಕ್ಕಿ ಡಿಪ್ಲಿ 10,000 ರೂಪಾಯಿ ಹೊಡಿತಾ ಲಕ್ಕಿ ಬಿಡುತ್ತಲ್ಲ ಎಲ್ಲ ಕೊಡ್ರ ಅಯ್ಯ ನಿನ್ ಮುಖಕ್ಕೆ ಲಕ್ಕಿ ಡಿಪ್ಪೇರೆ ಹೊಡಿಬೇಕಾ ಕಕ್ಕೋ ಸಾಲ ಕಕ್ಕೋ ಹೊಡಿಬಾರ್ಕಣ್ರ ಅಮ್ಮನ್ ಗೊತ್ತಾದ್ರೆ ಮರ್ಯಾದೆ ಹೋಗುತ್ತೆ ಕಣ್ರ ಹಾಗಾದ್ರೆ ಬೀದಿಲಿ ಹೊಡಿಬೇಕಾ ಅದಿನ್ನೂ ಮರ್ಯಾದೆ ಹೋಗುತ್ತೆ ಕಣ ಏನೇ ಹೊಡೆಯದಿದ್ರು ಊರಿಂದ ಆಚೆ ನಡೀರಿ ನಮ್ ಪ್ರಾಣ ಹೋದ್ರು ಬಿಡುದಲ್ಲ ಇವತ್ ನಿನ್ನ ನೋಡಿ ನೋಡಿ ನಾನ್ ಡಾಕ್ಟರ್ ಶ್ರೀರಾಮ್ ಎಮ್ ಡಿ ಎತ್ತ ನೀನ್ ಅಂಗಡಿನ ಇಂಗ್ಲಿಷ್ ಬೇರೆ ಅದು ಎಮ್ ಡಿ ಏ ಕೊಟ್ಟಿರೋ ಸಾಲ ವಾಪಸ್ ಕೊಡ್ಬೇಕನ್ನ ಜ್ಞಾನ ಬೇಡ ನಿನ್ಗೆ ಏ ಇವ್ ನಿಂಗೆಲ್ಲ ಹೇಳಿದ್ರೆ ಕೇಳದಿಲ್ಲ ಕೈ ಬಿಡಿ ಕೊಡ್ತೀನಿ ಬಿಡ್ಬೇಡ್ರ ಬಿಟ್ಟು ಓಡ ಬಿಡ್ತಾನೆ ಓಕೆ ಓಕೆ ನನ್ ಜೋಬಿಲ್ ಇದೆ ತಗೊಳ್ಳಿ ಏನ್ ಇಷ್ಟೊಂದು ಯಾವ್ದೋ ಜಾಕ್ಪಾಟ್ ಹೊಡೆದಿದ್ದಾನ ದುಡ್ಡು ತಗೊಂಡ್ಮೇಲೆ ಹೊಡೆಯೋದು ಮರ್ಯಾದೆ ಅಲ್ಲ ದುಡ್ಡು ತಗೊಂಡು ಹೊಡಿತಾರಲ್ಲ ಹೋ ಸಾಲ ಮಾಡಿ ಕಂಡವ್ರ ಕೈಲಿ ಹೊಡೆಸ್ಕೊಳ್ಳೋದು ಇದೊಂದು ಬದುಕ ಎಂತ ಇನ್ಕಮ್ ಅಯ್ಯ ನೀನು ನೋಡಿ ನೀವು ನನ್ನ ತಪ್ಪು ತಿಳ್ಕೊಂಡಿದ್ದೀರಾ ಓಕೆ ನಾನು ನಿಮ್ಗೆ ಸಾಕು ಈ ವಿಷಯ ಅತ್ತೆ ಗೊತ್ತಾದ್ರೆ ಎದೆ ಹೊಡ್ಕೊಂಡು ಪ್ರಾಣ ಬಿಡ್ತಾಳೆ ಯು ಸಿ ಐ ಆಮ್ ಡಾಕ್ಟರ್ ಶ್ರೀರಾಮ್ ಎಂ ಡಿ ನಾನು ಬೆಂಗಳೂರಿನಲ್ಲಿ ಹೊಚ್ಚೋ ಅಂಕಮ್ಮ ನಿನ್ ಮುಖಕ್ಕೆ ಇಂಗ್ಲಿಷ್ ಬೇರೆನಾ ನಿನ್ನ ಅದೃಷ್ಟ ಚೆನ್ನಾಗಿತ್ತು ಇಲ್ಲ ಅಂದ್ರೆ ಎಂ ಕೆ ಎಲ್ಲ ಪುಡಿ ಪುಡಿ ಆಗೋಗಿರೋದು ಬಾ ಅಯ್ಯೋ ಎಷ್ಟೊಂದು ಪೆಟ್ಟಾಗಿದೆ ತುಂಬಾ ನೋಯ್ತಿದ್ಯಾ ನಿಂಗೆ ಎಷ್ಟು ಹೇಳಿದ್ರು ಅಷ್ಟೇ ನನ್ನ ಅರ್ಥನೆ ಮಾಡ್ಕೊಳ್ಳಲ್ಲ ನೀನು ಜಾಸ್ತಿ ಮಾತಾಡ್ಬೇಡ ಕೂತ್ಕೋ ಕೈ ತೋರಿಸು ಏನದು ಸುಣ್ಣ 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 ಬಣ್ಣ ಹಚ್ಚೋದಕ್ಕೆ ಇದೇನು ಗೋಡೆನ ಬಾಡಿ ಕಣ್ರಿ ಸೆಪ್ಟಿಕ್ ಆಗೋಗ್ಬಿಡುತ್ತೆ ಇಲ್ಲಿ ಕಾಟನ್ ಟೀಚರ್ ಏನಿಲ್ವಾ ಸಾಕು ನಿಲ್ಸು ಈ ಅಂಕಮ್ಮ ಮಾಡೋದೆಲ್ಲ ಮಾಡಿಬಿಟ್ಟು ಆಮೇಲೆ ಏನೇನೋ ಮಾತಾಡಿ ನಗ್ಸೋದು ನಿನಗೆ ಚೆನ್ನಾಗಿ ಗೊತ್ತು ಕೃಷ್ಣ ಹೆತ್ತವಳಿಗೆ ಬೇಕಾದವಳಿಗೆ ಯಾಕೆ ಕಣ್ಣೀರು ಹಾಕಿಸ್ತೀಯ ಯಾವ ಗಲಾಟೆನೂ ಇಲ್ಲದೆ ನಮ್ಮ ಕೃಷ್ಣ ಸುಖವಾಗಿ ಮನೆ ಸೇರ್ಲಪ್ಪ ಅಂತ ಆ ದೇವರಲ್ಲಿ ದಿನಾ ಬೇಡ್ಕೋತಾ ಇರ್ತೀನಿ ಓಯ್ ಏನ್ ಹಾಗೆ ನೋಡ್ತಿದ್ಯಾ ಮತ್ತೆ ಆಚೆ ಹೋಗ್ಬೇಕು ಅಂತನಾ ಕಾಲ್ ಮುರಿದು ಬಿಡ್ತೀನಿ ಯಂಕಮ್ಮ ಅಯ್ಯೋ ಸುಣ್ಣ Thank you.
ಮಾಮು ತಮ್ಮ ಡ್ಯಾಡಿ ಇದಾರ? ಇಲ್ಲ, ಜಾಗಿಂಗ್ ಹೋಗಿದ್ದಾರೆ. ಅಪ್ಪ ಬಚಾವಾದೆ. ನಿನ್ನೆ ರಾತ್ರಿ ಎಲ್ಲ ತುಂಬಾ ಟೆನ್ಷನ್ ಆಗೋಗಿತ್ತು ಮಾಮು, ಎಲ್ಲಿ ಅಂತ ಕೇಳಿದ್ರು. ಅರ್ಜೆಂಟ್ ಆಪರೇಷನ್ ಅಂತ ಆಸ್ಪತ್ರೆಗೆ ಹೋಗಿದ್ದಾರೆ, ಬರೋದು ಲೇಟ್ ಆಗುತ್ತೆ ಏನೋ, ನಾ ಹೇಗೋ ಮ್ಯಾನೇಜ್ ಮಾಡಿದೆ. ಒಳ್ಳೆ ಕೆಲಸ ಮಾಡ್ದೆ. ಅಚ್ಚ, ನೀನ್ ರಾತ್ರಿ ಎಲ್ಲ ಎಲ್ಲಿ ಹೋಗಿದ್ದೆ ಮಾಮು? ಅದೊಂದು ದೊಡ್ಡ ಕತೆ ಕಣೋ. ಅಚ್ಚ ನಂತರನೇ ಇರೋ ಇನ್ನೊಬ್ಬ ನೋಡಿದೆ, ಅವನ ಫಾಲೋ ಮಾಡ್ಕೊಂಡು ಅವನ ಹಳ್ಳಿಗೆ ಹೋಗಿದ್ದೆ. ಈ ಸಿನಿಮಾದಲ್ಲಿ ಡಬಲ್ ಆಕ್ಟಿಂಗ್ ಬರುತ್ತಲ್ಲ ಹಾಗ. ಎಕ್ಸಾಕ್ಟ್ಲಿ. ಅವನ ಹೆಸರು ಕೃಷ್ಣ. ಇಷ್ಟು ದಿವಸ ನನ್ನ ಹೆಸರು ಹೇಳ್ಕೊಂಡು ನಮ್ಮ ಆಸ್ಪತ್ರೆಯಲ್ಲಿ ಹಣ ಸಂಪಾದನೆ ಮಾಡ್ತಿದ್ದಾನೆ. ಎಂಥ ಮೋಸ ಮಾಡ್ತಾನೆ ಮಾಮು. ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಮ್ಮ ಆಸ್ಪತ್ರೆ ಕೆಟ್ಟ ಹೆಸರು ಬರುತ್ತೆ. ಸತ್ಯ, ಇಲ್ಲಿವರೆಗೂ ಅಂಥದ್ದೇನೂ ಆಗಿಲ್ಲ. ಆದರೂ ದಾಮು, ಅವ್ನು ನನಗೆ ಎಷ್ಟೇ ಮೋಸ ಮಾಡಿದ್ರು, ಒಂದು ವಿಷಯದಲ್ಲಿ ನಾ ಲಕ್ಕಿ ಕಣ. ಏನ್ ಮಾಮು ಹೀಗೆ ಹೇಳ್ತಿದ್ಯಾ? ಅಂದ ಚಂದ ಅಮಾಯಕತನ ಬೆರೆಸಿ ನೈಜ ಸಹಜ ಆಭರಣಗಳಿಂದ ಅಲಂಕಾರ ಮಾಡಿರೋ ಒಂದು ಸುಂದರವಾದ ದಂತದ ಹೆಣ್ಣು ಬೊಂಬೆ ನನಗಲ್ಲಿ ಸಿಕ್ಕಿದ್ರು ಕಣ. ವಾ 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 ಮಾಮು, ಸ್ಟೆತಸ್ಕೋಪ್ ಬಿಟ್ಬಿಟ್ಟು ಕವಿಯಾವಾಗಪ್ಪ ಅದೇ ಅಂತೂ ಬಿದ್ಬಿಟ್ಯಾ? ಹೇ ಸುಮ್ಮನೆ ಮಿಸ್ಟರ್ ರಾವ್, ಬ್ಲಾಕ್ ಮೇಲ್ ಗ್ರೂಪ್, ನಾವು ಹೇಳಿದ ಗಡುವು ಇನ್ನು 3 ದಿವಸ ಮಾತ್ರ ಇದೆ. ಅಷ್ಟರಲ್ಲಿ 50 ಲಕ್ಷ ನಮ್ಮ ಕೈ ಸೇರ್ಬೇಕು. ಇದೇ ಕೊನೆ ವಾರ್ನಿಂಗು, ಇಲ್ಲ ಅಂದ್ರೆ ನಿನ್ನ ಮಗನ ಶವ. ಶಿವ ಶಿವ. ಯಾಕೆ ಮಾಮು ಸೀರಿಯಸ್ ಆಗ್ಬಿಟ್ಟೆ? ಯಾರ್ದು ಫೋನು? ಬ್ಲಾಕ್ ಮೇಲ್ ಗ್ರೂಪ್. ನಾವು ಅವ್ರಿಗೆ 50 ಲಕ್ಷ ರೂಪಾಯಿ ಕೊಡದೆ ಹೋದ್ರೆ ನನ್ನ ಕಿಡ್ನಾಪ್ ಮಾಡಿ ಸಾಯಿಸ್ತೀವಿ ಅಂತ ಹೆದರ್ಸ್ತಾ ಇದ್ದಾರೆ. ಹೌದಾ? ಹೌದಮ್ಮ, ಈಗಾಗಲೇ ಈ ರೀತಿ ಫೋನ್ಗಳು ಬರ್ತವೆ ಅಂತ ಡ್ಯಾಡಿ ಹೇಳ್ತಾ ಇದ್ರು. ಆದರೆ ನಾ ಅದನ್ನು ಸೀರಿಯಸ್ ತಗೊಂಡಿರಲಿಲ್ಲ. ಮಾಮು ಒಂದು ಐಡಿಯಾ. ಏನು? ನೀನಿಲ್ಲಿಂದ ಒಂದು 6 ತಿಂಗಳು ಬಾಯ ಆಗಬೇಕು. ಬಾಯ ಆಗ್ಬಿಟ್ಟು ಸರಿಯಾಗಿ ಹೇಳು. ಹೇಳ್ತೀನಿ ಮಾಮು. ನೀನ್ ಈ ಮನೇಲಿ ಇಲ್ಲ ಅನ್ಕೊಂಡು ಆ ಕೃಷ್ಣ ಇಲ್ಲಿ ಬಂದು ಸೆಟ್ಲ್ ಆಗ್ತಾನೆ, ಅವನ್ನೇ ಶ್ರೀರಾಮ್ ಅನ್ಕೊಂಡು ಆ ಬ್ಲಾಕ್ ಮೇಲ್ ಗ್ರೂಪ್ನವರು ಅವನ್ನ ಕಿಡ್ನಾಪ್ ಮಾಡ್ತಾರೆ, ಆಮೇಲೆ ನೀನು ಬಂದು ಸೆಟ್ಲಾಗ್ಬೋದು ಮಾಮು. ಮಾಮು ಹಾಗಿದೆ ಐಡಿಯಾ. ಐಡಿಯಾನ ಚೆನ್ನಾಗಿದೆ, ಆದ್ರೆ ಆರ್ಥಿಕ ಆಸ್ಪತ್ರೆ ಬಿಟ್ಟು ವ್ಯವಸ್ಥೆ ಮಾಡ ಮಾಮು. ಮೊದ್ಲು ಇದನ್ನ ಒಪ್ಕೋ. ಓಕೆ ಏನು ಪ್ಲೀಸ್. ಹಲೋ, ಹಲೋ, ಡಾಕ್ಟರ್ ಇದ್ದಾರಾ? ನಾನೇ ಡಾಕ್ಟರ್ ಶ್ರೀರಾಮ್, MBBS MA BA ಮಾತಾಡೋದು. ನಾನು ಶರ್ಮಾ ಟ್ರಾವೆಲ್ಸ್ ಇಂದ ಮಾತಾಡ್ತಿರೋದು. ಮಾತಾಡಿ, ಯಾರು ಬೇಡ ಅಂದ್ರು? ಬಹಳ ಚೆನ್ನಾಗಿ ಜೋಕ್ ಮಾಡ್ತೀರಾ ಡಾಕ್ಟರ್. ನೀವ್ ಹೇಳಿದ್ರಲ್ಲ 6 ತಿಂಗಳು ವಿಶ್ರಾಂತಿ ತಗೊಳಕ್ಕೆ ಕಾಶ್ಮೀರ್ಗೆ ಹೋಗ್ಬೇಕು, ಅಲ್ಲಿ ಅದೇ ಆ ಬೋಟ್ ಹೌಸ್ ಬುಕ್ ಮಾಡ್ಬೇಕು ಅಂದಿದ್ರಲ್ಲ, ಎಲ್ಲ ರೆಡಿ ಆಗಿದೆ ಡಾಕ್ಟರ್. ಹೌದಾ? ಟಿಕೆಟ್ ನ ನಮ್ ಹುಡುಗನ ಹತ್ರ ನಿಮ್ ಮನೆ ಕಳ್ಸ್ಕೊಡ್ತೀನಿ ಡಾಕ್ಟರ್. ಬಹಳ ಸಂತೋಷ. ಇಡ್ಲ ಡಾಕ್ಟರ್? ಇಟ್ಕೊಳ್ಳಿ. ಡಾಕ್ಟರ್ ಶ್ರೀರಾಮು 6 ತಿಂಗಳು ಕಾಶ್ಮೀರ್ಗೆ ಹೋಗ್ತಾರೆ, ಆಗ ಈ ಕೃಷ್ಣ ರಾಜಾರೋಷವಾಗಿ ದರ್ಬಾರ್ ಮಾಡ್ಬೋದು, ದುಡ್ಡು ಸಂಪಾದನೆ ಮಾಡ್ಬೋದು. ಆದರೂ ಈ ವಿಷಯನ ಒರಿಜಿನಲ್ ಡಾಕ್ಟರ್ ತಿಳಿಸ್ಬಿಡೋದು ವಾಸಿ ಅನ್ಸುತ್ತೆ ಅಲ್ವಾ ಕೃಷ್ಣ? ಹಲೋ, ಹಲೋ ಡಾಕ್ಟರ್. ನಾನೇ ಡಾಕ್ಟರ್ ಶ್ರೀರಾಮ್ ಮಾತಾಡ್ತಿರೋದು. ನಮಸ್ಕಾರ ಸರ್, ನಾನು ಶರ್ಮಾ ಟ್ರಾವೆಲ್ಸ್ ಇಂದ ಸುಧಾಕರ್ ಮಾತಾಡೋದು. ವಾಟ್ಸ್ ಮ್ಯಾಟರ್? ಅದೇ ಸರ್, ನೀವು ವಿಶ್ರಾಂತಿ ತಗೊಳಕ್ಕೆ ಕಾಶ್ಮೀರ್ ಹೋಗ್ಬೇಕು ಅಂತಿದ್ರಲ್ಲ, ಅಲ್ಲಿ ಅದೇ ಬೋಟ್ ಹೌಸ್. ಹೌದು ಸರ್. ಆಮೇಲೆ ನಿಮ್ ಪ್ರಯಾಣಕ್ಕೆ ಸರ್ ಫ್ಲೈಟ್ಗೆ ಟಿಕೆಟ್ ಬುಕ್ ಮಾಡಿದ್ದೀರಾ? ಹೌದು ಸರ್. ಅದನ್ನ ಸರ್ ನಾನು ಆ ಟಿಕೆಟ್ ಅನ್ನ ನಿಮ್ ಹುಡುಗರ ಹತ್ರ ನಮ್ಮನೆ ಕಳಿಸ್ತೀರಾ?
ಅಷ್ಟೇ ತಾನೆ? ಅಷ್ಟೇ ಸರ್. ಇಲ್ಲ ಸರ್, ಥ್ಯಾಂಕ್ ಯು ಸರ್. ನೋ 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 ನೋ, ಥ್ಯಾಂಕ್ ಯು ಸರ್. ಬಿದ್ದ ನನ್ನ ಮಗ ಹಳ್ಳಕ್ಕೆ. ಸರಿಯಾದ ಮುಟ್ಟಾಳ್ ಡಾಕ್ಟ್ರು, ಇದಕ್ಕೋಗಿ ಎಂ ಬಿ ಬಿ ಎಸ್ ಓದ್ಬೇಕಾಗಿತ್ತಾನು. ಅಯ್ಯೋ ರಾಮ. ಡಾಕ್ಟರ್ ಅವಿನಾಶ್, ನಾವೊಂದು 6 ತಿಂಗಳು ರೆಸ್ಟ್ ತಗೊಳ್ಳೋಣ ಅಂತ ಕಾಶ್ಮೀರ್ಗೆ ಹೋಗ್ತಾ ಇದ್ದೀನಿ. ಕಾಶ್ಮೀರ್ಗ 6 ತಿಂಗಳ? ಯು ಮೀನ್ 6 ಮಂತ್ಸ್? ಎಸ್ ಡಾಕ್ಟರ್. ಐ ಡೋಂಟ್ ನೋ, ಐ ಆಮ್ ಬಿಕಮಿಂಗ್ ನರ್ವಸ್. ಒಂದೊಂದ್ಸಲ ನಾನು ಏನ್ ಮಾಡ್ತೀನಿ ನನಗೆ ಗೊತ್ತಾಗಲ್ಲ. ಯು ಶುಡ್ ಬಿ ನೋಯಿಂಗ್ ದಿಸ್. ಈ ಸ್ಥಿತಿಯಲ್ಲಿ ಪೇಷಂಟ್ಸ್ ನ ಟ್ರೀಟ್ ಮಾಡೋದು ಡೇಂಜರ್. ಅಂಡರ್ಸ್ಟ್ಯಾಂಡ್. ಅದಕ್ಕೆ ಈ ಅಟ್ಮಾಸ್ಫಿಯರ್ ಇಂದ ದೂರ ಹೋಗ್ತಾ ಇದ್ದೀನಿ. ನಾಳೆಯಿಂದ ಈ ಹಾಸ್ಪಿಟಲ್ ಜವಾಬ್ದಾರಿನೆಲ್ಲ ನೀವು ವಹಿಸ್ಕೋಬೇಕು. Yes, doctor, it's my duty. One more important thing. Dr. Vinash, ನಾಳೆ ನಾನು ಟ್ರಿಪ್ನ ಕ್ಯಾನ್ಸಲ್ ಮಾಡಿ ಆಸ್ಪತ್ರೆಗೆ ಬಂದು ನಾನೇ ಆಪರೇಷನ್ ಮಾಡ್ತೀನಿ ಅಂದ್ರು ನೀವು ಒಪ್ಕೋಬೇಡಿ. ಡಾಕ್ಟರ್ ಏನ್ ಹೇಳ್ತಾ ಇದ್ದೀರಾ? ಎಸ್ ಡಾಕ್ಟರ್, ನನ್ನ ಆರೋಗ್ಯ ಸರಿಯಿಲ್ಲ, ಅದಕ್ಕೋಸ್ಕರ ನಾಳೆಯಿಂದ ಯಾವುದೇ ಆಪರೇಷನ್ ಬಂದ್ರು ದಯವಿಟ್ಟು ನೀವೇ ಮಾಡಬೇಕು ಪ್ಲೀಸ್. ಡಾಕ್ಟರ್, ವಾಟ್ ಇಸ್ ದಿಸ್? ನಾನೇ ಮಾಡ್ತೀನಿ ಖಂಡಿತವಾಗಿ, ಪ್ಲೀಸ್. ಆಪರೇಷನ್ ಮಾತ್ರ ಡಾಕ್ಟ್ರೇ ನೀವೇ ಮಾಡ್ತೀನಿ ಅಂತ ಹೇಳಿದ್ರು ನಾನು ನಿಮಗೆ ಮಾಡಕ್ ಬಿಡಲ್ಲ. ಓಕೆ, ವೆರಿ ಗುಡ್. ದಾಮು ಬಂದೆ ಮಾಮ. ಆ ಕೃಷ್ಣ ಇಲ್ಲೆಲ್ಲೋ ಬಚ್ಚಿಟ್ಕೊಂಡಿರ್ಬೇಕು. ಬಿಡ್ತಾನಾ ಕದೀಮ? ಇಲ್ಲೇ ಎಲ್ಲೋ ನಿಂತ್ಕೊಂಡು ನಮ್ಮನ್ನು ಗಮನಿಸ್ತಾನೆ ಇರ್ತಾನೆ. ಒಟ್ಟಿನಲ್ಲಿ ನಮ್ಮ ಪ್ಲಾನ್ ಸಕ್ಸಸ್. ನಾ ಹೊರಡ್ತೇನೆ, ಟೈಮ್ ಆಯ್ತು. ಗುಡ್ ಲಕ್ ಮಾಮ, ಗುಡ್ ಲಕ್. ಥ್ಯಾಂಕ್ ಯು. ಹ್ಯಾಪಿ ಜರ್ನಿ ಮಾಮ. ಹೊಡಿತೀನಿ ಗೋಲ್. ದಾಮ ಇದೇನ್ ಮಾಮ ವಾಪಸ್ ಬಂದ್ಬಿಟ್ಟೆ? ಅದು ಫ್ಲೈಟ್ ಅವ್ರಿಗೆ ಹೋದೆ, ಯಾಕೋ ಮೂಡ್ ಸರಿ ಹೋಗ್ಲಿಲ್ಲ. ಕಾಶ್ಮೀರ್ ಬೇರೆ ಚಳಿ ಅಂತ ಬೇರೆ ಗೊತ್ತಾಯ್ತು. ನೀನ್ ಬಂದ್ಬಿಟ್ಟಿಯಲ್ಲ, ಕೂತ್ ಕೂತ್ ಕಾರ್ ಓಡಿಸು. ಧೂಳು ಧೂಳು ಧೂಳು. ಸರಿ ಸರಿ, ನೀನ್ ಹತ್ಕೋ ಕೋತಿ. ಬಾ ಮಾಮು, ಒಳಗ್ ಬಾ, ಬಳಗ ಇಟ್ಕೊಂಡು ಒಳಗ್ ಬಾ. ಏಕೆ ಮುಳಿ ಮೇಲೆ ಕಾಲಿಟ್ಟ ಆಗಾಗ್ತಿದ್ಯಾ? ಹಾಗೇನಿಲ್ಲ, ಒಳಗ್ ಬಾ ಮಾಮು, ಪರವಾಗಿಲ್ಲ ಬಾ. ನಡಿ ನಡಿ ಬರ್ತೀನಿ. ಬನ್ನಿ ಸರ್, ಬನ್ನಿ ಸರ್. ಪಾಪ ತುಂಬಾ ಸುಸ್ತಾಗ್ಬಿಟ್ಟಿದ್ದೀರಾ, ಟ್ರೈನ್ ಆಗ್ಬಿಟ್ಟಿದೆ, ಮೇಲೆ ಹೋಗಿ ರೆಸ್ಟ್ ತಗೊಳ್ಳಿ ಸರ್. ಬನ್ನಿ ಸರ್, ಬನ್ನಿ ಬನ್ನಿ. ಎಂಜಾಯ್. ಜಮ 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 ಜಮ. ಆ ಶಿವ ತಲೆ ಮೇಲೆ ಗಂಗೆ ಇಟ್ಕೊಂಡಿದ್ರೆ ನೀನ್ ನಿನ್ ಕಣ್ಣಲ್ಲೇ ಇಟ್ಕೊಂಡಿದ್ಯಾ, ಯಾಕತ್ತೆ ಅವನ್ಗೋಸ್ಕರ ಅಳ್ತೀಯಾ? ಹೆತ್ತ ಕರಳಿನ ಸಂಕಟ ನಿನಗೆ ಹೇಗಮ್ಮ ಅರ್ಥ ಆಗ್ಬೇಕು? ನನಗಿರೋನು ಒಬ್ಬನೇ ಮಗ, ಎಷ್ಟು ದಿವಸ ಆಗೋಯ್ತು ಅವನ್ ನೋಡಿ. ಅವನ್ನ ನೆನ್ಸ್ಕೋತಾನೋ ಇಲ್ವೋ, ನನಗಂತೂ ಯಾವಾಗ್ಲೂ ಅವನದೇ ಧ್ಯಾನ ಆಗೋಗಿದೆ. ಎಲ್ಲಿದನೋ, ಹೇಗಿದನೋ, ಒತ್ತೊತ್ತಿಗು ತಿನ್ನೋ ಇಲ್ವೋ. ಅಯ್ಯೋ ಅತ್ತೆ, ಅವನ್ ತಿಂದೇ ಇರ್ತಾನ? ಅವನ್ ನೆನೆಸ್ಕೊಂಡು ನೀನ್ ತಿನ್ನೋದನ್ ಬಿಟ್ರೆ ನಿನ್ ಆರೋಗ್ಯ ಹಾಳಾಗುತ್ತೆ. ಅಳ್ಬೇಡ ಅತ್ತೆ, ಮಲಿಕೋ, ನಾನ್ ಗಜ್ಜೆ ತರ್ತೀನಿ. ಕೃಷ್ಣ, ಕೃಷ್ಣ, ನೀನ್ ಬಂದ್ಬಿಟ್ಟಿಯಾ? ನೀನ್ ಯಾವತ್ ಬರ್ತೀವಿ ಯಾವತ್ ಹೋಗ್ತೀವಿ ಒಂದು ಗೊತ್ತಾಗೋದಿಲ್ಲ. ಅಮ್ಮ ತುಂಬಾ ನೊಂದು ಬಿಟ್ಟಿದ್ದಾಳೆ. ಅವತ್ ರಾತ್ರಿನ ಎಲ್ಲಿ ಹೊಟ್ಟೋದೆ? ಯಾಕೆ ಹೋಗಿ ಮಾಡ್ದೆ? ಈಗ ಬಂದ್ಬಿಟ್ಟಲ್ಲ ಸೀತೆ. ಸೀತೆ, ಇನ್ಮೇಲೆ ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ಬಾರ್ದು ಅಂತ ತೀರ್ಮಾನ ಮಾಡಿದ್ದೀನಿ. ನಿಜವಾಗ್ಲೂ? ನಿಜವಾಗ್ಲೂ. ನಿಮ್ಮ ನಾಳೆ ಸೀತೆ. ಅಯ್ಯೋ, ಈ ವಿಷಯ ಅತ್ತೆ ಗೊತ್ತಾದ್ರೆ. ಅತ್ತೆ ಅತ್ತೆ, ಕೃಷ್ಣ ಬಂದ್ಬಿಟ್ಟ. 6 ತಿಂಗಳು ಮನೆ ಕಡೆ ಬರಲ್ಲ ಅಂತ ಅಂದವನು, ವಾಪಸ್ ಬಂದ್ಬಿಟ್ಟ. ಮನಸ್ಸು ಬದಲಾಯಿಸ್ಕೊಂಡು ಏನು? ಇಲ್ಲ ಸೀತಾ, ಡೊಂಕಾಗಿರೋ ನಾಯಿ ಬಾಲ, ಕೆಟ್ಟೋಗಿರೋ ಅವನ ಮನಸ್ಸು ಬದಲಾಯಿಸಕ್ಕಾಗಲ್ಲ. ಕ್ಷಮಿಸ್ಬಿಡಮ್ಮ.
ಎಷ್ಟು ದಿವಸ ನಿನ್ ಪ್ರೀತಿಗೆ ಬೆಲೆ ಕೊಡದೆ ಹಗಲು ರಾತ್ರಿ ಹಣ ಹಣ ಅಂತ ಸಂಪಾದನೆ ಮಾಡಿದ್ದಕ್ಕೆ ನನ್ನ ಸಂಕಟ ಆಗ್ತಿದೆ. ಕೃಷ್ಣ ಬಿಟ್ಟು ಎಲ್ಲೂ ಹೋಗಲಮ್ಮ, ಎಲ್ಲೂ ಹೋಗಲ್ಲ. ಕೃಷ್ಣ ನಮ್ ಬಗ್ಗೆ ಆಗ್ತಾ ಇಲ್ಲ, ಇಷ್ಟು ಬೇಗ ಎಷ್ಟು ದೊಡ್ಡವನಾಗ್ಬಿಟ್ಟಿದ್ಯಾ? ಹೌದು ಸತಿ, ಇನ್ಮೇಲೆ ಹೀಗೇನೆ ಮಲ್ಕೊಮ್ಮ. ಸೀತೆ ಇಲ್ಲಿ ಹಲ್ಲು ಜೊಕೆ. ಏನಾಯ್ತು? ಕಹಿ ಆಗ್ತಿದೆ ಮಾರಮ್ಮ. ಡೆಸ್ಕ್ ಬೇವಿನ ಕಡ್ಡಿ ಕಹಿ ಆಗಲ್ದೆ ಸಿಹಿಯಾಗ ಇರುತ್ತೆ? ಏನ್ ಹಾಗ ಬಗ್ ನೋಡ್ತಿದ್ಯಾ? ಧುಮ್ಕಿ ಸ್ನಾನ ಮಾಡೋಣ ಅಂತಾನ? ಅದು ಕುಡಿಯೋ ನೀರು. ಬಾ, ನಾ ಹೊಳೆ ಹೋಗ್ತಾ ಇದೀನಿ, ಅಲ್ಲೇ ಸ್ನಾನ ಮಾಡು. ತಮ್ಮ ತಮ್ಮ ಕೇಳೋಲೇ ತಮ್ಮ ತಮ್ಮ. ತಮ್ಮ ತಮ್ಮ ಕೇಳೋಲೇ ತಮ್ಮ ತಮ್ಮ, ಕೇಳ್ಕೊಂಡಿದ್ರೆ ಮುಂದಕ್ಕೆ ಒಳ್ಳೆ ತಮ್ಮ. ತಮ್ಮ ತಮ್ಮ ಹುಷಾರೋ ತಮ್ಮ ತಮ್ಮ, ತಿಳಿದು ತಿಳಿದು ಬಿದ್ದರೆ ತಪ್ಪೋ ತಮ್ಮ. ನೀರಿನ ಮೇಲೆ ನಿಂತೋಳ್ ತಮ್ಮ ಕಾಸಿನ ತಾಯಿ, ಕಾಸಿನ ತಾಯಿ. ನೀರಿನ ಮೇಲೆ ನಿಂತೋಳ್ ತಮ್ಮ ಕಾಸಿನ ತಾಯಿ, ಕಾಸಿನ ತಾಯಿ. ನೀತಿಯ ಮೇಲೆ ನಿಲ್ಸೋಳ್ ತಮ್ಮ ಹೆತ್ತ ತಾಯಿ. ತಮ್ಮ ತಮ್ಮ ಕೇಳೋಲೇ ತಮ್ಮ ತಮ್ಮ, ಕೇಳ್ಕೊಂಡಿದ್ರೆ ಮುಂದಕ್ಕೆ ಒಳ್ಳೆದು ತಮ್ಮ. ಬಿಸಿಲಲ್ಲಿ ಪಾತ್ರೆ ಇಟ್ಟರೆ ಅಕ್ಕಿ ಎಂದು ಬೇಯದು. ಖಂಡಿತ ಬೇಯೋದಿಲ್ಲ, ಬೇಯ್ತಾ? ಕಣ್ಣ ಮುಚ್ಚಾಲೆಯಲ್ಲೇ ನಿತ್ಯ ಬೇಳೆ ಬೇಯದು. ತಿಳ್ಕೊಪ್ಪ ತಮ್ಮ, ತಿಳ್ಕೊಳ್ಳಯ್ಯ. ಕಾಯಕವೇ ಕೈಲಾಸ, ಅದೇ ನಿನ್ನ ಕಾಯಬಲ್ಲದು. ವಿಲಾಸದ ಜೀವನವು ಪಾತಾಳಕ್ಕೆ ತುಳಿಯಬಲ್ಲದು. ಕಾದರೆ ತಾನಿತ್ತೀನಂತಾಳ್ ಕಾಸಿನ ತಾಯಿ, ಕಾಸಿನ ತಾಯಿ. ಕಾದರೆ ತಾನಿರ್ತೀನಂತಾಳ್ ಕಾಸಿನ ತಾಯಿ, ತಮ್ಮ ಕಾಸಿನ ತಾಯಿ. ಕಾಯಲು ಕಾದಿರ್ತಾಳ್ ತಮ್ಮ ಹೆತ್ತ ತಾಯಿ. ತಮ್ಮ ತಮ್ಮ ಕೇಳೋಲೇ ತಮ್ಮ ತಮ್ಮ, ಕೇಳ್ಕೊಂಡಿದ್ರೆ ಮುಂದಕ್ಕೆ ಒಳ್ಳೆ ತಮ್ಮ. ಆಸೆನೆ ತಾನೆ ತಮ್ಮ ಚಿಂತೆಗಳಿಗೆ ಆದಿಮೂಲ. ಅರ್ಥವಾಯ್ತೇನೆ? ಚಾಪೆ ಇದ್ದಷ್ಟೇ ಚಾಚಬೇಕು ತಮ್ಮ ನಮ್ಮ ಕಾಲ. ಆಹಾ, ಎಂಥ ಗಾದೆ! ಗಾದೆ ಬೇಗ ಸಮಾನ ಅಂತಾರೆ. ದುಡಿದತ್ತೆ ನಿನ್ನಾಸ್ತಿ, ಮರೀಚಿಕೆ ಅನ್ಯರಾಸ್ತಿ. ನೀಡಿದರೆ ನೀ ಧನ್ಯ, ನೀನೇ ಬರೀ ನಿನ್ನ ಅಪ್ಪ ಪುಣ್ಯ. ಊರು ಊರು ಸುತ್ತಿಸ್ತಾಳೆ ಕಾಸಿನ ತಾಯಿ, ಕಾಸಿನ ತಾಯಿ. ಏರು ಪೇರು ಮಾಡಿಸ್ತಾಳೆ ಕಾಸಿನ ತಾಯಿ, ತಮ್ಮ ಕಾಸಿನ ತಾಯಿ. ನಿಂತ ನೆಲ ಸ್ವರ್ಗ ಮಾಡ್ತಾಳೆ ಹೆತ್ತ ತಾಯಿ. ತಮ್ಮ ತಮ್ಮ ಕೇಳೋಲೇ ತಮ್ಮ ತಮ್ಮ, ಕೇಳ್ಕೊಂಡಿದ್ರೆ ಮುಂದಕ್ಕೆ ಒಳ್ಳೆ ತಮ್ಮ. ನಿನ್ನ ನಿತ್ಯ ಕದ್ದುಬಿಡ್ತಾಳೆ ಕಾಸಿನ ತಾಯಿ, ಕಾಸಿನ ತಾಯಿ.
ನಿನ್ನ ನಿದ್ದೆ ಕದ್ಬಿಡ್ತಾಳೆ ಕಾಸಿನ ತಾಯಿ, ಕಾಸಿನ ತಾಯಿ ಕಟ್ಟಿ ನಿದ್ದೆ ಮಾಡಿಸ್ತಾಳೆ ಹೆತ್ತ ತಾಯಿ. ತಮ್ಮ ತಮ್ಮ ಕೆಡುಲೇ ತಮ್ಮ ತಮ್ಮ, ಕೇಳ್ಕೊಂಡಿದ್ರೆ ಮುಂದಕ್ಕೆ ಒಳ್ಳೆ ತಮ್ಮ. ತಮ್ಮ ತಮ್ಮ ಹುಷಾರ ತಮ್ಮ ತಮ್ಮ, ತಿಳಿದು ತಿಳಿದು ಬಿದ್ದರೆ ತಪ್ಪು ತಮ್ಮ. ನನ್ನ ಬ್ರೀಫ್ ಕೇಸ ನಾನು ಆಗ್ಲೇ ತಂದಿಟ್ಟಿದ್ದೀನಿ, ಇದೇ ದಾರಿ ನಡೀರಿ. ಏನ ನನ್ನ ಆಸ್ಪತ್ರೆಗೆ ನನಗೆ ದಾರಿ ತೋರಿಸ್ತೀಯಾ? ಕಚ್ಬಿಡ್ತೀನಿ, ಮುಚ್ಕೊಂಡು ಕಬ್ಬಾ. ಏನು ಆಸ್ಪತ್ರೆ ನಿಂದ? ಎಷ್ಟು ಕೊಬ್ಬು ನಿನಗೆ? ಕುರಿ ಕೊಬ್ಬದಷ್ಟು ಕುರುಬರಿಗೆ ಕಣೋ ಲಾಭ. ಇರು, ಇಷ್ಟರಲ್ಲೇ ಆಗತ್ತೆ ನಿನಗೆ ಮಾರ್ನಾಮಿ ಹಬ್ಬ. ಡಾಕ್ಟರ್, ನೀವು ಕಾಶ್ಮೀರ್ ಹೋಗ್ಲಿಲ್ವಾ? ಅದು 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 ಫ್ಲೈಟ್ ವರ್ಗು ಹೋದ್ರು ಹಾಸ್ಪಿಟಲ್ ಡಾಕ್ಟರ್ ಬಂದ್ಬಿಡ್ತು. ಕರೆಕ್ಟ್ ಕರೆಕ್ಟ್. ಪೇಷಂಟ್ಸ್ ಇವ್ರನ್ನೆಲ್ಲ ಬಿಟ್ಟು ಹೇಗಪ್ಪ ಹೋಗೋದು ಅಂತ ಮನ್ಸು ಬದಲಾಯಿಸ್ಬಿಟ್ಟೆ ಅಲ್ಲ. ಆಹಾ, ಏನ್ ರೈಲ್ ಹತ್ತಿಸ್ತಾ ಇದೀಯೋ, ತುಂಬಾ ಸ್ಪೀಡ್ ಆಗಿ ಹೋಗ್ತಾ ಇದೀಯಾ ಮರಿ, ಟ್ರ್ಯಾಕ್ ಬದಲಾಯಿಸಿದೀಯಾ, ಮುಂದೆ ಆಗುತ್ತೋ ಆಕ್ಸಿಡೆಂಟು? ಏನಿದೆ? ಏನಿಲ್ಲ. ಏನ್ ವಿಷಯ? ಈಗ ತಾನೇ ಒಂದು ಅಪೆಂಡಿಸೈಟಿಸ್ ಕೇಸ್ ಬಂದಿದೆ, ಆಪರೇಷನ್ ಮಾಡ್ಬೇಕು. ಆಪರೇಷನ್ ಮಾಡಣ? ನೀವು ಮಾಡ್ತೀರಾ? ಯಾಕೆ ಮಾಡಬಾರ್ದು? ನಾನು ಡಾಕ್ಟರ್ ಶ್ರೀರಾಮ್ ಎಂ ಡಿ, ಯಾಕೆ ಮಾಡಬಾರ್ದು? ಅಲ್ಲ ಡಾಕ್ಟ್ರೆ, ನನ್ನ ಆರೋಗ್ಯ ಸರಿ ಇಲ್ಲ, ಅದಕ್ಕೆ ಆಪರೇಷನ್ ನೀವೇ ಮಾಡಿ ಅಂತ ನನಗೆ ಹೇಳಿದ್ರಿ. ನಿಮ್ಗೆ ಒಳ್ಳೆ ಜ್ಞಾಪಕಶಕ್ತಿ. ಥ್ಯಾಂಕ್ ಯು ಸರ್. ಆಪರೇಷನ್ನ ಧೈರ್ಯ ಮಾಡಿ, ಹುಷಾರು. ವಿತ್ ಆಲ್ ಯೋರ್ ಬ್ಲೆಸಿಂಗ್ಸ್. ಅದು ಯಾವಾಗಲೂ ಇದ್ದೇ ಇದೆ. ನೀವು ಹೋಗಿ. ಥ್ಯಾಂಕ್ ಯು. ಏನೋ ಹಾಗೆ ನೋಡ್ತಿದ್ಯಾ? ಬರ ನಿನ್ನ ಅಜ್ಜಿ. ನಿನ್ನ ಅಜ್ಜಿ? ಮಾಮು, ಒಂದಿನಾದ್ರೂ ನನ್ನ ಲೋ ಅಂತ ಕೂಡ ಕರಲಿಲ್ಲ. ನನ್ನ ಮಗನೇ ಮುಂದೆ ಇದೆ, ನನ್ನ ಮುದುಕಿನ ಹಬ್ಬ. ಈ ದೇಹಗಳನ್ನ ಕೊಯ್ದು ಕೊಯ್ದು ಸಾಕಾಗೋಯ್ತು. ಅಯ್ಯಪ್ಪ, ಚಿಕ್ಕ ಆಪರೇಷನ್ ತಾನೇ, ಚಿಕ್ಕವರೇ ಮಾಡ್ಲಿ. ಅದೂ ಅಲ್ಲದೆ ಇಂಥ ಅವಕಾಶಗಳನ್ನ ಅವ್ರು ಕೊಡದೆ ಹೋದ್ರೆ ಅವ್ರೇ ಕಳೆಯೋದು. ಇದಕ್ಕೆ ಅರ್ಜೆಂಟ್ ಆಪರೇಷನ್ ಬೇಕಾಗಿಲ್ಲ, ಈ ಪಿನಾಲು ಕಿರಾಲ್ ಕೊಟ್ಬಿಟ್ರೆ ಮುಗೀತು. ಪಿನಾಲು ಕಿರಾ ಇಲ್ಲ, ಆ ಹೆಸರೇ ಕೇಳಿಲ್ವಲ್ಲಪ್ಪ ನಾನು. ಅದಿದ್ರೆ ಬನ್ನಿ ಕೇಳಕ್ಕೆ. ಹೇಗಿದೆ ಜೋಕ? ಜೋಕ ಇದು ನಿನ್ನ ಅಜ್ಜಿ ಪಿಂಡ್ ತರ ಇದೆ. ಏನ ಜೋಕು? ಕೊಡು ಕೊಟ್ಟ. ಇವತ್ತಿನ ಬಿಲ್ ಅಮೌಂಟ್ ಬ್ಯಾಂಕಿಗೆ ಕಟ್ಲಾ? ಇಳಿಸು ಇಳಿಸು. ಜೋಬಕ್ ದುಡ್ಡನ್ನ ಯಾರ್ದು ದುಡ್ಡು ಎಲ್ಲ ಮುಂದ್ ಜಾತ್ರೆ. ಇಲ್ಲಿಟ್ಟ ಗಿಲ್ಕೆ ಅಟ್ಟು. ಕೇಳ ಕೇಳ. ಹಲೋ ಹಲೋ ದಮು ಸರ್, ಕಾಲ್ ನನಗೆ. ಏಯ್ ಒಂದು ಹೊರಡಿ, ಯಾಕೆ ಫೋನ್ ನಂಬರ್ ಕೊಡ್ತೀಯಾ? ನಿಮ್ಮ ಅಪ್ಪಂದ ಫೋನು? ಇದೊಂದು ಕಾಲ್ ಬಿಟ್ಬಿಡಿ ಸರ್ ನನಗೆ. ನೋ ಪ್ರಾಬ್ಲಮ್ ಟಾಕಿಂಗ್. ಹೇಳಿ ಸರ್. ಹೇಗಿದೆ ನನ್ನ ಡೂಪ್ಲಿಕೇಟು? ವೈಕುಂಠದಲ್ಲಿರೋ ವಿಷ್ಣು ಮೂರ್ತಿ ತರ ಇದ್ದಾನೆ ಸರ್, ಸಖತ್ತು ಕೋಜ್ ಹೊಡಿತಿದ್ದಾನೆ. ಹತ್ತು ನಂಬರ್ ಬೆಡ್ ಇರೋ ಪೇಷಂಟು. ಹೊಡಿಲಿ ಹೊಡಿಲಿ, ನಾವು ಅಷ್ಟೆಲ್ಲ ಪ್ಲಾನ್ ಮಾಡಿ ಇಲ್ಲಿ ಬಂದಿದ್ದಕ್ಕೂ ನನಗೂ ಸ್ವಲ್ಪ ಗಿಟ್ಟು ಆಗಿದೆ. ಹೌದಾ ಸರ್? ಅಂದಾಗ ದಾಮು, ಅವನು ಹುಚ್ಚುಚ್ಚಾಗೆ ಬೇರೆ ಏನಾದ್ರೂ ಮೆಡಿಸಿನ್ ಬರ್ಕೊಬಿಡ್ತಾನೆ, ಅವನೊಂದು ಕಣ್ಣಿಟ್ಟಿಡು. ಆಯ್ತು ಸರ್. ನಾವು ಆಡ್ತಾ ಇರೋ ಈ ನಾಟಕ ಪೇಷಂಟ್ಸ್ ಪ್ರಾಣಕ್ಕೆ ಅಪಾಯ ಆಗ್ಬಾರ್ದು ನೋಡು. ಅದಕ್ಕೆ ಸರ್, ಹುಡುಗಿ ಹೇಗಿದ್ದಾಳೆ ಸರ್? ಇವ್ ಸಿಲಿ ಫೆಲ್ಲ ಸಂತಿದ್ ಬೊಂಬೆ ತರ ಇದ್ದಾಳೆ. ದಾಮು ಬರ್ಲಾ? ಓಕೆ ಸರ್. ಪೇಷಂಟ್ ಭಾವ ಅಂತೆ, ಪಾಪ ತುಂಬಾ ಗಾಬರಿ ಆಗ್ಬಿಟ್ಟಿದ್ದಾರೆ. ನಾನು ಬೇಕಾದ್ರೆ ಯಾಕೆ ಗಾಬರಿ ಪಡ್ಬೇಕು? ಹೌದೌದು, ನೀವಿದ್ಮೇಲೆ ಮುಗೀತು. ಪರವಾಗಿಲ್ಲ, ನನ್ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ? ಕಳ್ಳು ನಂಬಿದ್ರು ಕುಳ್ಳು ನಂಬಾರ್ದು. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆಯ್ತು, ಮಧ್ಯಾಹ್ನ ಊಟ ಆಯ್ತು, ನೋಡಿ ಇವಾಗ ಟೀ ಕುಡಿತಾ ಇದ್ದೀನಿ. ಇಷ್ಟೊತ್ತಾದ್ರೂ ನೋಡು ಬಟ್ಟೆ ಎಷ್ಟು ಕ್ಲೀನ್ ಆಗಿದೆ. ಇವತ್ತು ನಿನ್ನ ಅದೃಷ್ಟ ಚೆನ್ನಾಗಿದೆ ಕಣೋ. ಏನ್ ಮಾಮ, ಮಾಮು ಬೆಳಗಿನಿಂದ ತಿಂಡಿಗೂ ಇಲ್ಲ ಊಟಕ್ಕೂ ಇಲ್ಲ. ಮಾಮ ಟೈಮ್ ಎಷ್ಟಾಯ್ತು? ಒಂದು ಆಶ್ ತಗೊಳ್ಳ. ನಿನ್ನ ಅದೃಷ್ಟ ನಿಜವಾಗ್ಲೂ ಚೆನ್ನಾಗಿದೆ ಕಣೋ. ಎಸ್ ಕಮೆನ್, ಕೂತ್ಕೊಳ್ಳಿ. ನಿಮ್ಗೇನ್ ರೋಗ? ನನಗೇನು ರೋಗ ಇಲ್ಲ ಡಾಕ್ಟ್ರೆ, ನಾನ್ ಚೆನ್ನಾಗಿಲ್ವಾ? ಯಾವ ನನ್ನ ಮಗ ಹೇಳಿದ್ದು? ನೀವು ಒಳ್ಳೆ ಮಾಧುರಿ ದೀಕ್ಷಿತ್ ತರ ಕಾಣ್ತೀರಾ. ಮಾಧುರಿ ದೀಕ್ಷಿತ್? ಏನ್ ಪ್ರಯೋಜನ ಹೇಳಿ. ಯಾಕೆ, ಏನಾಯ್ತು? ಅದು ಅದು ಯಾಕೆ ಅದು ಇದಂತ ರಾಗ ಹೇಳ್ತಾ ಇದ್ದೀರಾ? ಫೀಸ್ ತಂದಿರೋ ತಾನೆ? ತಂದಿದ್ದೀನಿ ಡಾಕ್ಟ್ರೆ. ಪರವಾಗಿಲ್ಲ ಪರವಾಗಿಲ್ಲ, ಮೊದ್ಲು ಮ್ಯಾಟರ್ ಹೇಳಿ. ನಮ್ಮ ಯಜಮಾನರು ಕೆಲ್ಸಕ್ಕೆ ಹೋಗಿರ್ತಾರ,
ಅವ್ರು ಬರೋಷ್ಟರಲ್ಲಿ ನೀವ್ ಹೇಳಿದ್ರಲ್ಲ, ಮಾಧುರಿ ದೀಕ್ಷಿತ್ ತರ ಸ್ನಾನ ಮಾಡ್ಕೊಂಡು ಹಣೆ ಕುಂಕುಮ ಇಟ್ಕೊಂಡು ಘಮ ಘಮ ಅಂತ ಮಲ್ಲಿಗೆ ಹೂ ಮುಡ್ಕೊಂಡು ನನ್ನ ಬೆಡ್ರೂಮ್ ಅಲ್ಲಿ ಕಾಯ್ತಾ ಇರ್ತೀನಾ. ಅವ್ರು ಬರ್ತಾರೆ, ಹತ್ರ ಬರ್ತಾರೆ, ನಾನ್ ನಾಚ್ಕೊಂಡು ತಲೆ ತಗ್ಗಿಸ್ಕೊಳ್ತೀನಿ. ಅವ್ರ ಮುಖದ ಹತ್ರ ಮುಖ ತರ್ತಾರೆ, ಹಾಗೆ ಹತ್ರ ಬಂದು ಮುತ್ತು ಕೊಡಬೇಕು ಅನ್ನೋಷ್ಟ್ರಲ್ಲಿ ಬಸ್ ಅಂತ ಆಗ್ಬಿಡ್ತಾರೆ. ಮದ್ವೆ ಆದಾಗಿದ್ದ ಇದೇ ಗೋಳಾಗ್ಬಿಟ್ಟಿದೆ ಡಾಕ್ಟ್ರೆ. ಡೈಲಿ ಅದೇ ಸೀನಾ? ಹೌದು ಡಾಕ್ಟ್ರೆ. ನಿಮ್ಮ ಯಜಮಾನ್ ಏನ್ ಮಾಡ್ತಿದ್ದಾರೆ? ಹೇಳಿದ್ನಲ್ಲ ಅವ್ರು ಏನು ಮಾಡ್ತಿಲ್ಲ ಅಂತ. ನಾನ್ ಕೇಳಿದ ಅದಲ್ಲ, ನಿಮ್ಮ ಯಜಮಾನ್ರು ಏನ್ ಕೆಲಸ ಮಾಡ್ತಿದ್ದಾರೆ ಅಂತ. ಜಾಬ್ ಜಾಬ್ ರೈಲ್ ಇಂಜಿನ್ ಡ್ರೈವರ್. ನಿಮ್ಮ ಯಜಮಾನ್ ರೈಲ್ವೆ ಇಂಜಿನ್ ಡ್ರೈವರಾ? ನೀವ್ ಇಷ್ಟ ದೊಡ್ಡ ಕೆಂಪು ಬೊಟ್ಟ ಇಟ್ಕೊಂಡ್ರೆ ಪಾಪ ಅಭ್ಯಾಸದ ಬಲ ಇದನ್ನ ರೆಡ್ ಸಿಗ್ನಲ್ ಅನ್ಕೊಂಡು ಸ್ಟಾಪ್ ಆಗ್ಬಿಡ್ತಾರೆ. ಇವತ್ತಿಂದ ಈ ಬೊಟ್ಟ ಅಳಿಸ್ಬಿಡಿ. ಇದನ್ನ ಅಳಿಸ್ಕೊಳ್ಳಿ ಒಂದ್ ಮಿನಿಟ್. ಹೆಸರು ಬಟ್ ನೋಡಿದ ತಕ್ಷಣ ನಿಮ್ ಯಜಮಾನ್ರು ಜಮ 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 ಜಮ. ಈ ಉಪಕರಣ ಹೇಗೆ ತೀರಿಸ್ಲಿ? ಫೀಸ್ ಕೊಟ್ಟು ತೀರಿಸ್ಕೊಳ್ಳಿ. ಫೀಸ್ 150? ಗಾಡಿ ಬುಲಾ ರಹೀ ಹೈ. ಇಲ್ಲ ಮನೇಲಿ. ಅತ್ತೆ ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಅಮ್ಮ ಕಷಾಯ ಕುಡಿ. ಸೀತೆ ಅದೇನು? ಮೆಣಸಿನ ಕಷಾಯ, ಕೆಮ್ಮು ಕಮ್ಮಿ ಆಗೋದಕ್ಕೆ. ನೋನು, ಪೇಷಂಟ್ಸ್ಗೆ ಈ ರೀತಿ ಕಷಾಯ ಎಲ್ಲ ಕೊಡಬಾರ್ದು. ಇದು ಗ್ಲೈಕೋಡಿನ್ ಅಂತ, ಆಂಟಿಬಯೋಟಿಕ್ ಕಾಫ್ ಮಿಕ್ಸ್. ಇದನ್ನ ಕುಡಿದ ತಕ್ಷಣ ಕೆಮ್ಮು ತನಗ್ ತಾನೇ ಕಮ್ಮಿ ಆಗುತ್ತೆ. ಏನು ದೊಡ್ಡ ಡಾಕ್ಟರ್ ತರ ಹೇಳ್ತಾ ಇದೀಯಾ? ಹೌದ್ ಸೀತೆ, ದೊಡ್ಡ ಡಾಕ್ಟರ್ ಹೇಳಿದ್ದೆ ನಾನು ಹೇಳ್ತಾ ಇರೋದು. ಕೃಷ್ಣ, ಇವಳು ಹೇಳ್ತಿದ್ಲು, ನಾನು ನಂಬ್ತಿರ್ಲಿಲ್ಲ. ನೀನ್ ನೋಡ್ತಿದ್ರೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಇಂಥ ಬುದ್ಧಿವಂತ ಮಗನ ಹೆತ್ತಿದ್ದೀನಲ್ಲ ಅಂತ ಹೆಮ್ಮೆ ಪಡ್ತಾ ಇದ್ದೀನಿ. ನಿನ್ನ ಮಾತುಗಳನ್ನ ಕೇಳ್ತಿದ್ರೆ ತುಂಟಾಟ ಆಡ್ತಿದ್ದ ನನ್ನ ಮಗ ಕೃಷ್ಣ ನೀನೇನ ಅನ್ಸುತ್ತೆ ಕಂದ. ನನಗೂ ಅಷ್ಟೇಮ್ಮ, ನಿನ್ನಂತ ಒಳ್ಳೆ ತಾಯಿ ಸಿಕ್ಕಿದಾಳೆ ಅಂತ ಸಂತೋಷ ಆಗ್ತಿದೆ. ಸರಿ ಹೋಯ್ತು, ಹೀಗ್ ತಾಯಿ ಮಗ ಒಬ್ರನ್ನೊಬ್ರು ಹೊಗಳ್ಕೊಂತ ಇದ್ರೆ ಮಧ್ಯದಲ್ಲಿ ನಾನ್ ಯಾಕೆ ಕೊಚ್ಕೊಂಡು ಹೋಗ್ತೀನಿ? ಬಿಡು ಬಿಡು, ನೀನಲ್ವಾ ಸೀತೆ. ಯಾವ್ದ್ರಲ್ಲಿ ಕೊಚ್ಕೊಂಡು ಹೋಗ್ತೀಯ ಅಂದೆ? ಕಾವೇರಿಲಿ. ನಾನು ಕೊಚ್ಕೊಂಡು ಬರ್ತೇನೆ. ಯಾವ್ದ್ರಲ್ಲಿ ಬರ್ತೀಯ? ಸಮುದ್ರದಲ್ಲಿ. ಕಾವೇರಿ ಬಂದು ಸೇರುತ್ತಲ್ಲ, ಆ ಜಾಗದಲ್ಲಿ ನಿನಗೋಸ್ಕರ ಕಾಯ್ತಾ ಇರ್ತೀನಿ. ನಡೆದರೆ ಅಂಕು ಟೊಂಕಮ್ಮ, ಈ ನಡಿಗೆ ಇಂದ್ಲೇ ನಂಗು ನಿಂಗು ಲಿಂಕಮ್ಮ. ಹೋಗು ಹೋಗು ಕೃಷ್ಣಪ್ಪ, ನೀನು ಭಾರಿ ಕಳ್ಳಪ್ಪ, ಈಗೊಂದಾಡೋ ಆಗೊಂದಾಡೋ ಸುಳ್ಳಪ್ಪ. ಏನೇ ಚಲುವೆ ನೀನು ನಂಗೆ ಇಂತ ಹೆಸರಿಟ್ಟೆ, ಯಾಕೋ ಚಲುವ ಪ್ರೀತಿಯಲ್ಲಿ ಇನ್ನೂ ಕೊಸರಿಟ್ಟೆ. ಪ್ರೀತಿಯಲ್ಲಿ ಕೊಸರಿಲ್ದಿದ್ರೆ ಏನ್ ಚೆನ್ನ, ಏನ್ ಚೆನ್ನ ಬಾ ಬಾರೆ ಬಾರೆ ಎಂಕಮ್ಮ. ನಡೆದರೆ ಅಂಕು ಡೊಂಕಮ್ಮ, ಈ ನಡಿಗೆ ಇಂದ್ಲೇ ನಂಗು ನಿಂಗು ಲಿಂಕಮ್ಮ. ಕೃಷ್ಣಪ್ಪ ನೀನು ಭಾರಿ ಕಳ್ಳಪ್ಪ, ಈಗೊಂದಾಡೋ ಆಗೊಂದಾಡೋ ಸುಳ್ಳಪ್ಪ.
ಹೊಟ್ಟೆ ತುಂಬಂಗೆ ನುಗ್ಗದ್ ನಿಂತ ನೀರ್ ನಂಗೆ ಕೆರೆ ಕಟ್ಟೆ ತುಂಬಂಗೆ ನುಗ್ಗದ್ ನಿಂತ ನೀರ್ ನಂಗೆ ತುಂಬ್ಕೊಂಡ್ ತಡ್ಕೊಂಡ್ ನಿಂತಿದ್ದೀಯಲ್ಲ ತೆಗಿ ಮನ್ಸಿನ ತೂವನ್ನ ನುಗ್ಸು ಹರಿಯೋ ಪ್ರೀತಿನ ತೆಗಿ ಮನ್ಸಿನ ತೂವನ್ನ ನುಗ್ಸು ಹರಿಯೋ ಪ್ರೀತಿನ ಬೆಳ್ಕೊಂಡ್ ಬೆಳ್ಕೊಂಡ್ ಬಾಳ್ತೀನಲ್ಲೇ ಯಾಕೆ ಚೆಲುವ ಪ್ರೀತಿಯಲ್ಲಿ ಸ್ವಲ್ಪ ಕೊಸರಿಟ್ಟೆ ಕೊಸರಾಡ್ದಿದ್ರೆ ಪ್ರೀತಿಯಲ್ಲಿ ಏನ್ ಚಂದ ಏನ್ ಚಂದ ಬಾಬಾ ಬಾರೆ ಬಾರೆ ಎಂಕಮ್ಮ ನಡೆದರೆ ಅಂಕುಡೊಂಕಮ್ಮ ಈ ನಡುಗೆ ಹಿಂದೆ ನಂಗು ನಿಂಗು ಲಿಂಕಮ್ಮ ಹೋಗು ಹೋಗು ಕೃಷ್ಣಪ್ಪ ನೀನು ಭಾರಿ ಕಳ್ಳಪ್ಪ ಈಗೊಂದಾಡೋ ಆಗೊಂದಾಡೋ ಸುಳ್ಳಪ್ಪ ಅಲ್ಲೋ ರಾಮು ಬಂದಂಗಾಯ್ತು ಒಳಗ್ ಬರ್ಲೇ ಇಲ್ವಲ್ಲ ಇನ್ನೆಲ್ಲಿ ಬರ್ತಾನೆ ರೌಡಿಗಳು ಎತ್ತಾಕೊಂಡೋದ್ರು ರೌಡಿಗಳ ಇಲ್ಲ ಮಾಮ ರೌಡಿಸಂ ಮಾಮು ಕಾರ್ನಿಂದ ಇಳಿತಿದ್ನ ಅಷ್ಟರಲ್ಲಿ ಆಂಬುಲೆನ್ಸ್ ಬಂತು ಪೇಷಂಟ್ ತುಂಬಾ ಸೀರಿಯಸ್ ಡಾಕ್ಟರ್ನ ಆಂಬುಲೆನ್ಸ್ ಅಲ್ಲಿ ಎತ್ತ ಹಾಕೊಂಡು ಹೋದ್ರು ಏನು ಪೇಷಂಟ್ಸ್ ಏನೋ ಪರವಾಗಿಲ್ಲ ಕಣ್ರೆ ಡಾಕ್ಟರ್ನ ಆಂಬುಲೆನ್ಸ್ ಕಿಡ್ನಾಪ್ ಮಾಡ್ಕೊಂಡ್ ಬರ್ತೀರಾ ನಿಮ್ಗೆ ಈ ಇಂಜೆಕ್ಷನ್ ಟ್ಯಾಬ್ಲೆಟ್ಸ್ ಎಲ್ಲ ಸರಿ ಹೋಗಲ್ಲ ಈ ದನಗಳು ಕೊಡ್ತಾರೆ ನೋಡಿ ಆ ಇಂಜೆಕ್ಷನ್ ಕೊಡ್ಬೇಕು ಆ ಯಾರೇ ಅವನು ಟೋಪಿ ಹಾಕೊಂಡಿದ್ದಾನೆ ಬರಬೇಕು ತಮ್ಗೇನ್ ರೋಗ ಡಾಕ್ಟರ್ ಶ್ರೀರಾಮ್ ನಿನ್ನ ಪ್ರಾಣನ ಒತ್ತೆಯಾಗಿಟ್ಟು ನಿನ್ನ ತಂದೆ ಹತ್ರ 50 ಲಕ್ಷ ರೂಪಾಯಿ ವಸೂಲು ಮಾಡೋದಕ್ಕೋಸ್ಕರನೇ ನಿನ್ನನ್ನು ಇಲ್ಲಿ ಕರ್ಕೊಂಡ್ ಬಂದಿರೋದು ಹೌದಾ ಆ ಹಣ ನನ್ನ ಕೈ ಸೇರೋವರೆಗೂ ನಿನ್ನನ್ ಮಾತ್ರ ಇಲ್ಲಿಂದ ಬಿಡೋದಿಲ್ಲ ಓ ಅದ ವಿಷಯ ಅಯ್ಯೋ ಹುಚ್ಚಿಕೊಂಡದೆ ಈ ವಿಷಯ ನಾನು ಮೊದಲೇ ಹೇಳಿದ್ರೆ ನೀವಿಷ್ಟು ಕಷ್ಟಪಡ್ಬೇಕಾಗಿರಲಿಲ್ಲ ನಾನು ನಿಮ್ಗೆ ಸಹಾಯ ಮಾಡ್ತಿದ್ದೆ ದುಡ್ಡು ನಿಮ್ಮೊಬ್ಬರಿಗೆಲ್ಲ ಕಣ್ರೆ ನನಗೂ ಬೇಕು ನೋಡೇ ಆ ರಾಘವೇಂದ್ರ ಅವ್ಗೆ ಫೋನ್ ಮಾಡಿ ಆ 50 ಲಕ್ಷ ಯಾಕೆ 60 ಲಕ್ಷ ರೂಪಾಯಿ ಕೇಳಿ ಇಬ್ರು ಹಂಚ್ಕೊಬಿಡಣ ತಮಾಷೆ ಮಾಡ್ಬೇಕು ತಮಾಷೆ ಮಾಡಕ್ ನೀನು ನನ್ನ ದೊಡ್ಡಪ್ಪನ ಮಗನ ಕೇಳಿದ್ ಕೇಳ್ತಾ ಇದ್ದೀನಿ ಮೊದಲು ರಾಘವೇಂದ್ರ ಫೋನ್ ಮಾಡು 60 ಲಕ್ಷ ರೂಪಾಯಿ ಕೇಳು ಕೊಡ್ಲಿಲ್ಲ ಅಂದ್ರೆ ನಿನ್ ಮಗನ ಸಾಯಿಸ್ಬಿಡ್ತೀವಿ ಅಂತ ಹೆದರ್ಸು ಬಾಯಿ ಮುಚ್ಚನ್ ತಂದ್ಕೊಡ್ತಾನೆ ಏನ್ ಮುಖಾಡ್ತಿದ್ಯಾ ಫೋನ್ ಮಾಡ ಕೇಳಯ್ಯ ಭರತ್ ಫೋನ್ ಮಾಡು ಐ ಫೋನ್ ಕೊಡ ರಾಘವೇಂದ್ರ ರಾವ ನಮಸ್ಕಾರ ಸರ್ ಸಂಬಂಧನ ಬೆಳೆಸ್ತಾ ಇದ್ಯಾ ಕೊಡ ಏಯ್ ಬಿಡ್ರ ಹಲೋ ರಾಘವೇಂದ್ರ ರಾವ ಹೌದು ರಾಘವೇಂದ್ರ ರಾವೇ ಮಾತಾಡ್ತಾ ಇರೋದು ನಾವು ಬ್ಲಾಕ್ ಬರ್ಡ್ ಗ್ರೂಪ್
ಬ್ಲಾಕ್ ಮೇಲ್ ಗ್ರೂಪ್ ಮಾತಾಡ್ತಿರೋದು? ಹೇಳು. ನಿಮ್ ಮಗ ಡಾಕ್ಟರ್ ಶ್ರೀರಾಮ್ ಈಗ ನಮ್ ಹತ್ರ ಇದ್ದಾನೆ. ಅವ್ ನಿಮಗ್ ಜೀವಂತ ಬೇಕು ಅಂದ್ರೆ ನಾಳೆ 60 ಲಕ್ಷ ರೂಪಾಯಿ ತಗೊಂಡು ಇಲ್ಲಿಗೆ ಬರಕೇಳಿ. ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್, ಕಂಟೋನ್ಮೆಂಟ್ ಪೊಲೀಸ್, ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಬರ್ಬೇಕು. ಬರ್ಲಿಲ್ಲ ನಿಮ್ ಮಗನ್ನ ಸಾಯಿಸ್ಬಿಡ್ತೀವಿ. ಯಾಕೆ ಬಾಯಿದಿಂದ ಗಡಗಡ ಅಂತ ನಡುಗ್ತಾ ಇದೀಯಾ? ನಿನ್ ಗುಂಡಿಗೆ ಡಬ ಡಬ ಅಂತ ಹೊಡ್ಕೋತಾ ಇದೀಯಾ? ಆ ಶಬ್ದ ನನಗೆ ಕೇಳಿಸ್ತಾ ಇದೆ. ಹುಚ್ಚು ಮುಂಡೆ ಇದೆ, ನಿನ ಕೇಳಿಸ್ತಾ ಇರೋದು ನನ್ನ ಗುಂಡಿಗೆ ಶಬ್ದ ಅಲ್ಲ, ನಮ್ ಮನೆ ಗೋಡೆ ಗಡಿಯಾರ ಶಬ್ದ. ನೀನು ಹೋಗಿ ನನ್ನ ಮಗನ ಸಾಯಿಸಿ ದಹನ ಮಾಡಿ ನಮ್ಮ ಮನೆಗೆ ಬಾ, ನಾನೇ ನಿನಗೆ ದೊಡ್ಡ ಪಾರ್ಟಿ ಕೊಡ್ತೇನೆ. ಅವನ್ನ ನಿಜವಾಗ್ಲು ಸಾಯಿಸಿದ್ರೆ ಸಾಯಿಸ್ಬಿಡ್ತೀವಿ. ನೀನ್ ನಿಜವಾಗ್ಲು ಸಾಯಿಸಿದ್ರೇನೆ ಕಣೋ, ನಾನು ನಿನಗೆ ಪಾರ್ಟಿ ಕೊಡೋದು ಬೇಕುಪ್ಪ. ನಿನ್ನ ಹುಚ್ಚು ಬೆದರಿಕೆಗೆಲ್ಲ ಹೆದರ್ಕೊಂಡು 60 ಲಕ್ಷ ಕೊಟ್ಟು ಬಿಡ್ತೀನಿ ಅಂತ ತಿಳ್ಕೊಬೇಡವೋ ಮುಟ್ಟಾಳ. ಯಾಕಪ್ಪ ಗಡಗಡ ಅಂತ ನಡುಗ್ತಾ ಇದೀಯಾ? ಎದೆ ಡವಡವ ಅಂತ ಹೊಡ್ಕೋತಾ ಇದೀಯಾ? ಆ ಶಬ್ದ ನನಗೂ ಕೇಳಿಸ್ತಾ ಇದೆ ಕಣೋ. ಏಯ್ ಇರೋ ಫೋನ್ ಲೋಫರ್, ಇನ್ನೊಂದ್ ಸರ್ತಿ ಫೋನ್ ಮಾಡಿದ್ರೆ ಕೊಂದು ಬಿಡ್ತೇನೆ ಬೇಕುಫಾ. ಯಾಕೆ ಏನಾಯ್ತು ಏನಾಯ್ತು? ನೀವು ನನ್ ಸಾಯಿಸಿದ್ರು ಅವ್ರು ನಿಮ್ಗೆ ದುಡ್ಡು ಕೊಡಲ್ವಂತೆ. ಸಾಯಿಸಿದ್ರು ದುಡ್ಡು ಕೊಡೋದಿಲ್ವಾ? ಏ ನಿಜವಾಗ್ಲು ಡಾಕ್ಟರ್? ನಾನೇ ಡಾಕ್ಟರ್ ಶ್ರೀರಾಮ್, MBBS MBA ಸೆಡ್. ಸೊ ಫೋನ್ ಇಟ್ಕೊಳ್ಳಿ ಅಲ್ಲಿ ನೋಡಿ. ಗಾಬರಿ ಆಗಿದ್ಯಾ? ಈಗ ಸ್ವಲ್ಪ ಮುಂಚೆ ಯಾರು ರೌಡಿಗಳು ನನ್ನ ಕಿಡ್ನಾಪ್ ಮಾಡಿದ್ರು ಕಣ. ಅಯ್ಯಯ್ಯೋ, ಆಮೇಲೆ ಅವ್ರ ಕೈಯಿಂದ ತಪ್ಪಿಸ್ಕೊಂಡ್ಬರೋದೊಳಗಡೆ ಸಾಕಾಗೋಯ್ತು. ಅದ್ ಸರಿ, ಅವ್ರ ಎದುರಿಗೆ ಅಪ್ಪನ ಫೋನ್ ಮಾಡಿದಾಗ ಅಪ್ಪ ಯಾಕಾಗ ಮಾತಾಡ್ದು? ಅದು ಅದು ಅವ್ರು ಕೇಳಿದ ತಕ್ಷಣ ಹಣ ಕೊಟ್ಬಿಟ್ರೆ ನಿಂಗ ಅವಮಾನ ನೋಡು. ನೀನ್ ಯಾರು? ಬಹದ್ದೂರ್ ಗಂಡು, ಸಿಂಹದ ಮರಿ, ಆಕ್ಷನ್ ಹೀರೋ ತರ ನುಗ್ಗಿ ಡಿಶುಮ್ ಡಿಶುಮ್ ಅಂತ ಅವ್ರನ್ನ ಹೊಡೆದು ಚಿಂದಿ ಚಿಂದಿ ಮಾಡಿ ಆಕ್ಷನ್ ಹೀರೋ ತರ ಎಂಟ್ರಿ ತಗೋತೀಯ ಅಂತ ಗೊತ್ತಿತ್ತು. ಅದಕ್ಕೆ ಅಷ್ಟೇನಾ ಸತ್ಯ? ನಿಜ ಇಲ್ಲಿ ಗೊತ್ತಾಗೋಯ್ತು ಅಂತ ಗಾಬರಿ ಆಯ್ತು. ಏನ್ ನಿಜ ಅದೇ ನಿಂಗ್ಯಾಕೋ ಹುಚ್ಚ್ಬಿಡದೆ ನೋಡು. ಅವ್ರು ತಿರ್ಗ ಬಂದ್ರು ಬರ್ಬೋದು, ಅದಕ್ಕೆ ಒಂದೆರಡು ತಿಂಗಳು ಊಟಿಗೋ ಕೊಡೈಕಾನಲ್ಗೋ ಕೆಮ್ಮಗಳು ಹೊರಟೋಗ್ತೀನಿ. ವೆದರ್ ಚೆನ್ನಾಗಿರುತ್ತೆ ನೋಡು. ಯಾಕಮ್ಮ ಹೆದರ್ಕೇನಾ? ಡವಡವ ಅಂತಿದ್ಯಾ? ಇಲ್ಲ, ಸಂತೋಷ ಆಗ್ತಿದೆ. ಹೋಗೋ ಕುಳ್ಳನ್ ಮಗನೆ, ತಿರ್ಗಾ ನಾವು ಕೆಲ್ಸಕ್ಕೆ ಬಿಟ್ರೆ ಚಿಂದಿ ಆಗೋ ನಾನು. ಒಳ್ಳೆ ಜಾಗ ಕೊಡ್ತೀನಿ. ನಮಸ್ತೆ, ನಿಮ್ಮ ಫೋನ್. ಹಲೋ ಹಲೋ ದಮೋ ಸರ್, ಬಿಪಿಗೆ ಯಾವ ಮಾತ್ರೆ ತಗೋತಾರೆ? ಯು ಸಿಲಿ ಫೆಲೋ, ಆಕ್ಷನ್ 50. ಯಾಕೋ ಈಗೆಲ್ಲ ಕೇಳ್ತಿದ್ಯಾ? ಸಾರಿ ಮಮ್ಮು, ಒರಿಜಿನಲ್ ಡೂಪ್ಲಿಕೇಟ್ ಅಂತ ಟೆಸ್ಟ್ ಮಾಡಿದೆ. ಯಾಕೆ ಮಮ್ಮು? ರಾತ್ರಿ ಬ್ಲಾಕ್ ಮೇಲ್ ಗ್ರೂಪ್ನವರು ನಾ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ರು. ಪೀಡೆ ತೊಲಗ್ತು ಅಂತ ಹ್ಯಾಪಿ ಆಗಿದ್ದೆ, ಮತ್ತೊಂದು ಗಂಟೆಗೆ ಪಟ್ ಅಂತ ಪ್ರತ್ಯಕ್ಷ ಆಗ್ಬಿಟ್ಟ ಕಿಲಾಡಿ ಬಿಡಿ ಮಗ. ಹಾಗಿದ್ರೆ ಅವ್ರ ಕೈಯಿಂದ ತಪ್ಸ್ಕೊಂಬಿಟ್ಟವನು? ಊರ್ನಲ್ಲಿದ್ದ ಡೇಂಜರ್ ಅಂತ ಊರ್ ಬಿಟ್ಟು ಹೋದ ಡಗಾರು. ಹೌದಾ? ಹೌದು ಮಾಮು, ಈ ಟೈಮ್ನಲ್ಲಿ ನೀವು ಇಲ್ಲಿಗೆ ಬಂದ್ರೆ ಭಾರಿ ಡೇಂಜರು. ಅವ್ರ ಕಣ್ಣೆಲ್ಲ ಇಲ್ಲೇ ಇದೆ, ನೀವು ಅಲ್ಲೇ ಇದ್ಬಿಡಿ. ನೀ ಬಾಂದ್ರು ನಾ ಬರಸ್ತಿಲ್ಲ ದಮ್ಮು. ಇಲ್ಲಿ ಹ್ಯಾಪಿಯ ಕಲಕ್ಷೇಪ ಆಗ್ತಿದೆ. ಹೇಳ
Get body! My God! ಔಷಧಿ ಕೊಡಿರಿ, ಕೆಮ್ಮು ಕಮ್ಮಿ ಆಗುತ್ತೆ. ಯಾರೇ ಅವನು ಕಂಬಿಡ್ಕೊಂಡು ನೇತಾಡ್ತಾರೆ ಬಾರೇ ಒಳಗೆ. ಸರ್ ಸರ್ ಏನ್ ಸರ್ ಇದು? ಐ ಆಮ್ ಸಾರಿ. ತಗೊಳ್ಳಿ. ಥ್ಯಾಂಕ್ ಯು ಸರ್. गिलकी हो गिलकी हो आते रे मारे मडस्क हो गिलकी हो गिलकी हो गिलकी हो राधा राधा आई लव यू राधा गिलकी हो गिलकी हो आते रे मारे मडस्क हो गिलकी हो गिलकी हो गिलकी हो राधा राधा आई लव यू राधा Music go like a Sputnik breathe with comic. Rango
or right or don't ask logic. Love is a magic, make it classic. Ha ha ha. ಜೀವನವೆಲ್ಲ ಹೀಗೆ ಇರುವ ಗೆಳೆಯ ಕನಸುಗಳಲ್ಲಿ ತೇಲಲಿ ನಮ್ಮ ಈ ಹೃದಯ ನಗುತ್ತ ನಲಿತ ಕುಣಿತ ಎದ್ದು ಹೋಗೋಣ ಲೋಕದ ಮುಂದೆ ಜಾಲಿ ಜೋಡಿ ಎನಿಸೋಣ ರಾಧಾ ರಾಧಾ ಐ ಲವ್ ಯು ರಾಧಾ ಗಿಲ್ಕಿ ಹೋ ಗಿಲ್ಕಿ ಹೋ ಗಿಲ್ಕಿ ಹೋ तेरी मारे मडिस्क हो गिलकी हो गिलकी हो गिलकी हो ಸಪರೇಟ್ ಸಪರೇಟ್ ರೂಮ್ ಮಾಡ್ಬಿಟ್ಟಿದ್ದೀರಾ? ನನಗೂ ಒಟ್ಟಿಗೆ ಇರಬೇಕು ಅಂತ ಆಸೆ. ಅದೆಲ್ಲ ಮದ್ವೆ ಆದ್ಮೇಲೆ. ಬೇಗ ಬೇಗ ಕೀ ಕೊಡೆ, ತಲೆ ತಿನ್ಬೇಡಿ, ತಗೊಳ್ಳಿ. ಥ್ಯಾಂಕ್ ಯು. ಬಾ ಬಾ ಬಾ, ನಾನು ರೂಮ್ಗೆ ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀನಿ. ಓಕೆ, ಯಾಕೆ ನನ್ನ ಸಲ ಮಾಡ್ಲಿ? ನೋಟಿ, ನೀನು ಹೋಗಿ ಸ್ನಾನ ಮಾಡ್ಕೊಂಡು ಬಾ, ಆಮೇಲೆ ರೆಸ್ಟೋರೆಂಟ್ ಹೋಗೋಣ. ಓಕೆ ಓಕೆ. ಅಯ್ಯೋ, ಆಪರೇಷನ್ ಮಾಡಬೇಕು ಅಮ್ಮ. ಹೊಟ್ಟೆ ನೋವು ಅಮ್ಮ. ಕೃಷ್ಣ, ಅತ್ತೆಗೆ ಯಾವಾಗ್ಲೂ ಬಿಡಿ ಪಕ್ಕದಲ್ಲಿರೋ ವೈದ್ಯರು ಔಷಧಿ ಕೊಡ್ತಾ ಇದ್ರು, ಬೇಗ ಕರ್ಕೊಂಡ್ ಬರ್ಲಾ? ಬೇಡ ಸಿದ್ದೆ, ಅಮ್ಮನ್ನ ಬೆಂಗಳೂರು ಕರ್ಕೊಂಡು ಹೋಗಿ ಯಾವ್ದಾದ್ರು ದೊಡ್ಡ ಡಾಕ್ಟರ್ ಹತ್ರ ತೋರ್ಸೋಣ. ನೀವ್ ಹೇಳೋದು ಕರೆಕ್ಟ್ ಬಾಸ್. ಬಾಸ್, ಎಲ್ಲ ಕಡೆ ಎನ್ಕ್ವೈರಿ ಮಾಡ್ಕೊಂಡು ಬಂದ್ವಿ. ಇವನೇ ಕೃಷ್ಣ, ಡಾಕ್ಟರ್ ಈಗ ಆಸ್ಪತ್ರೆಯಲ್ಲಿ ಇದ್ದಾನೆ. ಡಾಕ್ಟರ್, ಪೇಷಂಟ್ ಔಟ್ ಆಫ್ ಡೇಂಜರ್ ಅಲ್ವಾ? ಆಫ್ ಕೋರ್ಸ್, ಶಿ ಇಸ್ ಅಬ್ಸಲ್ಯೂಟ್ಲಿ ಔಟ್ ಆಫ್ ಡೇಂಜರ್. ನಾನ್ ಕೃಷ್ಣ ಅಂತ ಗೊತ್ತಾಗಕ್ಕೆ ನಿಂಗೆ ಜನ ಬೇಕಾ? ಕೆರೆಯಲ್ಲಿ ಮೀನಿಡಿ ನನ್ನ ಮಕ್ಕಳನ್ನ ನಿನ್ನ ಅಸಿಸ್ಟೆಂಟ್ ಆಗಿ ಇಟ್ಕೊಂಡ್ರೆ ನೀನ್ ಮುಳುಗೋಗ್ತೀಯ. ಈಗಲಾದ್ರೂ ಗೊತ್ತಾಯ್ತಾ ನಾನ್ ಡಾಕ್ಟರ್ ಅಲ್ಲ ಅಂತ? ಬಿಡ್ಬಿಡ ನನ್ನ. ಬಿಡೋಣ ಬಿಡೋಣ, ಈಗ ನೀನೇ ಕೃಷ್ಣ ಅಂತ ಖಾತ್ರಿ ಆಯ್ತು. ಬಾ ಕೃಷ್ಣ, ಅತ್ತೆ ಪ್ರಾಣ ಉಳಿಸಿದ ಡಾಕ್ಟರ್ ಕಾಲ್ಗೆ ನಮಸ್ಕಾರ ಮಾಡೋಣ. ಈಗ ತಲೆ ಏನು ಬೇಕಾಗಿಲ್ಲ, ಡಾಕ್ಟರ್ ಬೇರೆಯವ್ರ ಕೆಲಸದಲ್ಲಿದ್ದಾರೆ. ನೀನು ಅಮ್ಮನ ಹುಷಾರು ನೋಡ್ಕೊ, ನಾನು ನೋಡ್ಕೊಂಡ್ ಬರ್ತೀನಿ. ಆಯ್ತು ಕೃಷ್ಣ. ನಾನು ಆ ಡಾಕ್ಟರ್ನ ಸ್ಪಾಟ್ ಇಟ್ಟು ಫಿನಿಶ್ ಮಾಡ್ತೀನಿ, ಆಗ ನೀನೇ ಪರ್ಮನೆಂಟ್ ಆಗಿ ಡಾಕ್ಟರ್ ಆಗ್ತೀಯ. ಆ ಆಸ್ತಿನೆಲ್ಲ ನನಗೆ ಬರ್ಕೊಡ್ತೀಯ. ಆ ಸಂತೋಷದಲ್ಲಿ
ನಿನಗೆ 5 ಲಕ್ಷ ರೂಪಾಯಿ ಕೊಡ್ತೀನಿ. 5 ಲಕ್ಷ. ಏನ್ 5 ಲಕ್ಷ? ಯೋ, ತಲೆ ನೆಟ್ಟಿಗೆ 5 ಕೂದಲಿಲ್ಲ. ನಿನಗೆ ಎಷ್ಟೊಂದು ಬುದ್ಧಿ ಇರ್ಬೇಕಾದ್ರೆ ತಲೆ ತುಂಬಾ ಕೂದಲಿಲ್ಲ, ನನಗೆ ಎಷ್ಟು ಬುದ್ಧಿ ಇರ್ಬೇಡ. ಯೋ ಬಾಂಡ್ಲೆ, ಇವತ್ತಿನ ನಾನು ಲೆಗ್ ಬೀಳ್ತೀಯಾ? ನಿನ್ಗೆ ಯಾಕೆ ದುಡ್ಡಿನ ಆಸೆ? ಇನ್ ನಾನು ಚಿಕ್ಕವನು, ಮಜಾ ಮಾಡ್ಬೇಕು, ದುಡ್ಡಿನ ಅವಶ್ಯಕತೆ ಇದೆ. ಒಂದ್ ಕೆಲಸ ಮಾಡೋಣ, ಆ 5 ಲಕ್ಷದ ಜೊತೆಲೆ 1 ರೂಪಾಯಿ ಸೇರಿಸಿ 5 ಲಕ್ಷದ 1 ರೂಪಾಯಿ ನಾನೇ ಕೊಡ್ಬಿಡ್ತೀನಿ. ಅದೇನ್ ಕಿಸ್ಕತ್ತೀಯೋ ಕಿಸ್ಕೋ. ಆ ಡಾಕ್ಟರ್ ನಲ್ಲ ನಿಂಗೆ ಸ್ಪಾಟ್ ಇಟ್ಟು ಮುಗಿಸ್ತೀನಿ. ಯಾಕೆ ಬಾಂಡ್ಲೆ, ನಾ ಕೊಡೋದು ಕಮ್ಮಿ ಆಯ್ತಾ? ಏ, ನೀನೇನ ಕೊಡೋದು? ನಾನೇ 5 ಲಕ್ಷಕ್ಕೆ 5 ಲಕ್ಷ ಸೇರಿಸಿ ನಿಂಗೆ 10 ಲಕ್ಷ ರೂಪಾಯಿ ಕೊಡ್ತೀನಿ. ಏನ್ ಭಿಕ್ಷೆ ಆಗ್ತೀಯಾ? ನನ್ನ ಅಕೌಂಟ್ ಅಷ್ಟು ಬೇನ್ ಸೆಟ್ಲ್ ಆಗಲ್ಲ ಮರಿ. ನಂದು ಏನೇ ಇದ್ರು ಟಾಪ್ ರೇಂಜ್. ಈ ಆಸ್ತಿ ನಿಮ್ಮಪ್ಪಂದಲ್ಲ, ನಮ್ಮಪ್ಪಂದಲ್ಲ. ಯಾಕೆ ಇಷ್ಟು ಚೀಪ ಡೀಲ್ ಮಾಡ್ತೀಯಾ? ನಾನೊಂದು ದಿಲ್ದಾರ್ ಡೀಲ್ ಹೇಳ್ತೀನಿ ಕೇಳು. 50-50 ಒಂದೇ ಮಾತು. ಏನ್ ಹೇಳ್ತೀಯಾ? ಏನ್ ಮುಖ ನೋಡ್ತಿದ್ಯಾ? ಥಮ್ಸಪ್ ಮಾಡ. ಕೃಷ್ಣ ನನಗೆ ಎಷ್ಟೇ ಮೋಸ ಮಾಡಿದ್ರು, ಅವ್ರ ತಾಯಿ ಆಸ್ಪತ್ರೆ ವಿಷಯನ ಅವನು ತಿಳಿಸ್ಬೇಕಾದ್ದು ಡಾಕ್ಟರ್ ನನ್ನ ಕರ್ತವ್ಯ. ಬರ್ಬೇಕು ಡಾಕ್ಟರ್ ಶ್ರೀರಾಮ್, ಬರ್ಬೇಕು. ಕೃಷ್ಣ ನೀ ಇಲ್ಲಿದ್ಯಾ? ಇನ್ಮೇಲೆ ಪರ್ಮನೆಂಟ್ ನಾನು ಇಲ್ಲೇ ಇರ್ತೀನಿ, ನೀನು ಯಮಲೋಕಕ್ಕೆ ಹೋಗ್ತೀಯ. ನೀರ್ ಕೊಡ್ತೀರಾ? ಫಿಲ್ಟರ್ ವಾಟರ್ ಅಲ್ಲ, ಚರಂಡಿ ನೀರು. ವಾಟ್? ಚರಂಡಿ ನೀರಾ? ಇದರಲ್ಲಿ ಬ್ಯಾಕ್ಟೀರಿಯಾ ಇರುತ್ತೆ, ಇದನ್ನ ಕುಡಿದ್ರೆ ಜ್ವರ ಬರುತ್ತೆ. ಬಿಸ್ಲರಿ ವಾಟರ್ ಸೋಡನ ಆದ್ರೆ ಚೆನ್ನಾಗಿರುತ್ತೆ. ನಾವು ಉಪಚಾರ ಮಾಡೋದಕ್ಕೆ ಇಲ್ಲಿ ಕರ್ಕೊಂಡ್ ಬಂದಿಲ್ಲ, ಇವನ್ ನಾ ಮುಗ್ಸಕ್ಕೆ. ವಾಟ್? ನನ್ನ ಮುಗಿಸ್ಬಿಡ್ತೀರಾ? ಯಾಕೆ? ನಿಮ್ಮ ಅಪ್ಪ ಮರ್ಯಾದೆಯಾಗಿ ನಾವು ಫೋನ್ ಮಾಡಿದಾಗ 50 ಲಕ್ಷ ನಮಗ್ ಕೊಟ್ಟಿದ್ರೆ ಸಾಯಿಸೋ ಪರಿಸ್ಥಿತಿ ನಮಗೂ ಬರ್ತಿರ್ಲಿಲ್ಲ, ಸಾಯೋ ಕರ್ಮ ನಿನಗೂ ಇರ್ತಿರ್ಲಿಲ್ಲ. ಹಲೋ, ಪ್ಲೀಸ್ ನನ್ ಕೊಲ್ಬೇಡಿ. ಹಲೋ, ಡೋಂಟ್ ಶೂಟ್ ಮೀ. ಮೈ ಗುಡ್ನೆಸ್. ಹಲೋ, ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ನಾನು ಡಾಕ್ಟ್ರು, ಅವ್ರು ಟ್ರೀಟ್ ಮಾಡ್ಬೇಕು ಪ್ಲೀಸ್. ನಾನು ಕಟ್ಬಿಚ್ಚಿ, ಇಲ್ಲಾಂದ್ರೆ ಅವ್ರ ಪ್ರಾಣಕ್ಕೆ ಅಪಾಯ. ಬಿಟ್ಬಿಡಿ ಬೇಗ ಬಿಚ್ಚಿ. ಥ್ಯಾಂಕ್ ಯು. ಪೇಪರ್ ಇದೆಯಾ? ಡಾಕ್ಟರ್ ಹತ್ರ ಮಾತಾಡ್ಕೊಂಡ್ ಬರ್ತೀನಿ ಅಂತ ಹೋದ ಅತ್ತೆ, ನಾ ಹಾಲ್ ತರ್ತೀನಿ. ಏ ಸೀತಾ, ನೀ ಏನಿಲ್ಲಿ? ಏನು ಹಾಕ್ ಹೇಳ್ತಾ ಇದ್ಯಾ? ಅತ್ತಕ್ ಪ್ರಜ್ಞೆ ಬಂದ್ಬಿಡ್ತು. ಅದ್ ಸರಿ, ಬಟ್ಟೆ ಬಟ್ಟೆ ಅದ್ಬಿಡು. ಅದೇನದು ಅತ್ತೆ ಪ್ರಜ್ಞೆ? ಏನಾಯ್ತು ಅಮ್ಮನ್ಗೆ? ತಮಾಷೆ ಮಾಡ್ತಿದ್ಯಾ? ನೀನೇ ತಾನೇ ಅಮ್ಮನ್ ಕರ್ಕೊಂಡ್ ಬಂದು ಆಸ್ಪತ್ರೆಗೆ ಸೇರಿಸಿದ್ದು, ಆಮೇಲೆ ಡಾಕ್ಟರ್ ನೋಡ್ಕೊಂಡ್ ಬರ್ತೀನಿ ಅಂತ ಹೋದೆ. ಆಮೇಲಿದೆ? ಅಯ್ಯೋ, ಬಾ ಅಮ್ಮ. ಕೃಷ್ಣ, ಈಗ ಹೇಗಿದ್ಯಾ? ಚೆನ್ನಾಗಿದ್ದೀನಪ್ಪ. ನನ್ನ ಪ್ರಾಣ ಕಾಪಾಡ್ದ ಪುಣ್ಯಾತ್ಮ ಯಾರು ಗೊತ್ತಾ? ನೀನ್ ನನ್ನ ಹೊಟ್ಟೆಲಿದ್ದಾಗ ತುಂಬು ಗರ್ಭಿಣಿಯಾಗಿ ಅನಾಥಳಾಗಿ ಬೀದಿಯಲ್ಲಿ ಬಿದ್ದಿದ್ದಾಗ ನನ್ನ ಪುಣ್ಯಾತ್ಮ ಕಾಪಾಡಿದ್ರು ಅಂತ ಹೇಳಿದ್ನಲ್ಲ, ಅವ್ರ ಮಗನೇ ಅಪ್ಪ. ಅಮ್ಮನ್ನ ಆಸ್ಪತ್ರೆ ಕರ್ಕೊಂಡ್ ಪ್ರಾಣ ಉಳಿಸಿದ್ದು ಡಾಕ್ಟರ್ ಶ್ರೀರಾಮ. ನೋಡಿ, ಪರವಾಗಿಲ್ಲ, ನೀವು ಜಾಸ್ತಿ ಸ್ಟ್ರೈನ್ ಮಾಡ್ಕೋಬೇಡಿ, ನಿಮ್ಗೆ ಏನು ಆಗಲ್ಲ. ಯುಆರ್ ಆಲ್ ರೈಟ್. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ವೆರಿ ಮಚ್. ಇಟ್ಸ್ ಆಲ್ ರೈಟ್, ಇಟ್ಸ್ ಆಲ್ ರೈಟ್. ಏಯ್, ಅವನು ಹಿಡ್ಕೊಡ್ರ ಬೇಡ, ಅವ್ರನ್ನ ಬಿಟ್ಬಿಡಿ, ಅವ್ರನ್ನ ಬಿಟ್ಬಿಡಿ, ಅವ್ರಿಗೇನು ಮಾಡ್ಬೇಡಿ. ಯಾಕೆ? ಯಾಕೆಂದ್ರೆ ಅವ್ರು ನನ್ನ ಪ್ರಾಣ ಉಳಿಸಿದ್ದಾರೆ. ಅರೆ, ಬೈಪಾಸ್ ಸರ್ಜರಿ ಮಾಡೋದಕ್ಕೆ 1.5 ಲಕ್ಷ, ಅಂತದ್ರಲ್ಲಿ ಆಫ್ಟರ್ ಆಲ್ ಒಂದು ಇಂಜೆಕ್ಷನ್ ಮಾಡಿದಂತ 50 ಲಕ್ಷ ಕಳ್ಕೋಬೇಕಾ? ನೋಡು ಭರತ್, ಅವ್ರನ್ನ ಇಲ್ಲಿಗೆ ನಾವು ಕರ್ಕೊಂಡ್ ಬಂದಿದ್ದು ಅವ್ರನ್ನ ಸಾಯಿಸೋದಕ್ಕೆ, ಆದ್ರೆ ಸಾಯ್ತಾ ಇದ್ದ ನನ್ನ ಪ್ರಾಣನ ಅವ್ರು ಉಳಿಸಿದ್ದಾರೆ. ಫಸ್ಟ್ ಇವ್ನ್ ಕಟ್ಟಕ. ನಾನ್ ಬಾಸ್ ಹೇಳ್ತಾ ಇದ್ದೀನಿ,
ಸ್ವಾಮಿ, ಅವತ್ತು ನಿಮ್ದಯ್ಯೇ ನಮ್ಮ ಮೇಲೆ ಬೀಳ್ದೆ ಇದ್ರೆ ಆ ದಿನ ನಾನು ನನ್ನ ಮಗ ಇಬ್ರು ಮಣ್ಣಲ್ಲಿ ಮಣ್ಣಾಗಿ ಹೊರಟೋಗ್ತಾ ಇದ್ವಿ. ನೀವು ನಮ್ಮ ಪಾಲಿನ ದೇವರು ಸ್ವಾಮಿ. ಅಮ್ಮ, ನೀವು ಹೇಳೋ ಅಷ್ಟು ಒಳ್ಳೆಯವನಲ್ಲಮ್ಮ. ನಾನು ನಿಮಗೆ ದ್ರೋಹ ಮಾಡಿದೆ. ತಾಯಿಯಿಂದ ಮಗನನ್ನ ದೂರ ಮಾಡಿದ ಪಾಪಿ. ನನಗಿಬ್ರು ಮಕ್ಕಳ ನನಗಿಬ್ರು ಮಕ್ಕಳು. ಹೌದಮ್ಮ, ಈ ಡಾಕ್ಟರ್ ಶ್ರೀರಾಮ್ ಬೇರೆ ಯಾರು ಅಲ್ಲ, ನಿಮ್ಮ ರಕ್ತ ಹಂಚಿಕೊಂಡು ಹುಟ್ಟಿರೋ ನಿಮ್ ಮಗ ಕಣಮ್ಮ. ಏನು ಹೇಳ್ತಾ ಇದ್ದೀರಾ? ಇವನ್ ಡಾಕ್ಟರ್ ಅಲ್ಲ, ಕೃಷ್ಣ. ಇಲ್ಲಮ್ಮ, ನೀವು ತಪ್ಪು ತಿಳ್ಕೊಂಡಿದ್ದೀರಿ. ಇವನು ಡಾಕ್ಟರ್ ಶ್ರೀರಾಮ್. ಸರ್, ನಾನು ಡಾಕ್ಟರ್ ಶ್ರೀರಾಮ್ ಅಲ್ಲ, ಕೃಷ್ಣ. ವಾಟ್? ಹೌದು ಸರ್, ಒಂದ್ ಸ್ವಲ್ಪ ಹೊತ್ತು ಮುಂಚೆ ಡಾಕ್ಟರ್ ಶ್ರೀರಾಮ್ ನಮ್ಮ ಅಣ್ಣ ಅಂತ ಗೊತ್ತಾಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಯಾಕಪ್ಪ, ಏನಾಯ್ತೀಗ, ಏನಾಯ್ತು? ಅಮ್ಮ, ಆಸ್ತಿ ಆಸೆಗೋಸ್ಕರ ನಮ್ಮ ಅಣ್ಣನ ಸಾಯಿಸೋದಕ್ಕೆ ಆ ರೌಡಿಗಳ ಜೊತೆ ನಾನೇ ಸಂಚು ಮಾಡ್ಬಿಟ್ಟೆ ಅಮ್ಮ, ನಾನೇ ಸಂಚು ಮಾಡ್ಬಿಟ್ಟೆ. ಏನಂದೆ? ನೀನು ಯೋಚನೆ ಮಾಡಮ್ಮ, ನಮ್ಮ ಅಣ್ಣ ನಾನ್ ಕಾಪಾಡ್ತೀನಿ, ನಾನ್ ಕಾಪಾಡ್ತೀನಿ. ಸಿಗುತ್ತೆ.
ಡಾಕ್ಟರ್ ಶ್ರೀರಾಮ್ ಕೃಷ್ಣ ಇಬ್ರು ನಮ್ಮ ಮಕ್ಕಳು ರೀ, ನಮ್ಗೆ ಹುಟ್ಟಿದ್ದು ಅವಳಿ ಚವಳಿ ಮಕ್ಕಳು. ರಾಮು ನಿಜ ಕಣಪ್ಪ, ಅವರೇ ನಿನ್ನ ಹೆತ್ತವರು. ಅಮ್ಮ ಆಸೆಗೋಸ್ಕರ ನನ್ನ ಸ್ವಂತ ಮಗನೇ ಕೊಲೆ ಮಾಡೋದಕ್ ಪ್ರಯತ್ನ ಮಾಡ್ಬಿಟ್ಟೆ. ನನ್ನ ಪಾಪಿ ನನ್ನ ಮಾಮೋ ಗಡ್ಬಿಡಿ ಮಾಡಿದ್ದು ಸಾಕು, ಬನ್ನಿ ಬಾರ್ಸರಂತೆ ಡೋಲು ಡೋಲು. ಸಿಕ್